वीक्षक नमस्ते इवत्तिन प्राइम टाइम कार्यक्रम के स्वागत सद्य करावळि भागदत्त मत्तोम्मे इडी नम्म राज्य इडी नम्म देश नोड्ता इदे कारण करावळि भाग इत्तीचिन दिनगळल्ली ಉಗ್ರರ ಸ್ಲೀಪಲ್ ಸೆಲ್ ಅನ್ನುವಂಥದ್ದು ನಾವು ಹೇಳ್ತಾ ಇದ್ವಿ. ಅನೇಕ ಊಹಾಪೋಹಗಳು ಇತ್ತು, ಅನೇಕ ಗೊಂದಲಗಳು ಇತ್ತು, ಅನೇಕ ಆರೋಪಗಳಿತ್ತು. ಆದರೆ ಈಗ ಈ ಕರಾವಳಿ ಭಾಗದ ಉಗ್ರರ ಸ್ಲೀಪಲ್ ಸೆಲ್ ಏನಿದೆ ಇದು ಆಕ್ಟಿವ್ ಆಗಿದೆ, ಬಹಳಷ್ಟು ಆಕ್ಟಿವ್ ಆಗಿದೆ ಅನ್ನುವಂತಹ ಬಹಳಷ್ಟು ಆತಂಕದ ಬೆಳವಣಿಗೆಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಇರುವಂಥದ್ದು. ಬಹಳಷ್ಟು ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಶನಿವಾರ ನಡೆಯುತ್ತೆ ನಮ್ಮ ಮಂಗಳೂರಿನ ಕಂಕನಾಡಿಯ ಬಳಿ ಇರುವಂತಹ ನಾಗುರಿಯಲ್ಲಿ ಸಂಜೆಯ ಹೊತ್ತಿನಲ್ಲಿ ನಡೆದಿರುವಂತಹ ಒಂದು ಸ್ಫೋಟ, ಒಂದು ಬ್ಲಾಸ್ಟ್, ಅಂತಿಂತ ಬ್ಲಾಸ್ಟ್ ಅಲ್ಲ, ಒಂದು ಕುಕ್ಕರ್ ಬ್ಲಾಸ್ಟ್ ಆಗುವಂತದ್ದು. ಆ ಒಂದು ವಿಚಾರವೇ ಇದೀಗ ಬಹಳಷ್ಟು ವಿವಾದಗಳಿಗೆ, ಬಹಳಷ್ಟು ಒಂದು ಆರೋಪಗಳಿಗೆ, ಬಹಳಷ್ಟು ಮತ್ತಷ್ಟು ಕರಾವಳಿ ಭಾಗದಲ್ಲಿ ಉಗ್ರರ ಸ್ಲೀಪರ್ ಸೆಲ್ ಬಹಳಷ್ಟು ಆಕ್ಟಿವ್ ಆಗ್ತಾ ಇದೆ ಅಂತ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ವಿಶೇಷವಾಗಿರುವಂತ ಚರ್ಚೆ ಕಾರಣ ಈ ಹಿಂದಿನಿಂದಲೂ ಕೂಡ ಗೊತ್ತಿತ್ತು ಕರಾವಳಿ ಭಾಗದಲ್ಲಿ ಈ ರೀತಿಯ ಆಕ್ಟಿವಿಟೀಸ್ ಗಳು ನಡೆಯುತ್ತೆ ಅನ್ನುವಂತದ್ದು. ಆದರೆ ಈ ಒಬ್ಬ ಶಂಕಿತ ಉಗ್ರ ಏನಿದ್ದಾನೆ, ಆತ ಮಾಡಿರುವಂತಹ ಆಕ್ಟಿವಿಟೀಸ್ ಜೊತೆಗೆ ಆತ ಹಿಂದೆ ಮಾಡಿದಂತಹ ಆಕ್ಟಿವಿಟೀಸ್ ಕೂಡ ನಮ್ಗಳಿಗೆ ಗೊತ್ತಿತ್ತು, ನಮ್ಮ ಸರ್ಕಾರಕ್ಕೆ ಗೊತ್ತಿತ್ತು. ಆದರೆ ಯಾಕೆ ವೈಫಲ್ಯ ಅನ್ನುವಂತಹ ಪ್ರಶ್ನೆಗಳ ಮುಂದೆ ಇಟ್ಕೊಂಡು ನಾನು ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ವಿಶೇಷ ಕಾರ್ಯಕ್ರಮ ಕುಕ್ಕರ್ ಬಾಂಬ್ ಬಹಳಷ್ಟು ಫೇಮಸ್ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ. ಇದು ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ ಈ ಕುಕ್ಕರ್. ನಿಜವಾಗ್ಲೂ ಕೂಡ ನಮ್ಮ ಆಡಳಿತ ಇಲಾಖೆ, ಗೃಹ ಇಲಾಖೆ ಈ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಒಂದು ಕಡೆ ಈತ ಈ ಹಿಂದೆಯೂ ಕೂಡ ಉಗ್ರ ಸಂಬಂಧಿತವಾಗಿರುವಂತಹ ಗೋಡೆ ಮರಹದಲ್ಲಿ ಪ್ರಮುಖ ಆರೋಪಿಯಾಗಿದ್ದ, ಆದರೆ ಆತನನ್ನ ಬೇಲ್ ಮೇಲೆ ಬಿಡ್ತಾರೆ ಅಂತ ಬಂದಾಗ ತದನಂತರ ಆತ ಮಾಡಿರುವಂತಹ ಈ ಒಂದು ಕೃತ್ಯ ಬಹಳಷ್ಟು ಗೊಂದಲಗಳಿಗೆ ಕಾರಣವಾಗಿರುವಂಥದ್ದು. ಏನ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಅನ್ನುವಂಥದ್ದು, ಏನ್ ಮಾಡ್ತಾ ಇದೆ ನಮ್ಮ ಆಡಳಿತ, ಯಾರ ವೈಫಲ್ಯ ಅನ್ನುವಂಥ ಪ್ರಶ್ನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮ ಕುಕ್ಕರ್ ಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿ. ನಾಗುರಿಯಲ್ಲಿ ಶನಿವಾರ ಸಂಜೆ ನಡೆದಿರುವಂತಹ ಘಟನೆ ಬಹಳಷ್ಟು ಕರಾವಳಿ ಭಾಗಕ್ಕೆ ಆತಂಕಕ್ಕೆ ಜೊತೆಗೆ ಭಯಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಈ ಒಬ್ಬ ಶಂಕಿತ ಉಗ್ರ ಶಾರಿಕಿ ಏನಿದ್ದಾನೆ, ಕರಾವಳಿ ಭಾಗವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾನೆ, ಒಂದು ಮಹತ್ವದ ಒಂದು ದಾಖಲೆಗಳು ಹೇಳುತ್ತೆ, ಮಹತ್ವದ ಒಂದು ವಿಚಾರಗಳು ಹೇಳುತ್ತೆ. ಈ ಶಂಕಿತ ಉಗ್ರ ಏನಿದ್ದಾನೆ, ಮಂಗಳೂರಿನ ಇತರ ಕಡೆಗಳಲ್ಲೂ ಕೂಡ ಸ್ಫೋಟಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತ ಕಾರ್ಯಾಚರಣೆ ನಡೆಸ್ತಾ ಇದ್ದ ಅನ್ನುವಂಥದ್ದು. ಜೊತೆಗೆ ಮಂಗಳೂರಿನ ಪ್ರಮುಖ ನಾಯಕರ ಇವನಿಗೆ ಟಾರ್ಗೆಟ್ ಆಗಿದ್ರ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅಷ್ಟು ಕೂಡ ಈ ಘಟನೆಯ ಸಂಕ್ಷಿಪ್ತ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಕರಾವಳಿಯ ಕುಕ್ಕರ್ ಬಾಂಬ್ ಸ್ಫೋಟ. ಆಟೋ ಸ್ಫೋಟಿಸಿದ್ದ ಉಗ್ರರ ನಿಜವಾದ ಟಾರ್ಗೆಟ್ ಯಾರಾಗಿದ್ರು? ಬರೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದ ಜನತೆ ಕರಾವಳಿಯಲ್ಲಿ ನಡೆದ ಈ ಒಂದು ಘಟನೆಗೆ ಬೆಚ್ಚಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಮಂಗಳೂರು ನಗರದ ನಾಗುರು ಎಂಬಲ್ಲಿ ಶನಿವಾರ ಸಂಜೆ 4:30 ಸುಮಾರಿಗೆ ಆಟೋ ರಿಕ್ಷಾವೊಂದು ದಿಢೀರನೆ ಸ್ಫೋಟಗೊಂಡಿತ್ತು. ನಾಗುರಿಯಿಂದ ಪಂಪ್ವೆಲ್ ಕಡೆಗೆ ಆಟೋ ರಿಕ್ಷಾವೊಂದು ಸಂಚರಿಸುತ್ತಿದ್ದಾಗ ನಾಗುರಿಯಲ್ಲಿ ಪ್ರಯಾಣಿಕನೊಬ್ಬನು ಆಟೋ ರಿಕ್ಷಾವನ್ನು ಹತ್ತಿದ್ದ. ಆತನ ಕೈಯಲ್ಲೊಂದು ಪ್ಲಾಸ್ಟಿಕ್ ಬ್ಯಾಗ್ ಇದ್ದು ಅದರೊಳಗೆ ಕುಕ್ಕರ್ ಇತ್ತು. ಆದರೆ ದಾರಿ ಮಧ್ಯೆಯೇ ಅಲ್ಲಿದ್ದ ಕುಕ್ಕರ್ನಲ್ಲಿ ಸ್ಫೋಟಗೊಂಡು ಭಾರೀ ಸದ್ದು ಕೇಳಿಸಿದೆ. ಘಟನೆಯಲ್ಲಿ ಪ್ರಯಾಣಿಕ ಹಾಗೂ ಆಟೋ ಚಾಲಕನಿಗೆ ಬೆಂಕಿ ತಗುಲಿದ್ದು ಆಟೋದ ಒಳಭಾಗವು ಸುಟ್ಟು ಕರಕಲಾಗಿತ್ತು. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಮೊದಲು ಆಕಸ್ಮಿಕ ಘಟನೆ ಎಂದು ಹೇಳಿದ್ದ ಪೊಲೀಸರಿಗೆ ಸಣ್ಣ ಸುಳಿವೊಂದು ಸಿಕ್ಕಿದ್ದು ಕೆಲವು ತನಿಖೆಗಳ ನಂತರ ಇದು ಉಗ್ರರ ಕೈವಾಡವೇ ಎಂದು ತಿಳಿದುಬಂದಿದೆ. ಸ್ಫೋಟಗೊಂಡ ಆಟೋದಲ್ಲಿ ನಟ್ ಬೋಲ್ಟ್ಗಳು ಮತ್ತು ಬ್ಯಾಟರಿ ಕೂಡ ಪತ್ತೆಯಾಗಿದೆ. ಅಲ್ಲದೆ ಸರ್ಕಿಟ್ ರೀತಿಯ ವೈರಿಂಗ್ ಇರುವ ವಸ್ತುಗಳು ಕಂಡುಬಂದಿದ್ದು ಲಘು ತೀವ್ರತೆ ಇರುವ ಸ್ಫೋಟಕ ಬಳಸಿರುವ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ ಇದೊಂದು ಟೈಮ್ ಬಾಂಬ್ ಎನ್ನುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಟೈಮರ್ ಸೆಟ್ ಮಾಡಿ ಬಾಂಬ್ ಸ್ಫೋಟ ಮಾಡಲು ಸಂಚನ್ನ ರೂಪಿಸಿದ್ದಾರೆ. ಆದರೆ ಯಾವುದೋ ದೋಷದಿಂದ ಮಾರ್ಗ ಮಧ್ಯೆಯೇ ಬಾಂಬ್ ಕಂಡುಬಂದಿದ್ದು ಇದೊಂದು ವ್ಯವಸ್ಥಿತ ಕೃತ್ಯ ಎಂಬ ಮಾಹಿತಿ ಕಲೆ ಹಾಕಿದ್ದಾರೆ.
ಶಿವಮೊಗ್ಗ ಗಲಾಟೆ ಸಂದರ್ಭದಲ್ಲಿ ಶಾರಿಕ್ ಹೆಸರು. ಶಾರಿಕ್ ಗುರುತು ಪತ್ತೆಯಾಗುವ ಮುನ್ನ ಶಾರಿಕ್ ಯಾರು ಎಂಬುದಕ್ಕೆ ಭಾರಿ ತಲೆಕೆಡಿಸಿಕೊಂಡಿದ್ದಾರೆ. ಶಾರಿಕ್ ಸೆಪ್ಟೆಂಬರ್ 20 ರಿಂದ ಮೈಸೂರಿನಲ್ಲಿ ಮೋಹನ್ ಕುಮಾರ್ ಎಂಬುವವರ ಬಾಡಿಗೆ ಮನೆಯನ್ನ ಪಡೆದುಕೊಂಡಿದ್ದ. ಅಲ್ಲಿ ಇದೇ ಫೇಕ್ ಆಧಾರ್ ಕಾರ್ಡ್ ಅನ್ನು ಕೊಟ್ಟಿದ್ದ. ಮೈಸೂರಿನಲ್ಲಿ ಮೊಬೈಲ್ ರಿಪೇರಿ ಟ್ರೈನಿಂಗ್ ಸೆಂಟರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು. 2022 ರ ಆಗಸ್ಟ್ 15 ರಂದು ನಡೆದ ಶಿವಮೊಗ್ಗದ ಗಲಾಟೆ ಸಂದರ್ಭದಲ್ಲಿ ಜಬ್ಬಿವಿಲ್ಲಾ ಎಂಬಾತನನ್ನ ದಸ್ತಗಿರಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಾರಿಕ್ ಅಲರ್ಟ್ ಆಗಿ ಊರು ಬಿಟ್ಟು ಹೋಗಿದ್ದ. ಈ ವೇಳೆ ಕೊಯಂಬತ್ತೂರು ಕೇರಳ ಮೈಸೂರಿಗೆ ಹೋಗಿದ್ದಾನೆ ಎಂದು ತಿಳಿಸಿದರು. ಮತ್ತೆ ಈ ಶಾರಿಕ್ ಏನಿದ್ದಾನೆ 15ನೇ ಆಗಸ್ಟ್ 2022ನೇ ಸ್ವಿಕೆ ಅಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಗಲಾಟೆ ಆಗಿತ್ತು. ಆ ದಿವಸ ಆ ಗಲಾಟೆನಲ್ಲಿ ಜಬೀವುಲ್ಲಾ ಹೇಳಿಬಿಟ್ಟು ಒಬ್ಬ ಆರೋಪಿ ಅವನಿಗೆ ನಾವು ಅದೇ ರಾತ್ರಿ ನಾವು ದಸ್ಗಿರಿ ಮಾಡಿರ್ತೀವಿ. ಜಬೀವುಲ್ಲಾ ದಸ್ಗಿರಿ ಆಗಿದ ನಂತರ ಇವನು ಸ್ವಲ್ಪ ಅಲರ್ಟ್ ಆಗಿಬಿಡ್ತಾನೆ. ಮತ್ತೆ ಅವನು ಬೇರೆ ಬೇರೆ ಕಡೆ ಅವನು ಆ ಊರು ಬಿಟ್ಟು ಸ್ವಲ್ಪ ಅವನು ಇದು ಮಾಡ್ತಾನೆ. ಮತ್ತೆ 20ನೇ ತಾರೀಕು ನಂತರ ಅವನು ಅಲ್ಲಿಂದ ಶಿವಮೊಗ್ಗದಿಂದ ಅವನು ಫರಾರಿ ಆಗಿರ್ತಾನೆ, ಬೇರೆ ಬೇರೆ ಕಡೆ ಹೋಗಿದ್ದಾನೆ. ಅವನು ಕೊಯಂಬತ್ತೂರು ಹೋಗಿದ್ದಾನೆ, ಅವನು ಇದು ಕೇರಳ ರಾಜ್ಯಕ್ಕೆ ಹೋಗಿದ್ದಾನೆ, ಅವನು ಮೈಸೂರು ಹೋಗಿದ್ದಾನೆ, ಬೇರೆ ಬೇರೆ ಕಡೆ ಸುತ್ತಾಡಿಕೊಂಡು ಅವನು ಇದು ಆದರೆ ಅಲ್ಲಿ ಒಂದು ಮನೆ ಮಾಡಿಕೊಂಡು 20ನೇ ಸೆಪ್ಟೆಂಬರ್ನಿಂದ ಅವನು ವಾಸವನು ಆಗಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, SMM ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿ ಹೋಗಿ ಅವನು ಸ್ವಲ್ಪ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದ. ಇದು ಎಲ್ಲ ನಮಗೆ ಮಾಹಿತಿ ಆ ರಾತ್ರಿ ನಮಗೆ ಸಿಕ್ತು. ಗುರುತು ಪತ್ತೆಗೆ ಕುಟುಂಬಸ್ಥರ ಸಹಾಯ ಪಡೆದ ಖಾಕಿ ಪಡೆ. ಶಾರಿಕ್ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದ ಬಳಿಕ ಆತನ ದೇಹಕ್ಕೆ ಸುಟ್ಟ ಗಾಯಗಳಾಗಿವೆ, ಮುಖವೂ ಕೂಡ ಸುಟ್ಟು ಹೋಗಿದೆ. ಈಗಿನ ಮುಖ ಮತ್ತು ಹಳೆಯ ಫೋಟೋ ಹೋಲಿಕೆ ಮಾಡಿ ನೋಡಿದಾಗ ಸ್ಪಷ್ಟವಾದ ಗುರುತು ಲಭ್ಯ ಆಗಿರಲಿಲ್ಲ. ಹೀಗಾಗಿ ಆತನ ಸಂಬಂಧಿಕರಿಗೆ ಮನವಿ ಮಾಡಿ ಗುರುತಿಸಿದ್ದೇವೆ. ಶಾರಿಕ್ನ ಮಲತಾಯಿ ಸಬನಾ, ಅಕ್ಕ ಅಫಿಯಾ, ಚಿಕ್ಕಮ್ಮ ಯಾಸ್ಮಿನ್ ಆತನ ಗುರುತು ಪತ್ತೆ ಮಾಡಿದ್ದಾರೆ. ಅವರ ಜೊತೆಯೂ ನಾವು ಮಾತನಾಡಿದ್ದೇವೆ. ಅವರು ಬುದ್ಧಿ ಮಾತು ಹೇಳಿದ್ರೂ ಶಾರಿಕ್ ಸರಿಯಾಗಿಲ್ಲ ಎಂದು ಹೇಳಿದ್ದಾರೆ ಎಂದು ಅಲೋಕ್ ಕುಮಾರ್ ಅವರು ತಿಳಿಸಿದ್ರು. ಅವನು ಈಗ ಇಲ್ಲಿ ಇವತ್ತು ಬೆಳಿಗ್ಗೆ ಅವರದು ಮಲತಾಯಿ ಇದ್ದಾಳೆ, ಸಬಾನಾ ಅವರದು ಸಿಸ್ಟರ್ ಇದ್ದಾರೆ, ಆಫಿಯಾ, ಆ ನಂತರ ಅವರದು ಇದು ತಾಯಿ ತಂಗಿ ಯಾಸ್ಮಿನ್, ಇವರು ಈ ಮೂರು ಜನ ಬಂದು ಅವ್ರಿಗೆ ಐಡೆಂಟಿಫೈ ಮಾಡಿಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾನು ಕೂಡ ಮಾತಾಡಿದ್ದೇನೆ, ಕಮಿಷನರ್ ಕೂಡ ಮಾತಾಡಿದೆ ಮೂರು ಜನಕ್ಕೆ. ಅವ್ರಿಗೆ ನಾವು ಮಾತಾಡಿದ್ವಿ, ಅವ್ರು ಹೇಳಿದ್ರಿ ಹೌದು ಇವನು ಯಾಸ್ಮಿನ್ ಇದ್ದಾನೆ. ಶಾರುಕ್ ವಿರುದ್ಧ 2020ರಲ್ಲಿ ಮಂಗಳೂರಿನ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉಗ್ರ ಸಂಬಂಧ ಗೋಡೆ ಬರಹ ಬರೆದು ಸಿಕ್ಕಿಬಿದ್ದಿದ್ದ. ಈ ಪ್ರಕರಣದ A1 ಆರೋಪಿಯಾಗಿ ಶಾರಿಕ್, A2 ಆರೋಪಿ ಮಾಸ್, A3 ಆರೋಪಿ ಅರಾಫತ್ ಅಲಿ, A4 ಆರೋಪಿಯಾಗಿ ಸಾದತ್ ಅಲಿಯಾ ಬಂಧನವಾಗಿತ್ತು. ಈ ಪ್ರಕರಣದ ಆರೋಪಿ ಅರಾಫತ್ ಅಲಿ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ರು. ಕುಕ್ಕರ್ ಹಿಡಿದುಕೊಂಡು ಮೈಸೂರು ಮಡಿಕೇರಿ ಮಾರ್ಗವಾಗಿ ಪ್ರಯಾಣ. ಶಿವಮೊಗ್ಗ ಪ್ರಕರಣ ಸಂಬಂಧ ಸೆಪ್ಟೆಂಬರ್ 19ರಂದು ಜಬೀವುಲ್ಲಾ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಶಾರಿಕ್ ಹೆಸರು ಬಾಯಿ ಬಿಟ್ಟಿದ್ದಾನೆ. ತುಂಗಾ ತೀರಾ ಬ್ಲಾಸ್ಟ್ ಮಾಡಿದವರಲ್ಲಿ ಶಾರಿಕ್ ಪಾತ್ರ ದೊಡ್ಡದಿದೆ. ಶಾರಿಕ್ ಮೈಸೂರಿನ ಬಾಡಿಗೆ ಮನೆಯಲ್ಲಿ 151 ಮ್ಯಾಚ್ ಬಾಕ್ಸ್, ಬ್ಯಾಟರಿ, ನೆಟ್, ಬೋಲ್ಟ್, ಸರ್ಫೇಸ್ ವಸ್ತುಗಳು ಸಿಕ್ಕಿವೆ ಎಂದು ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು. ನವೆಂಬರ್ 19ರಂದು ಶಾರಿಕ್ ಕುಕ್ಕರ್ ಬಾಂಬ್ ಅನ್ನು ಹಿಡಿದುಕೊಂಡು ಮೈಸೂರು ಮಡಿಕೇರಿ ಮಾರ್ಗವಾಗಿ ಬಸ್ನಲ್ಲಿ ಬಂದು ಮಂಗಳೂರಿನ ನಾಗುರಿಯಲ್ಲಿ ಇಳಿದಿದ್ದಾನೆ. ಸೆಪ್ಟೆಂಬರ್ 8ರಂದೇ ಮಂಗಳೂರಿಗೆ ಬಂದು ನಗರದ ಕೆಲವು ಏರಿಯಾಗಳ ಪರಿಶೀಲನೆಯನ್ನ ಮಾಡಿದ್ದಾನೆ. ಈ ಬಗ್ಗೆಯೂ ತನಿಖೆ ಮಾಡುವುದಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿದ್ರು. ಕುಕ್ಕರ್ ಸ್ಫೋಟ ಸಂಬಂಧ ಇವರಿಗೆ ಮೂವರ ಬಂಧನ. ಈ ಪ್ರಕರಣದ ಸಂಬಂಧ ಮೈಸೂರಿನಲ್ಲಿ ಇಬ್ಬರು, ಮಂಗಳೂರಿನಲ್ಲಿ ಓರ್ವನನ್ನ ವಶಕ್ಕೆ ಪಡೆದಿದ್ದೇವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಕಡೆ ಅಂದ್ರೆ ಶಿವಮೊಗ್ಗ, ಮಂಗಳೂರಿನಲ್ಲಿ 1 ಕಡೆ, ಮೈಸೂರಿನಲ್ಲಿ 2 ಕಡೆಗಳಲ್ಲಿ ದಾಳಿ ಮಾಡಿರುವುದಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ರು. ಶಾರಿಕ್ ಬ್ಯಾಂಕ್ ಅಕೌಂಟ್ ಪರಿಶೀಲನೆಯನ್ನ ಮಾಡುತ್ತೇವೆ. ಆರೋಪಿ ಶಾರಿಕ್ ಉಗ್ರ ಸಂಘಟನೆಗಳಿಂದ ಪ್ರಭಾವಿತನಾಗಿದ್ದಾನೆ. ಇವರ ಹಣದ ಮೂಲದ ಬಗ್ಗೆ ತನಿಖೆ ಮಾಡುತ್ತೇವೆ. ಅಲ್ಲದೆ ಶಾರಿಕ್ ಮೈಸೂರು ಬಿಟ್ಟು ಬೇರೆ ಕಡೆ ಶೆಲ್ಟರ್ ಪಡೆದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡುತ್ತೇವೆ. FSL ಸೇರಿದಂತೆ ಬೇರೆ ಬೇರೆ ತನಿಖಾ ತಂಡಗಳನ್ನು ರಚಿಸಿದ್ದೇವೆ ಎಂದು ತಿಳಿಸಿದ್ರು.
ಇನ್ನು ಆಟೋದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದ್ದರಿಂದ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ಬೇರೆ ಕಡೆ ಸ್ಫೋಟವಾಗಿದ್ದರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಬಹುದಿತ್ತು. ಕರಾವಳಿಯಲ್ಲಿ 3 ತಿಂಗಳಿನಿಂದ ಶಾಂತಿ ಇದೆ. ಸಣ್ಣ ವಿಷಯ ಆದರೂ ಇಲ್ಲಿ ಕಮ್ಯುನಲ್ ವಿಚಾರವನ್ನ ಪಡೆದುಕೊಳ್ಳುತ್ತದೆ. ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುವುದು ತಪ್ಪಿದೆ. ಬಹಳ ಜನರ ಜೀವ ರಕ್ಷಣೆ ಆಗಿದೆ. ದೇವರಿಗೆ ಧನ್ಯವಾದ ಹೇಳುತ್ತೇವೆ ಅಂತ ಹೇಳಿದರು. ಶಾರೀರಿಕ ಆರೋಗ್ಯ ಸ್ಥಿರವಾಗುತ್ತಿದೆ. ಆತನನ್ನ ವಿಚಾರಣೆಗೆ ಒಳಪಡಿಸಲು ಕೆಲವು ದಿನ ಬೇಕಾಗುತ್ತದೆ. ಆತ ಜೀವಂತವಾಗಿರುವುದು ಬಹಳ ಪ್ರಮುಖವಾಗಿದೆ. ಸಣ್ಣ ಸೋಂಕು ಹರಡಿದ್ರೂ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಹೆಚ್ಚಿನ ನಿಗಾವನ್ನ ವಹಿಸಿದ್ದೇವೆ ಅಂತ ಹೇಳಿದರು. ಕೊಯಂಬತ್ತೂರಿನಲ್ಲಿ ಆರೋಪಿ ಶಾರೀಕ್. ಕೊಯಂಬತ್ತೂರಿನಲ್ಲಿ ಅರುಣ್ ಕುಮಾರ್ ಗೌಲಿ ಎಂಬುವವರ ನಕಲಿ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ. ಅರುಣ್ ಕುಮಾರ್ ಕೊಯಂಬತ್ತೂರು ನಿವಾಸಿಯಾಗಿದ್ದು ಸುಮಾರು ವರ್ಷಗಳ ಹಿಂದೆಯೇ ಕೊಯಂಬತ್ತೂರು ತೊರೆದಿದ್ರು. ಆಧಾರ್ ಕಾರ್ಡ್ ಫೇಕ್ ಮಾಡಿದ ಬಗ್ಗೆ ಪ್ರತ್ಯೇಕವಾದ ಪ್ರಕರಣವನ್ನ ದಾಖಲಿಸುವುದಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಅದೇ ರೀತಿ ಒಂದು ಇನ್ನೊಂದು ಅವನು ಫೇಕ್ ಇದು ಆಧಾರ್ ಕಾರ್ಡ್ ಅರುಣ್ ಕುಮಾರ್ ಗೌಲಿ ಇನ್ನು ಸಂಡೂರು ಊರಿದೆ ಅವನು ಕೂಡ ಒಂದು ಫೇಕ್ ಆಧಾರ್ ಕಾರ್ಡ್ ತಗೊಂಡು ಅವನು ಕೊಯಂಬತ್ತೂರಿನಲ್ಲಿ ಡಾರ್ಮೆಟ್ರಿಲಿ ನಾನು ವಾಸ ಆಗಿದ್ದ ನಾವು ಅರುಣ್ ಕುಮಾರ್ ಗೌಲಿ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವನು 5 ವರ್ಷದಿಂದ ಇದು ಕೊಯಂಬತ್ತೂರು ಅವನು ಹೋಗೇ ಇಲ್ಲ. ಅವನು ಅವನು ಕೂಡ ಒಂದು ಕಳೆದು ಇದು ಮಿಸ್ ಆಗಿತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಿಸ್ ಆಗಿದ ಕಾರಣ ಮತ್ತು ಈ ಪ್ರೇಮ್ ರಾಜು ಕೂಡ 6 ತಿಂಗಳ ಹಿಂದೆ ಮಿಸ್ ಆಗಿತ್ತು. ಸೊ ನಾವು ಇದು ಅಲ್ಲಿಂದ ಇದು ತಗೊಂಡು ಅವನು ಮಿಸ್ಯೂಸ್ ಮಾಡಿದ್ದಾನೆ. ಸೊ ನಾವು ಅದಕ್ಕಾಗಿ ಈಗ ಒಂದು ಇಂಪರ್ಸೊನೇಷನ್ದು ಕೇಸ್, ಯಾಕಂದರೆ ಪ್ರೇಮ್ ರಾಜ್ ಹುಡುಗಿದು ಐಡೆಂಟಿಟಿ ಅವನು ಥೆಫ್ಟ್ ಮಾಡಿದ್ದಾನೆ. ಸೊ ಇಂಪರ್ಸೊನೇಷನ್ ಕೇಸ್ ಅದು ನಾವು ಮಾಡ್ತಾ ಇದ್ದೀವಿ. ಎಸ್, ಇದು ಸಂಕ್ಷಿಪ್ತವಾಗಿರುವಂತಹ ವಿವರಣೆ. ಮತ್ತೊಮ್ಮೆ ನಮ್ಮ ಕರಾವಳಿ ಭಾಗ. ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಕಮ್ಯುನಲ್ ವಿಚಾರಗಳಿಗೆ ಬಹಳಷ್ಟು ಕುಖ್ಯಾತಿಯನ್ನು ಪಡೆದುಕೊಂಡಿತ್ತು. ಇದೀಗ ಪದೇ ಪದೇ ಈ ಭಾಗದ ನಾಯಕರು, ಈ ಭಾಗದ ಜನರು, ಸಾಮಾಜಿಕ ಕಾರ್ಯಕರ್ತರು ಹೇಳ್ತಾನೆ ಇದ್ದಾರೆ, ನಮ್ಮ ಕರಾವಳಿ ಭಾಗದಲ್ಲಿ ಉಗ್ರರ ಚಟುವಟಿಕೆಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ, ಈ ಬಗ್ಗೆ ತನಿಖೆಯನ್ನು ಕೈಗೊಳ್ಳಿ, ಈ ಬಗ್ಗೆ ಗಂಭೀರವಾಗಿರುವಂಥ ಕ್ರಮವನ್ನು ಕೈಗೊಳ್ಳಿ ಅನ್ನೋದಾದರೆ ನಮ್ಮ ಸರ್ಕಾರ ಮಾಡಿರುವಂತಹ ಕೆಲಸಗಳು, ಇದೀಗ ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಘಟನೆಗಳು. 3 ತಿಂಗಳುಗಳ ಕಾಲ ಬಹುಶಃ ನಮ್ಮ ಕರಾವಳಿ ಭಾಗ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿತ್ತು, ಶಾಂತಿಯುತವಾಗಿತ್ತು. ಇದೀಗ ಮತ್ತೊಮ್ಮೆ ಕಮ್ಯುನಲ್ ವಿಚಾರಕ್ಕೆ ಹೊರತಾಗಿಯೂ ಕೂಡ ಉಗ್ರ ಚಟುವಟಿಕೆಯು ಕೂಡ ನಮ್ಮ ಕರಾವಳಿ ಭಾಗದ ನೆಲದಲ್ಲಿ ಭುಗಿಲೆದ್ದಿರುವಂಥದ್ದು ನಿಜವಾಗಿ ಕೂಡ ಭಯ ಆತಂಕಗಳಿಗೆ ಕಾರಣವಾಗಿರುವಂಥದ್ದು. ಚರ್ಚೆಯನ್ನು ಮಾಡಬೇಕು. ಪ್ರತಿ ಬಾರಿಯೂ ಕೂಡ ಇಂತಹ ಒಂದು ಉಗ್ರ ಚಟುವಟಿಕೆಗಳು ಬಂದಾಗ ಆರೋಪ ಪ್ರತ್ಯಾರೋಪಗಳ ನಡುವೆ ಮನುಷ್ಯತ್ವ, ಮನುಷ್ಯರು ಅನ್ನುವಂತಹದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇದರ ಹೊರತಾದ ಚರ್ಚೆ ಯಾವತ್ತೂ ಕೂಡ ನಡೆಯಲ್ಲ, ನಡೀಬಾರದು ಕೂಡ ಹೌದು. ಜೊತೆಗೆ ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು, ಆತ್ಮೀಯವಾಗಿರುವಂತಹ ಸ್ವಾಗತ ಧರ್ಮೇಂದ್ರ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಮುಸ್ಲಿಂ ಯೂತ್ ಲೀಗ್ನ ಸಿದ್ದಿಕ್ ತಲಪಾಡಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಸಿದ್ದಿಕ್ ತಲಪಾಡಿ ಅವರಿಗೆ. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ, ಶಾರೀಕ್ ಅನ್ನುವಂತಹ ಶಂಕಿತ ಉಗ್ರ ಆರೋಪಿ ಏನಿದ್ದಾನೆ, ಆತನ ಬಟ್ಟೆಯನ್ನ, ಆತನ ದಿರಿಸನ್ನ ತಾವು ಗಮನಿಸಿದ್ದೀರಾ. ಕೈಯಲ್ಲಿ ಒಂದು ಕುಕ್ಕರ್ ಅನ್ನ ಹಿಡಿದುಕೊಳ್ತಾನೆ. ತದನಂತರ ಒಂದು ಐಸಿಸ್ ಮಾದರಿಯಲ್ಲಿ ಆತ ಧರಿಸಿರುವಂತಹ ದಿರಿಸು ಬಹಳಷ್ಟು ವೈರಲ್ ಆಗ್ತಾ ಇದೆ. ಅಂದ್ರೆ ಸ್ಫೋಟಕ್ಕೆ ಮುನ್ನ ನಾನು ಈ ರೀತಿ ಸ್ಫೋಟ ಮಾಡ್ತೀನಿ ಅನ್ನುವಂತಹ ಒಂದು ಸಿಗ್ನಲ್ ಅನ್ನ ಆತ ಅವರಿಗೆ ಸಂಬಂಧಪಟ್ಟಿರುವಂತಹ ಸಂಘಟನೆಗಳಿಗೆ ಕೊಟ್ಟಿದ್ದಾನೆ. ಇಷ್ಟಾದರೂ ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ಶಿವಮೊಗ್ಗ ಪ್ರಕರಣ ಏನಿದೆ, ಜೊತೆಗೆ ತುಂಗಾ ತೀರದ ಸ್ಫೋಟ ಏನಿದೆ, ಅದರಲ್ಲಿ ಪ್ರಮುಖವಾಗಿರುವಂತಹ ಆರೋಪಿ ಈತ. ಗೋಡೆ ಬರಹದ ವಿಚಾರಗಳಲ್ಲಿ ಈಗ ಪ್ರಮುಖ A1 ಆರೋಪಿ ಆಗಿದ್ರೂ ಕೂಡ ಈತನ ಬಂಧನ, ಈತನನ್ನ ಇಷ್ಟು ನಿರ್ಲಕ್ಷ್ಯವಾಗಿ ತಿರುಗಾಡಲು ಬಿಟ್ಟಿದ್ದಾರಾ ನಮ್ಮ ಸರ್ಕಾರ ಅನ್ನೋ ಪ್ರಶ್ನೆಗಳ ನಡುವೆ ನಾನು ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾರು ಹೊಣೆ ಈ ಒಂದು ಬ್ಲಾಸ್ಟ್ ಸಣ್ಣ ಮಟ್ಟದಲ್ಲಿ ಆಗಿದೆ, ಅಪ್ಪಿತಪ್ಪಿ ಆಗಿದೆ. ಒಂದು ವೇಳೆ ವ್ಯವಸ್ಥಿತವಾಗಿ ಅವರು ಕಾರ್ಯತಂತ್ರ ರೂಪಿಸಿದ ರೀತಿಯಲ್ಲೇ ಆಗ್ತಾ ಇದ್ರೆ ಮಂಗಳೂರಿನ ಕಥೆ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಧರ್ಮೇಂದ್ರ ಅವರಲ್ಲಿ ಹೋಗ್ತಾ ಇದ್ದೀನಿ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಪದೇ ಪದೇ ನಮ್ಮ ಕರಾವಳಿ ಭಾಗ ಇದೀಗ ಉಗ್ರ ಚಟುವಟಿಕೆಗಳಿಗೆ ಆಕ್ಟಿವ್ ಆಗ್ತಾ ಇರುವಂಥದ್ದು, ಫಸ್ಟ್ ರಿಯಾಕ್ಷನ್ ಧರ್ಮೇಂದ್ರ. ಇಲ್ಲ, ಇದು ನಾನು ಅನೇಕ ಬಾರಿ ಕೆಲವು ಮಾಧ್ಯಮದ ಮುಖಾಂತರ ಕೂಡ ಹೇಳಿದ್ದೇನೆ. ಇಲ್ಲಿ 2-3 ಅಂಶಗಳನ್ನು ನಾವು ಗಮನಿಸಿಕೊಳ್ಬೇಕು. ಒಂದು, ಅತ್ಯಂತ ಪ್ರಮುಖ, PFIಯನ್ನು ಇವರು ಬ್ಯಾನ್ ಮಾಡಿದ್ದಾರೆ. PFIಯನ್ನು ಬ್ಯಾನ್ ಮಾತ್ರ ಮಾಡಿದರೆ ಅದರೊಳಗೆ ಕೆಲವೊಂದು ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ವಿನಃ ಹೆಚ್ಚಿನ ಅಂದರೆ ಪ್ರಮುಖರು ಇರ್ಬೋದು, ಜಿಲ್ಲಾಧ್ಯಕ್ಷರು ಮತ್ತೊಂದು, ಅದೆಲ್ಲ ಬಿಟ್ಟರು ಕೂಡ ಅದರ ಕೆಳಗಿನ ಸೆಕೆಂಡ್ ಕ್ಯಾಡರ್ಕ ನಾಯಕರುಗಳು ಇವತ್ತು ಕುಲೆ ಆಮ್ ತಿರುಗ್ತಾ ಇದ್ದಾರೆ.
ಏನಾಗುತ್ತೆ ಈ ಕೃತಿಗಳಿಗೆ ಒಂದು ಲೆಕ್ಕದಲ್ಲಿ ಪೂರಕವಾದ ಒಂದು ವಾತಾವರಣವನ್ನು ಅವರ ಮುಖಾಂತರ ನಿರ್ಮಾಣ ಮಾಡ್ಕೊಂಡಿರಬಹುದು ಈ ವ್ಯಕ್ತಿ ಇದು ಅತ್ಯಂತ ಪ್ರಮುಖ ಯಾಕೆಂದ್ರೆ ಹಣಕಾಸಿನ ವ್ಯವಸ್ಥೆ ಇರಬಹುದು ಅಥವಾ ಶೆಲ್ಟರ್ ವಸತಿ ವ್ಯವಸ್ಥೆ ಎಲ್ಲೋ ನನಗೆಲ್ಲ ಒಂದು ಕಡೆಯಲ್ಲಿ ಇದು ಕೂಡ ಸಂಶಯ ಇರುತ್ತೆ ಯಾಕೆ ಕಾರಣ ಅಂತ ಹೇಳ್ತೀರಿ ಅಲ್ಲ ಕಾರಣ ಅಂತ ನಾನು ನೇರವಾಗಿ ಇದು ಮಾಡ್ಲಿಕ್ಕೆ ತನಿಖಾ ತಂಡ ಇದೆ ಅದು ಆದ್ರೆ ಇರಬಾರದು ಯಾಕೆ ಎಂಬ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕೆಂದ್ರೆ ಪಿಎಫ್ಐ ಎಂಬುದೇ ಈ ಕೃತಿಗಳಿಗೆ ಎಲ್ಲ ಹೆಸರುವಾಸಿ ಆಗಿರುವಂತದ್ದು ಇಂಥವರ ಸಹಾಯವನ್ನು ಪಡೆದಿರಬಹುದು ಈಗ ಪ್ರಥಮ ದರ್ಜೆಯ ನಾಯಕರುಗಳೆಲ್ಲ ಅರೆಸ್ಟ್ ಆಗಿರ್ಬೋದು ಅದರೊಳಗೂ ಕೆಲವರು ಹೊರಗಿದ್ದಾರೆ ಅದು ಬೇರೆ ಆದ್ರೆ ಸೆಕೆಂಡ್ ದರ್ಜೆಯ ನಾಯಕರುಗಳಲ್ಲಿ ಇರುವಾಗ ಹೊರಗಡೆ ಒಪ್ಪನಾಗಿ ತಿರುಗ್ತಾ ಇರುವಾಗ ಇವರು ಸಹಾಯ ಹಾಕಿ ಮಾಡಿರ್ಬೋದು ಇಲ್ಲ ಅದು ಒಂದು ಪ್ರಶ್ನೆಯಾಗಿರುತ್ತೆ ಎರಡನೇದಾಗಿ ನೀವು ಗಮನಿಸ್ಕೊಳ್ಳಿ ಶನಿವಾರ ಸಾಯಂಕಾಲ ಬ್ಲಾಸ್ಟ್ ಆಯಿತು ಭಾನುವಾರ ದಿವಸ ಪೊಲೀಸಿನಿಂದ ಪೊಲೀಸ್ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಒಂದು ನ್ಯೂಸ್ ಟ್ವಿಟ್ ಹೊರಡುತ್ತೆ ಇದು ಭಯೋತ್ಪಾದಕರ ಕೃತ್ಯ ಅಂತ ನಿಮಗೆ ಸಾಯಂಕಾಲದಿಂದ ಇದರೊಳಗೆ ಅಷ್ಟು ಬೇಗ ನೀವು ತನಿಖೆ ನಡೆಸಿ ಭಯೋತ್ಪಾದಕ ಕೃತ್ಯ ಅಂತ ಟ್ವಿಟ್ ಮಾಡ್ತೀರಲ್ಲ ಆದರೆ ನಿಮಗೆ ಹಾಗಾದ್ರೆ ಇದರ ಇನ್ಫಾರ್ಮೇಶನ್ ಮೊದಲೇ ಇತ್ತ ಅಥವಾ ನೀವು ಅಷ್ಟು ಸ್ಪೀಡ ತನಿಖೆ ನಡೆಸ್ಕೊಂಡು ಇದು ಭಯೋತ್ಪಾದಕ ಕೃತ್ಯ ಅಂತ ಹೇಳುವಂಥದ್ದು ಅಷ್ಟು ಬಾಲಿ ಇದ ಫಾಸ್ಟ್ ಅಲ್ಲಿ ನಿಮ್ಮ ತನಿಖೆ ನಡೆದಿದೆ ಇದು ಪ್ರಶ್ನೆ ಒಂದು ಸಂಶಯಾಸ್ಪದವಾಗಿರುತ್ತೆ ಯಾಕೆಂದ್ರೆ ಅಲ್ಲಿ ನಡೆದಿದ್ದಂತ ಘಟನೆಯ ನಂತರ ಅನೇಕ ಆಯಾಮಗಳಲ್ಲಿ ಚರ್ಚೆಗಳನ್ನ ತನಿಖೆಗಳು ನಡೀಲಿಕ್ಕಿದೆ ಆಗಿರ್ಬೇಕಾದ್ರೆ ಒಂದು ವೇಳೆ ಹೌದು ಅಂತಾದ್ರೆ ಇವರು ತನಿಖೆ ನಡೆಸಿ ಎಲ್ಲ ಹೋದ್ರೆ ನಿಮ್ಮಲ್ಲಿ ಒಂದು ಇಂಟೆಲಿಜೆನ್ಸ್ ಅಂತ ಇಲ್ವಾ ಇದ್ರೆ ಇದು ಏನ್ ಕೆಲಸ ಮಾಡ್ತೀವಿ ನಾವು ಇದ್ರ ಮುಂಚೆ ಇದೇ ಚಾನೆಲ್ ಅಲ್ಲಿ ಕುತ್ಕೊಂಡು ನಾವು ಮಾತಾಡಿದ್ದೇವೆ ಕರ್ನಾಟಕದ ಇಂಟೆಲಿಜೆನ್ಸಿ ಟೋಟಲಿ ಫೈಲಿಯರ್ ಅಂತ ಅದು ಇಂಟೆಲಿಜೆನ್ಸಿ ಫೈಲಿಯರ್ ಜೊತೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯತೆ ಸರ್ಕಾರದ ನಿಷ್ಕ್ರಿಯ ಅಂತ ಹೇಳಬೇಕಾಗುತ್ತೆ ನಾವು ಯಾವಾಗ ಒಂದು ಆಡಳಿತ ಯಂತ್ರ ನಿಷ್ಕ್ರಿಯ ಆಗುತ್ತೆ ಅದಕ್ಕೆ ಮೂಲ ಕಾರಣ ಸರ್ಕಾರ ಅದು ಏನ್ ಗೊತ್ತಾ ನಾನು ಅವಾಗ ಹೇಳಿದೆ ಪಬ್ಲಿಕ್ ಟಿವಿ ಅಲ್ಲಿ ಮಾತಾಡ್ತಾ ಇನ್ನು ಸ್ವಲ್ಪ ಸಮಯದಲ್ಲಿ ಚುನಾವಣೆ ಬರ್ತಾ ಇದೆ ಈಗ ಸರ್ಕಾರಕ್ಕೆ ಬೇರೆ ಏನು ಬಿದ್ದೋಗಿಲ್ಲ ಎಷ್ಟು ದೋಚಬೇಕು ಚುನಾವಣೆಗೆ ಅದಕ್ಕೆ ಅವರು ತಯಾರಿ ಮಾಡ್ತಾ ಇದ್ದಾರೆ ಎಂಬ ಒಂದು ಸಂಶಯ ನಮ್ಮಲ್ಲಿ ಕಡತೆ ಇಲ್ಲದಿದ್ರೆ ಇಂಥ ಘಟನೆಗಳಿಗೆ ಮೂರು ತಿಂಗಳಿಂದ ಶಾಂತಿಯುತವಾದ ದಕ್ಷಿಣ ಕನ್ನಡ ಇನ್ನೊಮ್ಮೆ ಹೆಸರುವಾಸಿ ಆಗುವಂಥದ್ದಕ್ಕೆ ಆಸ್ಪದ ಆಗ್ತಾ ಇದೆ ನಮ್ಮ ಸುದೈವ ನೀವು ಆಲೋಚನೆ ಮಾಡಿ ನಾಗುರಿಯಲ್ಲಿ ಆ ಮನುಷ್ಯ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲೇನಾದ್ರೂ ಆಗ್ತಾ ಇದ್ರೆ ಬ್ಲಾಸ್ಟ್ ಆಗ್ತಾ ಇದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ ಅಥವಾ ಇನ್ಯಾವುದಾದ್ರೂ ಶ್ರದ್ಧಾ ಕೇಂದ್ರಗಳ ದೇವಸ್ಥಾನ ಇರ್ಬೋದು ಚರ್ಚ್ಗಳು ಅಥವಾ ಅಲ್ಲೆಲ್ಲ ಆದ್ರೂ ಏಕೆಂದ್ರೆ ಈ ವ್ಯಕ್ತಿಯ ಒಂದು ಏಕೆಂದ್ರೆ ನಾವು ಕೆಲವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಹೇಳುವಂಥದ್ದು ಏನಂದ್ರೆ ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಇಸ್ಲಾಂ ಇರುವವರಿಗೆ ಭಯೋತ್ಪಾದನೆ ಇರುತ್ತೆ ಅಂತ ನಾನು ಅದಕ್ಕೆ ಧ್ವನಿ ಕೂಡಿಸ್ಬೇಕಾಗತ್ತೆ ಯಾಕೆಂದ್ರೆ ಇಂಥ ವ್ಯಕ್ತಿಗಳನ್ನು ಯಾವುದೇ ಧರ್ಮಗುರುಗಳು ಅವರ ಇಸ್ಲಾಮಿನ ಯಾರು ಅವರು ಇಷ್ಟುವರೆಗೆ ಅದನ್ನು ಖಂಡಿಸಿಲ್ಲ ಅದರ ಬಗ್ಗೆ ಪತ್ವ ಇಲ್ಲ ಅದರ ಬಗ್ಗೆ ಒಂದು ಕ್ರೆಡಿಟ್ ಯಾರು ಮಾತ್ರ ಅಲ್ಲ ಯಾವ ನಾಯಕರುಗಳು ಕೂಡ ರಾಜಕೀಯ ವೇದಿಕೆಯಲ್ಲಿ ಅದನ್ನು ಖಂಡನೆ ಮಾಡಿರ್ಬೋದು ಆದ್ರೆ ನಿಜವಾಗಿ ಇವತ್ತೆಲ್ಲ ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಅವರನ್ನು ನಮ್ಮವರಂತ ಒಪ್ಪಿಕೊಳ್ಳುವಂತ ಮನಸ್ಥಿತಿ ಇಸ್ಲಾಂ ಅಲ್ಲಿ ಇದೆ ಆಗಿರೆ ಇದನ್ನೆಲ್ಲವನ್ನು ಗಮನಿಸಿಕೊಂಡಾಗ ಎಲ್ಲ ಒಂದು ಕಡೆಯಲ್ಲಿ ನಮ್ಮ ಸಮಾಜ ನಾವು ಇವತ್ತು ಏನ್ ಗೊತ್ತಾ ಅವ್ರಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಟ್ಟಿದೆ ಈ ದೇಶದಲ್ಲಿ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಅಲ್ಪಸಂಖ್ಯಾತರು ಎಂಬ ಒಂದು ಇದನ್ನು ಕೊಟ್ಟುಬಿಟ್ಟು ನಮ್ಮ ತೆರಿಗೆಯಲ್ಲಿ ವಿಶೇಷವಾದ ಸವಲತ್ತುಗಳನ್ನು ಅವರಿಗೆ ಕೊಡಲ್ಪಟ್ಟಿದೆ ಅದು ಕೇವಲ ಮುಸ್ಲಿಮ್ ಕ್ರಿಶ್ಚಿಯನ್ರಿಗಿದೆ ಬೇರೆಯವರಿಗಿದೆ ಆದ್ರೆ ಇಲ್ಲಿ ಪ್ರಶ್ನೆ ಬರೋದು ಮುಸ್ಲಿಮ್ರದು ಇಷ್ಟೆಲ್ಲ ಕೊಟ್ಟರು ಕೂಡ ಈ ದೇಶದ ನೆಲ ಜಲ ಸಂಸ್ಕೃತಿಗೆ ಮಣ್ಣಿಗೆ ಬದ್ಧರಾಗದೆ ಇರುವಂಥದ್ದು ಎಂತ ದೌರ್ಭಾಗ್ಯ ಅಂತ ನನಗೆ ಅರ್ಥ ಆಗುದಿಲ್ಲ ಆದ್ರಿಂದ ನನ್ನ ಏನಂತಂದ್ರೆ ಕಠಿಣ ಕ್ರಮ ಈಗ ಇಷ್ಟವರೆಗೆ ನಮ್ಮ ಬೊಮ್ಮಯ್ಯವರ ಮಾತುಗಳನ್ನು ಕೇಳಿದ್ದೇವೆ ಕಠಿಣ ಕ್ರಮ ಕಠಿಣ ಕ್ರಮ ಅಲ್ಲ ನಿನ್ನೆ ನಳಿನ್ ಕುಮಾರ್ ಕಟೀಲ್ ಕೂಡ ಅದನ್ನೇ ಕಠಿಣ ಕ್ರಮದ ಕೈ ಅದು ಯಾವಾಗ ಇನ್ನೊಂದು ಚುನಾವಣೆ ಬಂದು ಅಧಿಕಾರಕ್ಕೆ ಬರಬೇಕಂತ ಆಲೋಚನೆ ಇದೆಯಾ ಆ ನಂತರ ತಗೊಳ್ತಾರ ನನಗಂತೂ ಗೊತ್ತಿಲ್ಲ ಆದ್ರೆ ಯಾವಾಗ ಸಾವಿರಾರು ಜನರ ಹೆಣ ಬಿದ್ದ ನಂತರ ಇವರ ಕಠಿಣ ಕ್ರಮವ ನಾನು ಕೇಳ್ತಾ ಇರೋದು ಇದೆಲ್ಲ ಯಾಕೆಂದ್ರೆ ಅವನು ನಿನ್ನ ಏನಾದ್ರೂ ಘಟನೆ ಆಗ್ತಾ ಇದ್ರೆ ತಪ್ಪಿಸ್ಕೋತಾ ಇದ್ದಾವ ಸಿಕ್ಕಾಕೊಂಡಿರೋದ್ರಿಂದ ಇವತ್ತು ಇಷ್ಟೆಲ್ಲ ಪ್ರಚಾರಕ್ಕೆ ಬಂತು ಏನೋ ನಮ್ಮ ಸುದೈವ ನಾವು ನಂಬಿಕೊಂಡಿರುವಂತ ಈ ನೆಲದ ದೈವ ದೇವರುಗಳು ನಮ್ಮನ್ನು ಉಳಿಸ್ಕೊಂಡ್ರು ಅಂತ ಹೇಳಬೇಕಾಗತ್ತೆ ಆದ್ರಿಂದ ಇದಾಯ್ತು ಇಲ್ಲ ಅಂತ ಹೇಳ್ತಾ ಇದ್ರೆ ಅವನ್ನೆಲ್ಲಾದ್ರೂ ಬ್ಲಾಸ್ಟ್ ಮಾಡೋ ತಪ್ಪಿಸ್ತಾ ಇದ್ದ ಆಮೇಲೆ ಯಾರ ಮೇಲೆ ಹೊಣೆ ಹಾಕೋದು ಸತ್ತವ ಸತ್ತ ಸರ್ಕಾರ ಅದಕ್ಕೆ ಹೊಣೆಗಾರ ಆಗತ್ತ ಶ್ರದ್ಧಾಂಜಲಿ ಕೊಟ್ಟು ಕೈ ತೊಳೆದು ಬಿಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಮೀಡಿಯಾದಲ್ಲಿ ಬಂದು ಒಂದು ಹೇಳಿಕೆ ಕೊಡಕ್ಕೆ ಮಾತ್ರ ಸೀಮಿತವ ಇಷ್ಟಕ್ಕೆ ಯಾವುದಕ್ಕಾದ್ರೂ ಒಂದು ಏನು ಸಣ್ಣ ಘಟನೆ ಆದ್ರೂ ಕೂಡ ಮೀಡಿಯಾದಲ್ಲಿ ದೊಡ್ಡ ಫೋರ್ಸ್ ಕೊಡ್ತಾರೆ ಅಷ್ಟು ಬಿಟ್ಟರೆ ಮತ್ತೆಂತದೂ ಆಗಿಲ್ಲ ಇದರ ಮುಂಚೆ ಅನೇಕ ಘಟನೆಗಳನ್ನು ನಾವು ಹೇಳಿದ್ದೇವೆ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ ಆಗಿರುವಾಗ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ಈ ತುಷ್ಟೀಕರಣದ ಇದೇನಿದೆ ಮುಸ್ಲಿಂ ವೋಟ್ ಬ್ಯಾಂಕಿಗೋಸ್ಕರ ತುಷ್ಟೀಕರಣ ಮಾಡುವಂಥದ್ದು ಮತ್ತೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಇದು ಯಾವುದು ಇಂಟೆಲಿಜೆನ್ಸ್ ವೈಫಲ್ಯ ಸರ್ಕಾರದ ಇದು
ಆದ್ರಿಂದ ನಾನು ಹೇಳುವಂತದ್ದು, ನಾವೊಬ್ಬ ಸಾರ್ವಜನಿಕನಾಗಿ ಪಕ್ಷ ಎಲ್ಲವನ್ನು ಬದಿಗಿಡೋಣ, ಧರ್ಮ ಮತಗಳು ಬದಿಗಿಡೋಣ, ಒಬ್ಬ ನಾನೊಬ್ಬ ದಕ್ಷಿಣ ಕನ್ನಡದ ಪ್ರಜೆಯಾಗಿ ನನ್ನ ಕರ್ತವ್ಯ, ನಾನು ಯಾವ ಇದಕ್ಕೂ ನಾನು ಅದಕ್ಕೆ ಅವರ ಜೊತೆಯಲ್ಲಿ ಸಹಕರಿಸಲಿಕ್ಕೆ ತಯಾರಿದ್ದೇನೆ. ಓಕೆ ಓಕೆ ಎಸ್ ಸರ್, ಬರ್ತೇನೆ. ಜೊತೆಗೆ ಕರೆಗಳು ಬರ್ತಾ ಇದೆ, ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ಸರ್, ಸಿದ್ದಿಕ್ ತಲಪಾಡಿ ಅವರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬಹಳಷ್ಟು ಆತಂಕಕ್ಕೆ ಬಹಳಷ್ಟು ಬೇಸರಕ್ಕೆ ಕಾರಣವಾಗಿರುವಂತಹ ಒಂದು ಬ್ಲಾಸ್ಟ್, ಯಾಕೆ ಅಂತ ನಾನು ಮತ್ತೆ ಹೇಳ್ತೇನೆ ಬೇಸರ ಯಾಕೆ ಅನ್ನುವಂಥದ್ದು. ಫಸ್ಟ್ ರಿಯಾಕ್ಷನ್ ಎಸ್ ಸರ್, ಪ್ರಥಮವಾಗಿ ಇಂಥ ಘಟನೆಗಳನ್ನು ಯಾವತ್ತೂ ಮೊದಲನೇದೇ ಖಂಡಿಸುವಂತಹ ಒಂದು ಸಂಘಟನೆಯಿಂದ ನನಗೆ ಬಂದಿದೆ. ಇವಾಗ ಇವರು ಪ್ರಧಾನರು ಹೇಳಿದರು ಇದನ್ನು ಯಾರು ಖಂಡಿಸಿಲ್ಲ ಅಂತ, ಖಂಡಿತ ತಪ್ಪು. ಹಲವಾರು ಈ ವಿಷಯ ಉಲೆಮಾಗಳು ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದೆಲ್ಲ ಕ್ರಿಮಿಗಳು, ಇದಕ್ಕೂ ಇಸ್ಲಾಮಿಗೆ ಯಾವುದೇ ಸಂಬಂಧ ಇಲ್ಲ. ಇಸ್ಲಾಂ ಯಾವತ್ತೂ ಒಬ್ಬನನ್ನು ನೋಯಿಸಲಿಕ್ಕೆ ಪ್ರಚೋದನೆ ಕೊಡುವಂಥ ಧರ್ಮನೂ ಅಲ್ಲ. ಇವಾಗ ಈ ಮನುಷ್ಯ ಏನೋ ಈ ಉಗ್ರವಾದಿಯೋ ಅಲ್ಲ ಏನೋ, ಇವನೊಂದು ಸ್ವಲ್ಪ ಮುಂಚೆ ಇವನು ಅರೆಸ್ಟ್ ಆಗಿದ್ದ. ಇವರು ಹೇಳಿದಾಗೆ ಪೊಲೀಸ್ ಇಲಾಖೆ ಶಕ್ತವಾಗಿದ್ದರೆ ಅವನ ಜಾಲವನ್ನು ಹಿಡಿದು ಇದರ ಹಿಂದೆ ಈ ಕರ್ನಾಟಕದಾದ್ಯಂತ ಇಲ್ಲಾಂದರೆ ಬೇರೆ ರಾಜ್ಯದಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಇದರ ಕೊಂಡಿಗಳಿದ್ದಾವೋ ಅಲ್ಲಿಗೆ ರೀಚ್ ಆಗ್ತಿತ್ತು. ಅವರ ಆ ಬರಹ ತುಂಬ ಭಯಾನಕವಾಗಿತ್ತು. ಆವಾಗಲೇ ಎಚ್ಚೆತ್ಕೊಳ್ಬೇಕು, ಹಿಡಿದು ಒಳಗಾಕಿ ಬಿಟ್ಟಿದ್ದಾರೆ. ಇವನ ಬಗ್ಗೆ ನಂತರದ ಇವನ ಹಾಗು ಹೋಗುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದರೆ ಮತ್ತೆ ಸರ್ಕಾರ ಏನಕ್ಕೆ, ಅಧಿಕಾರಿ ಏನು ಮಾಡ್ತಾ ಇದ್ದಾರೆ? ಸಣ್ಣ ಪುಟ್ಟ ಕಿಸೆಗಲ್ಲರನ್ನ ಎಲ್ಲಿ ಹೋದರೂ ಅವ್ನು ಸುಮ್ಮನೆ ಇದ್ರು ಕೂಡ ಹಿಡ್ಕೊಂಡು ಹಿಡ್ಕೊಂಡು ಬರ್ತೀರಿ ದಯವಿಡಬೇಕಂತ ಕೇಳುವಂಥ ಪರಿಸ್ಥಿತಿ ಇದೆ. ಆದರೆ ಇಂಥ ಒಂದು ದೊಡ್ಡ ವಿಷಯದಲ್ಲಿ ಇಂಥ ಒಂದು ಖತರ್ನಾಕ್, ಈಗ ಏನೋ ದೇವರ ಕೃಪೆ ಅಂತ ಹೇಳಬೇಕು, ಏನೋ ಎಲ್ಲೋ ಸಂಭವಿಸಿದ್ರು ಅಂತ ಅವರ ಏನು ಐಡಿಯ ಅಂತ ಗೊತ್ತಿಲ್ಲ. ಇಲ್ಲಾಂದ್ರೆ ಯಾವುದಾದ್ರು ಧಾರ್ಮಿಕ ಕೇಂದ್ರದಿಂದ ರೈಲ್ವೆ ಸ್ಟೇಷನ್ ಆಗ್ತಿದ್ರೆ ಎಲ್ಲಿಂದ ಹೋಗುವ ಅಮಾಯಕರು ಎಲ್ಲೋ ಸತ್ ಬೀಳ್ತಿದ್ರು. ನಿಜ 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 ಅಲ್ವಾ? ನಿಜ. ಮತ್ತೆ ಈ ವಿಚಾರವಾಗಿ ನನಗೆ ಇನ್ನೊಂದು ಸಂಶಯ ಏನು ಬರುತ್ತೆ ಅಂತ ಹೇಳಿದ್ರೆ, ಇವನನ್ನು ಈ ಬಿಜೆಪಿಯವರು ಈಗ ಎಲ್ಲಾ ಮಟ್ಟದಲ್ಲಿ ವಿಫಲವಾಗಿರೋದರಿಂದ ಇಂಥ ಒಂದು ಸನ್ನಿವೇಶ ಅವರಿಗೆ ಅಗತ್ಯ ಇತ್ತಂತ ನನಗೆ ಅನಿಸ್ತದೆ. ಚುನಾವಣಾ ವಿಷಯದಲ್ಲಿ ಏನಾದರೂ ಮಾತಾಡ್ಬೇಕಲ್ಲ, ಅವರು ಯಾಕೆ ಕ್ರಿಯೇಟ್ ಮಾಡಬಾರ್ದಂತ ಒಂದು ಸಂಶಯ ಕೂಡ ನನಗೆ ಬರ್ತಾ ಇದೆ. ಓಕೆ, ಇಲ್ಲಾಂತ ಹೇಳಿದ್ರೆ ಇಂಥ ಕ್ರಿಮಿಗಳನ್ನ ಬಿಡೋ ಯಾವುದೇ ವಿಷಯ ಇಲ್ಲ. ನಾನು ಕೆಲವೊಂದು ಫೇಸ್ಬುಕ್ ಇದ್ರಲ್ಲಿ ಮೆಸೇಜ್ ನೋಡಿದೆ, ಅವರು ಕೋರ್ಟ್ ಬಿಟ್ಟದ್ದು, ಕೋರ್ಟ್ ಯಾವತ್ತು ಬಿಡುವುದು, ಇವರು ಮಾಡಿದ ಇವರು ಚಾರ್ಜ್ ಶೀಟ್ ಅಲ್ಲಿ ಏನೇನು ಹಾಕಿದ್ದಾರೆ ಕುಲಂಕುಷವಾಗಿ ನೋಡಿ ಅವನಿಗೆ ಕೊಡಬಹುದಾ ಕೊಡಬಾರ್ದ ಅಂತ ಸೆಕ್ಷನ್ ಹಾಕುವುದು ಅಧಿಕಾರಿಗಳು ಅಲ್ವಾ? ಓಕೆ, ಮಾತೆತ್ತಿದ್ರೆ 3-7 ಹಾಕ್ತಾರೆ ಯಾರಾದ್ರೂ ಇಲ್ಲಿ ಲೋಕಲ್ ಅಮಾಯಕರಿಗೆ. ಇಂಥ ವ್ಯಕ್ತಿಗಳಿಗೆ ಯಾಕೆ ಬಾಡಿ ನೋಡಿ, ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಅವನು ಸಾಯುವವರೆಗೂ ಜೈಲಲ್ಲಿ ಕೊಲಿಯುವಂತ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಇದೆ. ಆದ್ರೆ ಯಾಕೆ ಇವನನ್ನು ಬಿಟ್ಟಿದ್ದಾರೆ? ಇವನು ಬಿಟ್ಟು ಕೂಡ ಮಂಗಳೂರಿನಲ್ಲಿ ಯಾಕೆ ಗಡಿ ಫೋರ್ ಆಗಲಿಲ್ಲ? ಶಿವಮೊಗ್ಗದಿಂದ ಇಲ್ಲಿ ಬಂದು ಯಾಕೆ ಸಾಯ್ತಾನ ಅವನು? ಇದರ ಹಿಂದೆ ಏನಿದೆ ಅಂತ ಕುಲಂಕುಷವಾಗಿ ನಿಷ್ಪಕ್ಷಪಾತವಾದ ತನಿಖೆ ಆದ್ರೆ ಬಹುಶಃ ಹೊರಗಡೆ ಬರುವುದು, ಅದು ಬರುವುದು ಸಂಶಯ ಅಂತ ಕಾಣುತ್ತೆ. ಯಾಕಂದ್ರೆ ಎಲೆಕ್ಷನ್ ಬರ್ತಾ ಇದೆ. ಓಕೆ ಓಕೆ ಓಕೆ, ಬಿಜೆಪಿ ಅವರಿಗೆ ಹೇಳಿ ತೋರಿಸುವಂತ ಇಂಥ ಕೆಲಸಗಳನ್ನ ನಾವು ಮಾಡಿದೀವಿ ಓಟು ಕೊಡಿ ಅಂತ ಕೇಳುವ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಇಂಥ ವಿಚಾರಗಳನ್ನ ಮುಂದಿಟ್ಟುಕೊಂಡು ನಮ್ಮನ್ನು ಸಾಯಿಸ್ತಾರೆ, ನಾವು ಸಾಯ್ತೀವಿ ಬಿಜೆಪಿ ಮುಂದೆ ಬರೆದಿದ್ರೆ. ಕೇಂದ್ರದಲ್ಲೂ ಬಂತು, ರಾಜ್ಯದಲ್ಲೂ ಬಂತು, ಸ್ಥಳೀಯ ಚುನಾವಣೆಯಲ್ಲೂ ಬಂತು, ಎಲ್ಲಿಂದ ಬರಬೇಕು? ನೀವೇನು ಮಾಡಿದ್ದೀರಿ? ಓಕೆ, ಒನ್ಸ್ ಅಗೇನ್, ತಾವು ಇದು ಬಿಜೆಪಿಯ ವೈಫಲ್ಯ, ಸರ್ಕಾರದ ವೈಫಲ್ಯ ತಾವು ಹೇಳ್ತೀವಿ 100%. ಅಲ್ಲ, ನಾನು ಒಂದು ಪ್ರಾಕ್ಟಿಕಲ್ ಟು ಬಿ ಪ್ರಾಕ್ಟಿಕಲ್, ಈ ರೀತಿಯ ಒಂದು ಉಗ್ರ ಚಟುವಟಿಕೆ ಇದೆ ಅಂತ ಬಂದಾಗ ಅದರಲ್ಲೂ ಕೂಡ ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರ ಆಡಳಿತದಲ್ಲಿರುವಂತಹ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಕರಾವಳಿ ಭಾಗ, ಎಲ್ಲಾ 7 ಶಾಸಕರು ಇರುವಂತದ್ದು ಬಿಜೆಪಿಗಾರೆ. ಈ ಭಾಗದಲ್ಲಿ ಈ ರೀತಿ ಉಗ್ರ ಚಟುವಟಿಕೆ ಇದೆ ಅಂತ ಬಂದಾಗ ಡ್ರಾಬ್ಯಾಕ್ ಟು ಬಿಜೆಪಿ ಪಾರ್ಟಿ, ಪ್ಲಸ್ ಆಗಲ್ಲ, ಡಿಸ್ಅಡ್ವಾಂಟೇಜ್ ಆಗ್ತಾ ಇರುವಂತದ್ದು, ಅಡ್ವಾಂಟೇಜ್ ಆಗಲ್ಲ. ಇಲ್ಲಿ ಮನುಷ್ಯರ ಮನಸ್ಥಿತಿ ಏನಂತ ಹೇಳಿದ್ರೆ, ಇಲ್ಲಿ ಗ್ಯಾಸಿಗೆ 100 ಬಗ್ಗೆ ಚರ್ಚೆ ಬರ್ತೇನೆ 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 ಎಸ್ ಸರ್ ಬರ್ತೇನೆ. ಕರೆಗಳನ್ನ ನಾನು ಸ್ವೀಕಾರ ಮಾಡಿ ತದನಂತರ ನಿಮ್ಮ ಜೊತೆ ಬರ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಸರ್, ನನ್ನ ಹೆಸರು ಹರ್ಷಿತಾ ಅಂತ. ನಮಸ್ತೆ ಹರ್ಷಿತಾ ಅವರೇ, ಮಾತಾಡಿ ಮೇಡಮ್. ಸರ್, ನಾನು ಈ ಘಟನೆ ಆದ ನಂತರ ನನಗೆ ಇದೊಂದು ಈ ಒಂದು ಅಂಶ ತುಂಬಾ ಮನಸ್ಸಿಗೆ ಒಂಥರ ಟಾಂಟ್ ತರ ಕೊಡ್ತಾ ಉಂಟು. ಫ್ಯೂ ಡೇಸ್ ಬ್ಯಾಕ್ ಮೇ ಬಿ ಕಾಂಬೆಟ್ ಬಾಂಬ್ ಆದ ನಂತರ
ವಿದಿನ್ ಟೂ ವೀಕ್ಸ್ ಮಂಗಳದೇವಿ ಹತ್ರ ಒಂದು ನಾನು ಪರ್ಸನ್ ಅನ್ನು ನೋಡಿದೆ. ಇಲ್ಲಿವರೆಗೂ ಸುಮಾರು 4 ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೇನೆ, ಇಲ್ಲಿವರೆಗೂ ಆ ವ್ಯಕ್ತಿಯನ್ನು ನಾನು ಎಲ್ಲೂ ನೋಡಿಲ್ಲ. ಒಂದು ಪರ್ಸನ್ ವಾಸ್ ಸಸ್ಪಿಷಿಯಸ್, ಹಿ ವಾಸ್ ಲೈಕ್ ಅವರ ಬಿಹೇವಿಯರ್ ಅವರ ಆಟಿಟ್ಯೂಡ್ ಸ್ವಲ್ಪ ಸಸ್ಪಿಷಿಯಸ್ ಆಗಿತ್ತು. ನಂತರ ಅವರನ್ನ ರಾಮಕೃಷ್ಣ ಮಠದಲ್ಲಿ ಪ್ರೇಯರ್ ಹಾಲ್ ಅಲ್ಲಿ ನೋಡಿದೆ. ಆವಾಗ ಅವರು ಹೇಗಿದ್ರಂದ್ರೆ ಹಿ ವಾಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್, ಅವರು ಎಲ್ಲವನ್ನು ಸರಿಯಾಗಿ ಗಮನಿಸ್ತಾ ಇದ್ರು. ಈಗ ನನ್ನ ಡೌಟ್ ಅಥವಾ ನನ್ನ ಒಂದು ಫಿಯರ್ ಅಂದ್ರೆ, ಅವನು ಒಬ್ಬನೇ ಇದ್ದದ್ದ ಆ ಬಾಂಬ್ ಬ್ಲಾಸ್ಟ್ ಏನಾಯ್ತು, ಅವನು ಒಬ್ಬನೇ ಇದ್ದದ್ದ ಅಥವಾ ಅದೊಂದು ಟೀಮ್? ಅವರು ಈಗ ಟಿವಿಯಲ್ಲೇ ಬರ್ತಿದ್ದಾರೆ, ಅವರು ಕೆಲವೊಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗ್ತಿದ್ರು, ಪ್ಲೇಸ್ ಅನ್ನು ನೋಡ್ತಿದ್ರು ಅಂತ. ಇದು ಏನಾದ್ರು ಆತರವ? ಓಕೆ ಓಕೆ ಓಕೆ. ಅಂದ್ರೆ ನೀ ಇಂತ ವ್ಯಕ್ತಿಗಳನ್ನ ತಾವು ಗಮನಿಸಿದೀರಾ ಈ ರೀತಿ ಅನುಮಾನಾಸ್ಪದವಾಗಿರುವಂತ? ಹೌದು, ಆಟಿಟ್ಯೂಡ್. ಐ ಆಮ್ ಎ ಸೈಕಾಲಜಿಸ್ಟ್ ಸರ್, ಎಂಎಸ್ಸಿ ಸೈಕಾಲಜಿ ಆಗಿದೆ. ಒಬ್ಬರ ಆಟಿಟ್ಯೂಡ್ ಅನ್ನು ನಮ್ಗೆ ಗೊತ್ತಾಗುತ್ತೆ ಸರ್, ದಿಸ್ ಪರ್ಸನ್ ಇಸ್ ನಾಟ್ ಓಕೆ ಆರ್ ಓಕೆ ಅಂತ, ಒಂದು ಬಿಹೇವಿಯರಲ್ ಚೇಂಜ್ ಅಂತ ಇರ್ತದೆ. ಅಂಡ್ ಐ ಕ್ಯಾನ್ ಐಡೆಂಟಿಫೈ ದ ಪರ್ಸನ್. ಓ, ನೀವು ಪತ್ತೆ ಹಚ್ಚುತ್ತೀರಾ? ಅಂದ್ರೆ ಈ ಪೊಲೀಸ್ನವರು ಅವರ ಫೋಟೋ ಅಥವಾ ಏನಾದ್ರು ರೆಕಾರ್ಡ್ ತಂದ್ರೆ ಐ ಕ್ಯಾನ್ ಐಡೆಂಟಿಫೈ ಇವರು. ಓಕೆ 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 ಓಕೆ. ಯಾವಾಗ ಮೇಡಮ್ ಇದು ತಾವು ಗಮನಿಸಿರುವಂತದ್ದು? ಈ ಟೂ ವೀಕ್ಸ್ ಅಲ್ಲಿ ಸರ್. ಒಂದು ದಿವಸ ರಾಮಕೃಷ್ಣ ಮಠದಲ್ಲಿ ಮಧ್ಯಾಹ್ನ ಹೊತ್ತು ಪ್ರೇಯರ್ ಹಾಲಿನ ಎದುರುಗಡೆ ಅದು ಆ ವ್ಯಕ್ತಿ ಹೇಗಿದ್ದಂದ್ರೆ ಸರ್, ಹಿ ವಾಸ್ ನಾಟ್ ಫೆಮಿಲಿಯರ್ ವಿತ್ ದ ಪ್ಲೇಸ್. ಅವರು ಸರಿಯಾಗಿ ಇದು ಎಲ್ಲಿ ಅದು ಎಲ್ಲಿ ಅಂತ ಸರಿಯಾಗಿ ಪ್ಲೇಸ್ ಅನ್ನು ನೋಟ್ ಮಾಡ್ತಿದ್ರು. ಸೆಕೆಂಡ್ ಟೈಮ್ ನೆಕ್ಸ್ಟ್ ಡೇ ಅವರನ್ನು ನೋಡಿದ್ದು ಮಂಗಳದೇವಿಯಲ್ಲಿ ರಿಸರ್ಚ್ ಸ್ಟ್ಯಾಂಡ್ ಇದೆ ಸರ್, ಆಟೋ ಸ್ಟ್ಯಾಂಡ್ ಅಲ್ಲಿ ನೋಡಿದ್ದು. ಓಕೆ 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 ಓಕೆ. ಸರಿ 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 ಮೇಡಮ್. ಓಕೆ ಓಕೆ. ತಾವು ಏನಾದ್ರು ವಿಚಾರಣೆ ಅಂತ ಬಂದಾಗ ಏನಾದ್ರು ಒಂದು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಮೇಡಮ್ ಇಲಾಖೆಗೆ? ರೆಡಿ ಇದ್ದೀನಿ ಸರ್. ಯಾಕಂದ್ರೆ ಒಂದು ನನ್ನ ಪೊಲೀಸ್, ನನ್ನ ತಂದೆಯ ಪೊಲೀಸ್, ಸೊ ಇದು ಮೋರ್ ದೆನ್ ಪೊಲೀಸ್, ನಾನೊಂದು ಭಾರತೀಯ ಆಗಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್. ಎಸ್ ಎಸ್, ಬ್ಯೂಟಿಫುಲ್ 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 ಮೇಡಮ್. ಅದೇ ಒಂದು ಏನು ಗೊತ್ತಾ ಸರ್, ಇನ್ನೊಂದು ಪಾಯಿಂಟ್ ಇಸ್ ಸರ್ ಹೇಳಿದಾಗೆ ಇಸ್ ಕಾನೂನು ವೈಫಲ್ಯ ಆಯ್ತಲ್ಲ ಸರ್, ಸರ್ಕಾರ ಕಾನೂನು ಎರಡು ವೈಫಲ್ಯ ಆಯ್ತು ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಜ ನಿಜ ಸರ್. ನಾನು 5.5 ವರ್ಷ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದ್ದೀನಿ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇವತ್ತು ನನಗೆ ಸಂಬಂಧಿಸಿತ್ತು ಸರ್, ಕೌನ್ಸಿಲಿಂಗ್ ವಿಟ್ನೆಸ್ ಆಗಿ ಒಂದು ಬಿಲೋ ಏಜ್ ಕೇಸಿಗೆ ಕೋರ್ಟಿಗೆ ಹೋಗ್ಲಿಕ್ಕಿತ್ತು ಸರ್ ಸಂಬಂಧ. ಅಂದ್ರೆ ನಮ್ಮಂತವರಿಗೆ ವಿಟ್ನೆಸ್ ಆಗಿರೋರಿಗೆ ಇಷ್ಟು ಸಂಬಂಧ ಕೊಟ್ಟು ಕಾಟ ಕೊಡ್ತಾರೆ ಸರ್, ಒಬ್ಬ ಅಪರಾಧಿ ಅಥವಾ ಈ ತರ ಕೃತ್ಯ ಮಾಡಿದವರಿಗೆ ಇಮಿಡಿಯೇಟ್ ಬೇಲ್ ಕೊಡ್ತಾರೆ. ನಿಜ ನಿಜವಾದ ಮಾತು ಇದು. ಜನರಿಗೆ ಒಂದು ಸ್ಟೇಟ್ಮೆಂಟ್ ಮಾಡಿತ್ತು ಸರ್, ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಹಾಗಾದ್ರೆ ಎವ್ರಿ ವಿಟ್ನೆಸ್ ಹ್ಯಾಸ್ ಅ ಫ್ಯೂಚರ್ ಇಲ್ವಾ ಸರ್ ಒಂದು ಹೆಣ್ಮಗಳಿಗೆ? ನಾನು ಯಾಕೆ ಸರ್ ಕೋರ್ಟಿಗೆ ಪದೇ ಪದೇ ಹೋಗಿ ಸಾಯಿಲಿ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಜ 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 ಮೇಡಮ್. ನಿಜ. ಅವ್ರಿಗೆ ಬಿರಿಯಾನಿ ಸಿಗುತ್ತೆ, ನಮ್ಗೆ ಇಲ್ಲಿ ಹಿಂಸೆ ಸಿಗುತ್ತೆ. ನಿಜ ನಿಜ ನಿಜ. ಸರ್ಕಾರದ ಇದು ನೈಜ ಸತ್ಯವನ್ನ ತಾವು ಬಿಚ್ಚಿಟ್ಟಿದ್ದೀರಾ ಬಹುಶಃ. ಈವನ್ ಸರ್ ಪೊಲೀಸ್ ಇಲಾಖೆ ಅಂತ ಹೇಳ್ತಾರೆ ಸರ್, ಒಂದು ಲೈಸೆನ್ಸ್ ಇಲ್ಲದಿದ್ರೆ ಹೆಲ್ಮೆಟ್ ಇಲ್ಲದಿದ್ರೆ ಕರೆಕ್ಟ್ ಕರೆಕ್ಟ್ ಅಬ್ಸಲ್ಯೂಟ್ಲಿ. ಅವ್ರಿಗೆ ಏನು ಗೊತ್ತೇ ಇಲ್ಲ, ಪ್ರೆಸ್ ರಿಪೋರ್ಟ್ ಅನ್ನು ಟೈಮ್ ಟು ಟೈಮ್ ಕೊಡ್ತಾರೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಜ ನಿಜ. ನೀವು ಉಂಟಲ್ಲ ಮೇಡಮ್, ಒಂದ್ಸಲ ನೋಡ್ಬೇಕು ನಮ್ಮ ಇಲಾಖೆ ಜೊತೆಗೆ ನಮ್ಮ ಗವರ್ಮೆಂಟ್ ನೋಡ್ಬೇಕು. ಆ ರೀತಿ ಮುಟ್ಟಿ ನೋಡ್ಕೊಳ್ಳುವ ಹಾಗೆ ತಾವುಗಳು ಮಾತನಾಡಿದ್ದೀರಾ ಅಂಡ್ ವೈಫಲ್ಯವನ್ನ ಹೇಳಿದ್ದೀರಾ. ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ಲಿ. ಅಂಡ್ ಏನ್ ಗೊತ್ತಾ ಮೇಡಮ್, ತಾವು ರೆಡಿ ಇದ್ದೀರಾ ಈ ರೀತಿಯ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೀರಾ? ಯಾಕೆ ಅಂತ ಬಂದಾಗ ಬಹಳಷ್ಟು ಈಗಲೂ ಕೊಟ್ಟಿದ್ದೀನಿ ನನ್ನ ದೇಶದ ರಕ್ಷಣೆಗಾಗಿ. ನಾನು ಸಾಯ್ತೀನಲ್ವ ಸರ್, ನನ್ನ ಫ್ಯಾಮಿಲಿ ಎಲ್ಲ ಸಾಯ್ತಾರೆ. ಬೇರೆ ದೇಶದಲ್ಲಿ ಇಲ್ಲ ಸರ್, ಇಲ್ಲೂ ಇರ್ತೀನಿ. ಭಾರತೀಯ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಾನು ಹೋದೆ. ಕರೆಕ್ಟ್ 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 ಕರೆಕ್ಟ್. ಹಾಗಾಗಿ ನಾನು ಹೇಳಿಕೆ ಕೊಡ್ತೀನಿ. ಅದೇ ಈ ಪೊಲೀಸ್ನವ್ರು ಒಂದು ಹೇಳಿಕೆ ತಕೊಳ್ಳಲ್ಲ, ಹೇಳಿಕೆ ತಕೊಂಡ್ರು ಲಾಸ್ಟ್ ನಾನು ಯಾಕಾದ್ರೂ ಹೇಳಿಕೆ ಕೊಡ್ತೀನಿ ಅಂತ ನಂಗೆ ಅನಿಸ್ಬೇಕು. ಟಾರ್ಚರ್ ಕೊಡ್ತಾರೆ. ಓಕೆ ಓಕೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಳ್ತಾರಲ್ವಾ? ಹೌದು ಸರ್, ಹೌದು. ಓಕೆ ಓಕೆ. ಅದೇ ನಾನು ಇಲ್ಲಿ ಒಂದು ರೆಸ್ಪಾನ್ಸಿಬಲ್ ಮಾಡಿದ್ದೀನಿ ಸರ್, ಐ ಹ್ಯಾವ್ ಪರ್ಸನಲಿ ಟ್ವೀಟೆಡ್ ಅವರು ಅಲೋಕ್ ಕುಮಾರ್ ಸರ್. ಓಕೆ. ಈ ನಮ್ಮ ಸಾದಾ ಸೀದಾ ಪೊಲೀಸ್ನವರು ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಮಾಡುವವರು ಸರ್, ಸೊ ಐ ಡೋಂಟ್ ಬಿಲೀವ್ ಇನ್ ದಟ್ ಪೊಲೀಸ್ ಥಿಂಗ್. ಓಕೆ ಓಕೆ. ನಾನು ಅವರಿಗೆ ADDP ಅಲೋಕ್ ಸರ್ ಗೆ ಟ್ವೀಟ್ ಮಾಡಿದ್ದೀನಿ, ಇಫ್ ದೇ ವಾಂಟೆಡ್ ಮೀ ಐ ಆಮ್ ರೆಡಿ ಟು ಗಿವ್. ಓಕೆ ಓಕೆ ಓಕೆ. ಮತ್ತೆ ಅವ್ರು ನಿಮಗೆ ಫೋಟೋ ತಂದು ತೋರಿಸಿದ್ರೆ ಐ ಕ್ಯಾನ್ ಐಡೆಂಟಿಫೈ ದ ಪರ್ಸನ್. ಓಕೆ ಓಕೆ. ಮತ್ತೆ ಇನ್ನೊಂದು ಮಂಗಳದೇವಿ ಅಂತ ಹೇಳುವಾಗ ಸಿಸಿ ಕ್ಯಾಮೆರಾ ಇಲ್ಲಿ
ಒಂದು ಕಡೆ ಆಗಿರುತ್ತದಲ್ವಾ ಸರ್? ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಅವರು ಸಿಸಿ ಕ್ಯಾಮೆರಾ ಚೆಕ್ ಮಾಡಿದ್ರೆ ಏನಾದ್ರು ಮಾಹಿತಿ ಸಿಗಬಹುದು ಸಿಗಬಹುದು ಅಂತ ಹೇಳಿ ಅಲ್ವಾ? ಎಸ್ ಹೌದು ಸರ್, ಅಟ್ ಲೀಸ್ಟ್ ಸ್ವಲ್ಪ ಅಲರ್ಟ್ ಆಗ್ಲಿ. ಓಕೆ ಓಕೆ, ಸರಿ ಮೇಡಮ್. ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕೋದು ನಿಲ್ಲಿಸಿ ಸರ್, ಪರವಾಗಿಲ್ಲ, ಅವ್ನು ಹತ್ರ ಸಾಯ್ತಾನೆ ಹೆಲ್ಮೆಟ್ ಹಾಕದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಬೇರೆಯವ್ರು ಸಾಯೋದು ಬೇಡ ಸರ್. ನಿಜ ನಿಜ ನಿಜ. ಎಸ್ ಮೇಡಮ್, ಎಸ್ ಮೇಡಮ್, ತಮ್ಮ ಒಂದು ನಂಬರ್. ಎಸ್ ಓಕೆ, ಎಸ್ ಸರ್. ಮೇಡಮ್ ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ತಮ್ಮ ಒಂದು ಕನ್ಸರ್ನಿಗೆ, ತಮ್ಮ ಒಂದು ಕಾಳಜಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾಳಜಿ ನಮ್ಮ ಪೊಲೀಸ್ ಇಲಾಖೆ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರೆ, ಮಾಡಿದೆ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಮಾಡ್ತಾ ಇದ್ರೆ ಮತ್ತಷ್ಟು ಒಂದು ಚುರುಕಾಗಿ. ಯಾಕೆ ಅಂತ ಬಂದಾಗ ಈಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಪ್ರಕರಣದ ಆರೋಪಿ ಆತ, ಆದ್ರೆ ಯಾವ ರೀತಿ ಬಂದಿದ್ದಾನೆ ಆತ ಮಂಗಳೂರಿಗೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸ್ಫೋಟ ಮಾಡಿದಾಗ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಹಳಷ್ಟು ಆತನ ಒಂದು ಸಹಚರರು ಇರ್ತಾರೆ. ಸೊ ಆ ಸಂದರ್ಭ ಈ ಒಂದು ಮಾಹಿತಿ ಏನಿದೆ, ಈ ಒಂದು ದಿಟ್ಟ ಹೆಣ್ಮಗಳು ಹೇಳಿರುವಂತಹ ಒಂದು ಮಾತೇನಿದೆ, ಬಹಳಷ್ಟು ಎಪ್ರಿಷಿಯೇಟ್ ಮಾಡ್ಬೇಕು. ಗೊತ್ತಿದೆ ಅಂತ ಬಂದಾಗ ಹೇಳಿದ್ದಾಳೆ ಆಕೆ, ಧೈರ್ಯ ಇದೆ, ನಾನು ಹೇಳ್ತೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿರುವಂತಹ ಭಯ ಆತಂಕ ನಮ್ಮ ಕರಾವಳಿ ಭಾಗದಲ್ಲಿದೆ. ಹಾಡ ಹಗಲೇ ಈ ರೀತಿ ಆಗುತ್ತೆ ಅಂತ ಬಂದಾಗ, ರಿಕ್ಷಾದಲ್ಲಿ ಈ ರೀತಿ ಬಂದು ಈ ರೀತಿಯ ಸ್ಫೋಟವನ್ನ ಮಾಡ್ತಾರೆ ಅಂತ ಬಂದಾಗ, ಅದು ಲಘು ಒಂದು ತೀವ್ರತೆ ಇತ್ತು ಆ ಒಂದು ಸ್ಫೋಟ. ಅದು ಒಂದ್ ವೇಳೆ ಭಯಾನಕವಾಗಿರುವಂತಹ ಭೀಕರತೆಯಿಂದ ಕೂಡಿದ್ರೆ ಏನಾಗ್ತಾ ಇತ್ತು ಅನ್ನುವಂಥ ಪ್ರಶ್ನೆ ಇದನ್ನ ಇಡ್ತಾ ಇರುವಂತದ್ದು. ಏನ್ ಮಾಡುತ್ತೆ ಗವರ್ಮೆಂಟ್, ಏನ್ ಮಾಡುತ್ತೆ? ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾಗರಾಜ್ ಅಂತ, ಉಡುಪಿಯಿಂದ. ಉಡುಪಿಯಿಂದ ನಾಗರಾಜ್ ಅವರು, ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಂದು ಒಂದೇ ಮಾತಿನಲ್ಲಿ ಹೇಳುದಾದ್ರೆ, ಇಂತ ಕ್ರಿಮಿಗಳನ್ನ ಇಷ್ಟು ದೊಡ್ಡ ಕ್ರಿಮಿನಲ್ ಆಗಿ ಮಾಡ್ಲಿಕ್ಕೆ ಬಿಟ್ಟದ್ದು ಪೊಲೀಸ್ ಇಲಾಖೆಯ ವೈಫಲ್ಯ. ನಿಜ. ಇದು ಒಂದೇ ಮಾತಿನಲ್ಲಿ ನಾನು ಹೇಳ್ತೀನಿ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ದೊಡ್ಡ ದುರಂತ ಏನಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯ ಮೇಲೆ ಜನರು, ಸಾರ್ವಜನಿಕರು ಭರವಸೆಯನ್ನು ಕಳ್ಕೊಳ್ಳೋದು ದೊಡ್ಡ ದುರಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಸರ್, ಅಂತಿಂತ ಚಟುವಟಿಕೆಗಳಲ್ಲ, ನಮ್ಮವರೇ, ನಮ್ಮ ನಾಗರಿಕರು, ಕಮ್ಯುನಲ್ ಇಶ್ಯೂಸ್ ಆಗುತ್ತೆ ಅಥವಾ ಏನೋ ಒಂದು ಆಗುತ್ತೆ ಅಂತ ಬಂದಾಗ ಹೇಳಿದ ಒಂದು ಮಾತು ನಾನು ಅನುಭವಿಸ್ತಾ ಇದ್ದೇನೆ. ನಾನೊಂದು ಸಾಕ್ಷಿಗೆ ಸಾಕ್ಷಿ ಹೇಳಲಿಕ್ಕೆ 12 ಸಾರಿ ಕೋರ್ಟಿಗೆ ಹೋದೆ, ಒಂದೆರಡು ಸಾರಿ ಅಲ್ಲ. ಹಿಂಸೆ ಯಾಕೆ ಅಂತ, ಒಂದು ಸಾರಿ 2 ಸಾರಿ 100 ರೂಪಾಯಿ ಕೊಡ್ತಾರೆ, ಅದಕ್ಕೆ ಒಂದೆರಡು ಸಾರಿ ಕೊಟ್ಟಿದ್ದಾರೆ, 100 ರೂಪಾಯಿ ಕೊಡ್ತಾರೆ. ಹೋಗೋದಿದ್ದರೆ ವಾರಂಟ್ ಬರುತ್ತೆ. ಕರೆಕ್ಟ್. ನೋಡಿ ಎಷ್ಟು ಹಿಂಸೆ ಅಲ್ಲಿ. ಪ್ರತ್ಯೇಕ ಒಂದು ಸಮಯ ಇಡಬೇಕಿತ್ತು ಸಾಕ್ಷಿಗಳಿಗೆ ಹೇಳಿ ಹೋಗ್ತಾ ಇರಬೇಕು, ಅದಕ್ಕೆ ಸಾಕ್ಷಿ ಹೇಳಲಿಕ್ಕೆ ಯಾರು ಮುಂದೆ ಬರೋದಿಲ್ಲ. ಇನ್ನು ಈ ವಿಚಾರವಾಗಿ ಕೂಡ ಸಾಕ್ಷಿಗಳು ಇವರಿಗೆ ಜಾಮೀನು ಕೊಟ್ಟಿರ್ತಾರಲ್ಲ, ಅವರನ್ನು ಕೂಡ ಇನ್ಕ್ವೈರಿ ಆಗಬೇಕು. ಇವನ ಹಾಗು ಹೋಗುಗಳ ಬಗ್ಗೆ ಕೋಮುಗಳ ಬೆಯಲ್ಲಿ, ಶಿವಮೊಗ್ಗದ ಕೋಮುಗಳ ಬೆಯ ಹೆಸರು ಬಂದಿದೆ. ಕರೆಕ್ಟ್. ಅವುಗಳು ಕೂಡ ಎರಡ್ ಆಗಿಲ್ಲ. ಮಂಗಳೂರಲ್ಲಿ ಇಂಥ ಬರ ಇಂಥ ಪ್ರಕರಣದಲ್ಲಿ ಇದ್ದಾನೆ ಅಂತ ಹೇಳಿ ಗೊತ್ತಿರುವಾಗ ಹೇಗೆ ಅಷ್ಟು ಈಸಿಯಾಗಿ ಸುತ್ತಾಡಿದ ಅಂದ್ರೆ, ಇಲ್ಲಿ ಒಂದೊಂದು ಅತ್ಯಂತ ಪ್ರಮುಖ ಗಮನಿಸ್ಕೊಳ್ಬೇಕು. ನೋಡಿ, ಶಿವಮೊಗ್ಗದಲ್ಲಿ ಅವನಿಗೆ ಬೇಲ್ ಆಯಿತು. ಈಗ ಸಿದ್ದಿಕ್ ಹೇಳಿದಾಗೆ ಅದು ಅತ್ಯಂತ ಪ್ರಮುಖ ಮ್ಯಾಟರ್. ಅವನಿಗೆ ಬೇಲ್ ಕೊಟ್ಟಂತ ವ್ಯಕ್ತಿ ಯಾರು? ಯಾಕಂದ್ರೆ ಒಂದು ಬೇಲಿಗೊಬ್ಬ ವ್ಯಕ್ತಿ ಬೇಕಲ್ವ, ಅಥವಾ ಏನೋ ಬಾಂಡ್ ಇಡಬೇಕು ಎಂಥದೋ ಒಂದಿರಬೇಕು, ಅವನ ಹಿಂದೆ ಯಾರಾದ್ರು, ಯಾಕಂದ್ರೆ ಒಳಗಿರ್ತಾನೆ. ಆ ವ್ಯವಸ್ಥೆಯಲ್ಲಿ ಅವನಿಗೆ ಯಾರು ಕೊಟ್ಟರು, ಅದೊಂದು ಅತ್ಯಂತ ಪ್ರಮುಖ. ಎರಡನೇದಾಗಿ, ಮೊನ್ನೆ ಮಂಗಳೂರು ಸಾರಿ ಶಿವಮೊಗ್ಗ ಕೇಸ್ ಸೆಪ್ಟೆಂಬರಲ್ಲಿ ಅವನ ಮೇಲೆ ಒಂದು ದಾಖಲೆ ಆಯಿತು, ಈಗಲೂವರೆಗೆ ನಾನ್ ಬೇಲೇಬಲ್, ಅವನು ತಲೆಮರೆಸ್ಕೊಂಡ ಆರೋಪಿ. ನಾನು ನಿಮ್ಮನ್ನು ಒಂದು ಕೇಳೋದು, ಅವ ಇಷ್ಟೆಲ್ಲ ಸ್ಫೋಟಕಗಳನ್ನು ಸಂಗ್ರಹಿಸಿದ್ದಾನೆ, ಕುಕ್ಕರನ್ನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾನೆ, ಸ್ಫೋಟಕಗಳನ್ನು ಖರೀದಿ ಮಾಡಿದ್ದಾನೆ, ಅದು ಕೂಡ ನಿಷೇಧಿತ ಸ್ಫೋಟಕಗಳು. ಆ ನಿಷೇಧಿತ ಸ್ಫೋಟಕಗಳನ್ನು ಖರೀದಿಸುವಾಗ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕೆಂಬುದು ಒಂದು ಸೂಚನೆ ಇದೆ ಕೆಲವೊಂದು, ಅದು ನನಗೆ ಹೆಸರು ಗೊತ್ತಿಲ್ಲ ಅದರ ಬಗ್ಗೆ. ಇದೆಲ್ಲವನ್ನ ಹಾಗಾದ್ರೆ ಆ ಒಂದ ಮಾರಾಟ ಮಾಡಿದ ವ್ಯಕ್ತಿ ಯಾರು, ಎಲ್ಲಿ ಸಿಕ್ತು, ಅವನು ಯಾರು, ಅದು ಕೂಡ ಬೇಕಲ್ವ? ಅಥವಾ ಸರ್ಕಾರಕ್ಕೆ ಅವನು ಮಾಹಿತಿ ಕೊಟ್ಟಿದ್ದಾನ? ಸರ್ಕಾರಕ್ಕೆ ಮಾಹಿತಿ ಕೊಟ್ಟರು ಇವರು ಸುಮ್ಮನೆ. ಈಗ ಇಲ್ಲೊಂದ ಆ ಹೆಣ್ಮ ತಾಯಿಯೊಂದು ಮಾತನ್ನು ಹೇಳಿದ್ರು, ಅದು ಅತ್ಯಂತ ಪ್ರಮುಖ. ನಾನು ಅಲೋಕಿಯವರಿಗೆ ಟ್ವೀಟ್ ಮಾಡಿದ್ದೇನೆ ಅಥವಾ ಏನೋ ಮಾಡಿದ್ದೇನೆ ಅಂತ, ಇದಕ್ಕೆ ರಿಪ್ಲೈ ಬಂದಿದೆ ಎಂಬ ಪ್ರಶ್ನೆ ಅತ್ಯಂತ ನನಗೆ ಅಲ್ಲಿ ಮತ್ತೆ ನಂತ ಆಲೋಚನೆ ಮಾಡ್ಕೊಂಡೆ, ರಿಪ್ಲೈ ಬಂದಿದೆ ಅಂತ. ಈಗ ಒಬ್ಬ ಪೊಲೀಸಿನ ಉನ್ನತ ವ್ಯಕ್ತಿಗೇನೆ ಟ್ವೀಟ್ ಮಾಡಿದ ನಂತರವೂ ಅದಕ್ಕೆ ರಿಪ್ಲೈ ಇಲ್ಲ ಅಥವಾ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಏನು? ಕರೆಕ್ಟ್. ಅದಕ್ಕೋಸ್ಕರ ನಾನು ನಂಬರ್ ತೆಗೆದುಕೊಳ್ಳಿಕ್ಕೆ ಹೇಳಿರುವಂತ ನಂತರ ನಾನು ತಲುಪಿಸುವಂತಹ ಕೆಲಸವನ್ನ ಮಾಡ್ತೇನೆ, ಆ ಮಾಹಿತಿಯನ್ನ ಅಲ್ಲಿಗೆ ತಲುಪಿಸುವಂತಹ. ಎರಡನೇದಾಗಿ, ಈಗ ಇದು ಆಯ್ತು, ಎಸ್, ಹೇಗೆ ಧೈರ್ಯದಲ್ಲಿ ನಾವಿನ್ನು ನಮ್ಮ ಮಕ್ಕಳನ್ನ ನಮ್ಮ ಸಂಸಾರವನ್ನ ನಾವು ಬರುವಂತ ದಾರಿಯಲ್ಲಿ ಹೋಗುವಂತದ್ದು ಹೇಗೆ? ಯಾವುದೋ ಒಂದು ಪೊದೆಯಲ್ಲಿ ಇಟ್ಟುಕೊಂಡು ಹೊಡೆದ್ರು, ಅದು ಕೂಡ ನೀವೀಗ ಆವಾಗ್ಲೇ ಹೇಳಿದ್ದೀರಿ, ಸಂಘಟನೆಯಲ್ಲಿ ಇರುವಂತ ನಾಯಕರುಗಳು ಅಂತ ಟಾರ್ಗೆಟ್ ಅಲ್ಲಿ ಇರ್ತಾರೆ. ಗೊತ್ತಿಲ್ಲ ಯಾರು ಇರಬಹುದು, ಯಾರು ಇಲ್ಲ ಇರಬಹುದು.
ಹಾಗಿರುವಾಗ ಇದು ಏನು ವ್ಯವಸ್ಥೆ, ಯಾವ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ ಎಂಬುದು. ಯಾಕೆಂದರೆ ಇನ್ನು ಈ ವ್ಯಕ್ತಿ ಎಲ್ಲಿವರೆಗೆ ಬದುಕಿರ್ತಾನೆ, ಅವನಿಗೆ ಬಿರಿಯಾನಿ ಗಿರಿಯಾನಿ ಕೊಟ್ಕೊಂಡು ನಮ್ಮ ತೆರಿಗೆಯಲ್ಲಿ ಕಸಬನ್ನು ಸಾಕಿದಾಗ ಇವನನ್ನು ಸಾಕ್ತಾರೆ. ನಾಲ್ಕು ಎನ್ಕೌಂಟರ್ ಆಗಲಿ, ತನಿಖೆ ಆದ ನಂತರ ಎನ್ಕೌಂಟರ್ ಮಾಡಿ ಬಿಸಾಕಿ ಎಲ್ಲ ಬೇಡ ಅಲ್ಲ, ಇಂಥ ಹುಳುಗಳು ಬದುಕಿದ್ರೇನು ಸತ್ತರೇನು? ಅದೇ ಎದಿಗಾರಿಕೆ ಕರ್ನಾಟಕ ಸರ್ಕಾರಕ್ಕಿಲ್ಲ. ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಸೋಮೇಶ್ವರ. ಸೋಮೇಶ್ವರದಿಂದ? ಎಸ್ ಸರ್. ತಮ್ಮ ಹೆಸರು? ಸೀತಾರಾಮ್ ಬಂಗೇರ. ಎಸ್ ಸರ್, ಸೀತಾರಾಮ್ ಬಂಗೇರ ಸರ್, ಮಾತಾಡಿ ಸರ್, ಮಾತಾಡಿ. ನೋಡಿ, ಈಗ ಎಲ್ಲಾ ಕೇಸಿನಂತೆ ಕೆಲವು ಕೇಸು ಜಾತಿ ಪಂಗಡ ಎಲ್ಲ ಎಲ್ಲೆಲ್ಲಿಗೆ ಹೋಗ್ತದೆ. ಈ ಕೇಸ್ ಅನ್ನು ಇದು ರಾಷ್ಟ್ರೀಯ, ನಮ್ಮ ರಾಷ್ಟ್ರೀಯ ಇದು ಮಾನವೀಯತೆಯ ಇದು ಎರಡು ಇದರಲ್ಲಿ ಇದರಲ್ಲಿ ಯಾವ ಕೇಸು ಯಾರು ರಾಜಕೀಯ ಪಕ್ಷಗಳು ಅವರ ಮೇಲೆ ಇವರು ಇವರ ಮೇಲೆ ಆರೋಪ ಮಾಡುವುದು ಮತ್ತೆ ಅದೆಲ್ಲ ಬಿಟ್ಟು ಇದನ್ನು ಇದರ ಮೂಲವನ್ನು ಹುಡುಕಿ ಈ ದೇಶಕ್ಕೆ ನಮಗೆ ಶಾಂತಿಯಲ್ಲಿ ಬದುಕುವ ಹಾಗೆ ಈ ದೇಶದ ಮೊದಲೆಲ್ಲ ಆದದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನೂ ಅಂತ ಇದು ಆಗದಾಗೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಸಾಮಾನ್ಯರನ್ನು ನೀವು ಮಾಧ್ಯಮದವರು ಜನಸಾಮಾನ್ಯರಿಗೆ ಪ್ರಚೋದನೆ ಕೊಡಬೇಕು. ಸರ್ಕಾರದ ಮೇಲೆ, ಇಲಾಖೆಯ ಮೇಲೆ, ಇಲಾಖೆ ನ್ಯಾಯಾಂಗ ಎಲ್ಲವೂ ಸರಿ ರಾಷ್ಟ್ರೀಯತೆಗೆ ಮಾನವೀಯತೆಗೆ ಪರವಾಗಿರ್ಬೇಕಂದ್ರೆ ಯೂಧವಾಗಿ ಆಗ್ಬಾರ್ದು. ಯಾರೋ ಒಂದು ಅವರಿಗೆ ಹೇಳ್ಕೊಳ್ಳೋದು ಏನು ಮಾಡೋದು ಇದರಿಂದ ಏನಾಗ್ತದೆ? ಎಸ್ ಎಸ್ ಸರ್. ಸಾಮಾನ್ಯ ನಾಗರಿಕರಿಗೆ ಮನಸ್ಸು, ಒಬ್ಬ ಪ್ರಜೆ, ಈ ದೇಶ ಮತ್ತು ಒಬ್ಬ ಪ್ರಜೆಗೆ ಮಾನಸಿಕವಾಗಿ ಎಷ್ಟು ನೋವಾಗ್ತದೆ ಇನ್ನು ಈಗೆಲ್ಲ ಆಗುವಾಗ. ಈ ಬಗ್ಗೆ ತಾವು ಮಾಧ್ಯಮದವರು ಅದರ ಇದನ್ನು ಪ್ರಥಮ ಆದ್ಯತೆ ಮೇಲೆ ಇದರ ಮೇಲೆ ಇದು ಮಾಡಿದ್ರೆ ಅದರ ಬೇರೆ ಸಮೇತ ಕೇಳಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ನಾವು ಶೇಖರ್ ಪೂಜಾರಿ. ಶೇಖರ್ ಪೂಜಾರಿ, ಎಸ್ ಸರ್, ಮಾತಾಡಿ ಸರ್. ಹಲೋ ಸರ್, ಇವರು ಅಂತ ಕ್ರಿಮಿನಲ್ ಅನ್ನು ಸಡನ್ ಆಗಿ ಬಿಟ್ಟು ಬಿಡ್ತಾರ? ಇದೇ ಪ್ರಶ್ನೆ ಸರ್. ಈಗ ಒಂದು ಎಷ್ಟು ಒಂದು 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 ಕೋಟಿ ಟರ್ನ್ ಆಗುವ ಜಾಗ ಇದು, ಯಾವುದು ಜನಗಳು ಆಯ್ತು, ಎಮ್ ಎಲ್ ಬೆಲ್ ಯಾವ್ದಾರ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಯಾರು ಜವಾಬ್ದಾರಿ ಇತ್ತು? ನಿಜ, ಇದನ್ನೇ ನಾವು ಕೇಳ್ತಾ ಇರುವಂತದ್ದು ಸರ್, ಇದನ್ನೇ ಕೇಳ್ತಾ ಇರುವಂತದ್ದು, ಇದನ್ನೇ ನಮ್ಮ ಜಿಲ್ಲೆಯ ಜನರು ಕೇಳ್ತಾ ಇರುವಂತದ್ದು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ. ಜನಗಳನ್ನು ಸುಮ್ಮನೆ ಸುಮ್ಮನೆ ಈಗ ಸಣ್ಣ ಮಟ್ಟದಲ್ಲಿ ಆಯ್ತು, ಏನ ಹೆಚ್ಚು ಕಮ್ಮಿ? ಕರೆಕ್ಟ್, ಕರೆಕ್ಟ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಶೇಖರ್ ಪೂಜಾರಿ, ಧನ್ಯವಾದಗಳು, ಧನ್ಯವಾದಗಳು. ಇದೇ ಭಯ, ಇದೇ ಆತಂಕ ನಾನು ಅಟ್ ದ ಸೇಮ್ ಟೈಮ್ ಸರ್ ಈ ಪ್ರಶ್ನೆಯನ್ನು ನಿಮ್ಮಲ್ಲಿ ಮುಂದೆ ಇಡ್ತೇನೆ. ಧರ್ಮೇಂದ್ರರು ಪ್ರಥಮವಾಗಿ ಪ್ರಸ್ತಾವನೆ ಮಾಡಿದ್ರು ಈ ಒಂದು ಪ್ರಶ್ನೆಯನ್ನ. ಪ್ರತಿ ಬಾರಿಯೂ ಕೂಡ ಇಂತಹ ಒಂದು ಚಟುವಟಿಕೆಗಳು ಅಂತ ಬಂದಾಗ ಒಂದು ಸಮುದಾಯ ಟಾರ್ಗೆಟ್ ಆಗುತ್ತೆ. ಈ ವಿಚಾರದಲ್ಲೂ ಕೂಡ ಅದೇ ಸಮುದಾಯ ಟಾರ್ಗೆಟ್ ಆಗಿರುವಂತದ್ದು, ವೈ ಅನ್ನುವಂತ ಪ್ರಶ್ನೆ ಇದು ಮತ್ತಷ್ಟು ಆತಂಕಗಳಿಗೆ ಕಾರಣವಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ನಾವು ಟಾರ್ಗೆಟ್ ಆಗ್ತೀವಿ? ಎಸ್, ಇಸ್ಲಾಮಿನ ಬಗ್ಗೆ ಅರಿತವರು ಖಂಡಿತವಾಗಿಯೂ ಇಸ್ಲಾಮಿನ ಬಗ್ಗೆ ಈ ಥರ ಮಾತಾಡಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವು ಅದನ್ನು ಕಲಿತು ಬಂದದ್ದು. ನಾವು ಯಾರಿಗೆ ಇನ್ನೊಬ್ಬರಿಗೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವ ಹಿಂದೂ ಸಹೋದರರಾಗಲಿ ಕುಟುಂಬಗಳಿವೆ, ನಾವು ಹುಟ್ಟಿದಾಗಿಂದ ನೋಡ್ತಾ ಬಂದಿದ್ದೀವಿ, ಇವತ್ತಿನವರೆಗೆ ಅವ್ರಿಗೂ ಚೀಚ ಅಂತ ಒಂದು ಮಾತಾಡಿದ್ದು ನಮ್ಗೆ ಗೊತ್ತಿಲ್ಲ, ಅವ್ರು ನಮ್ಗೆ ಆಡಿದ್ದು ಗೊತ್ತಿಲ್ಲ. ಅವರಿಂದ ನಮ್ಗೆ ಇಷ್ಟರವರೆಗೆ ಸಮಸ್ಯೆನೂ ಆಗಿಲ್ಲ, ನಮ್ಮಿಂದ ಅವರಿಗೂ ಸಮಸ್ಯೆ ಆಗಿಲ್ಲ. ಈಗಲೂ ಏನು ಆ ಸೌಹಾರ್ದತೆಯಿಂದ ಇರ್ತೀವಿ ನಾವು. ಇದು ಯಾಕೆ ಅಂತ ಹೇಳಿದ್ರೆ ಇದೊಂದು ಷಡ್ಯಂತ್ರದ, ಇದರಲ್ಲಿ ಯಾರಿಗೋ ಲಾಭ. ವಿಷಯ ಏನು ಈಗ 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 ನಾವು ಪೇಪರ್ ಅಲ್ಲಿ ನೋಡ್ತೀವಿ ಇಲ್ಲ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆತ ಧರಿಸಿದಂತಹ ದಿರಿಸುಗಳು, ಆತ ತೆಗೆದಿರುವಂತಹ ಫೋಟೋಗಳು, ಅದನ್ನೆಲ್ಲ ನೋಡಿದಾಗ ನೋಡಿ ಬಹಳಷ್ಟು ನಮ್ಮ ದೇಶದಲ್ಲಿ ಆದಂತಹ ಟೋಟಲ್ ಘಟನೆಗಳನ್ನು ನೋಡಿ, ಬಾಂಬ್ ಬ್ಲಾಸ್ಟ್ ಆಗ್ಲಿ ಇದಾಗ್ಲಿ ಅದಾಗ್ಲಿ ಎಷ್ಟು ಬೇರೆ 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 ಸಂಘಟನೆಗಳು ಮಾಡಿವೆ. ಆದ್ರೆ ಇಸ್ಲಾಂ ಅಂತ ಒಬ್ಬ ಮುಸ್ಲಿಮನ ಹೆಸರು ಬಂದ ತಕ್ಷಣ ಅದು ಕಲರ್ಫುಲ್ ಆಗಿಬಿಡುತ್ತೆ. ಈಗ ನಾವು ಕಾಶ್ಮೀರದ ಎದುರು ಕನ್ಯಾಕುಮಾರಿವರೆಗೆ ಎಷ್ಟೋ ಸಂಘಟನೆಗಳಿವೆ. ಉಲ್ಫಾ ಅಂತ ಇದೆ, ಅದ್ರ ಅವ್ರ ಏನೇನೆಲ್ಲ ಹತ್ಯಾಕಾಂಡ ಮಾಡಿದ್ರು, ಯಾರು ಅವರನ್ನ ಹಿಂದೂ ಸಂಘಟನೆ ಅಂತ ಹೇಳಿಲ್ಲ, ಹಿಂದೂ ಅಂತ ಹೇಳಿಲ್ಲ, ಆ ಸಂಘಟನೆ ಹೆಸರು ಮಾತ್ರ ಇದು ಮಾಡಿದ್ರೆ. ಬೇರೆ ಜಾಗದಲ್ಲಿ ಒಬ್ಬ ಮುಸಲ್ಮಾನ್ ಇಂಥ ಕ್ರಿಮಿಗಳನ್ನ ಮುಸಲ್ಮಾನ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಪ್ರಥಮವಾಗಿ. ಯಾಕೆಂದ್ರೆ ನಮಗೆ ಏನು ಸಂದೇಶ ಇದೆ ಇಸ್ಲಾಮಿನಲ್ಲಿ, ಅನ್ಯಾಯವಾಗಿ ಯಾರನ್ನು ಒಬ್ಬ ಹಿಂಸಿಸೋದು ಬಿಡಿ, ಒಬ್ಬನ ಮುಖ ನೋಡಿ
ಒಂದು ಇದೇಳ್ತಾರಲ್ಲ ಹಸನ್ಮುಖರಾಗದಿದ್ರು ಕೂಡ ಅವನು ಮುಸಲ್ಮಾನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಮತ್ತೆ ನೋವಿನ ಮಾತ್ರ ಬಿಟ್ಬಿಡಿ, ನಿಮ್ಮನ್ನು ನೋಡ್ಕೊಂಡು ನಾನು ಮುಖ ತೀರಿಸ್ಕೊಂಡು ಹೋಗೋದು ನನ್ನ ಮುಸಲ್ಮಾನ್ ಆಗೋದಿಲ್ಲ. ನೋಡಿದ್ರೆ ನಿತ್ಯ ನೋಡ ಹೇಗಿದ್ದೀರಿ ಅಂತ ಕೇಳ್ಕೊಂಡು ಒಂದು ಸ್ಮೈಲ್ ಕೊಟ್ಟು ಹೋಗ್ಬೇಕು. ಅದು ಕೂಡ ನಮ್ಮೊಂದು ಇಮಾನಿನ ಭಾಗ ಅಂತ, ನಮ್ಮ ತ್ಯಾಗದ ಭಾಗ ಅಂತ ಇರುತ್ತೆ. ಅಂತವ್ರು ಹೇಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ? ಯಾಕೆ ಅದೇ ಕೇಳ್ತಾ ಇರುತ್ತೆ, ಏನ್ ಸರ್ ಯಾಕೆ ಈ ರೀತಿ ಆಗ್ತಾ ಇದೆ ಇದರಿಂದ ಏನು ಅಂತ ಹೇಳಿದ್ರೆ, ನೋಗಿ ನೋಡಿ ಈಗ ದೊಡ್ಡ ದೊಡ್ಡ ವಿಷಯದಲ್ಲಿ ಈಗ ಹೇಳಿಕೆ ಧರಿಸಿರುವಂತದ್ದು ಐಸಿಸ್ ಮಾದರಿಯ ಒಂದು ದಿರಿಸು, ತಾವು ಗಮನಿಸಿದ್ದೀರಾ ಅಲ್ವಾ ಸರ್? ಐಸಿಸ್ ಇರಲಿ, ಎಲ್ ಟಿ ಟಿ ಮುಸ್ಲಿಮರಲ್ಲ, ಎಷ್ಟು ದೊಡ್ಡ ಹತ್ಯಾಕಾಂಡ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಹೊಡೆದಾಕಿದ್ದಾರೆ. ಅವ್ರನ್ನ ಯಾರು ಹಿಂದೂ ಹಿಂದೂ ಭಯೋತ್ಪಾದಕ ಅಂತ ಹೇಳಲಿಲ್ಲ. ಇಂಥ ವಿಚಾರ ಬರುವಾಗ ನಮ್ಮನ್ನೇ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀವಿ? ಇಂಡೋನೇಷ್ಯಾದಲ್ಲಿ ಪ್ರಪಂಚಾದ್ಯಂತ ನಂಬರ್ ಒನ್ ಪಾಪ್ಯುಲೇಷನ್ ಇರುವಂತ ಮುಸ್ಲಿಂ ಪಾಪ್ಯುಲೇಷನ್ ಇರುವಂತ ಇಂಡೋನೇಷ್ಯಾದಲ್ಲಿ ಇಂಥ ಸಮಸ್ಯೆ ಆಗುವುದರಲ್ಲಿ ಮುಸ್ಲಿಮಾನ ಅಲ್ವಾ? ಯಾಕೆ ಅಲ್ಲಿ ಆತಂಕವಾದಿ ಇಲ್ಲ? ಸೌದಿ ಅರೇಬಿಯಾ ಇಲ್ವಾ? ವರ್ಲ್ಡ್ ಕಪ್ ನಡೀತಾ ಇದೆ, ಇಸ್ಲಾಮಿಕ್ ಸ್ಟೇಟ್ಸ್ ಸ್ಥಾಪಿಸಬೇಕು ಅನ್ನುವಂತಹ ಗುರಿಯನ್ನ ಐಸಿಸ್ ಹೊಂದಿದೆ. ಅದರ ಹಿಂದೆ ಯಾರಿದ್ರು, ಅದರ ನಾಯಕ ಯಾರು? ಅವನು ಮುಸಲ್ಮಾನ. ನಾಮ ಹೆಸರಿನಲ್ಲಿ ಮುಸಲ್ಮಾನ ಆಗೋದಿಲ್ಲ, ಅವನ ಉದ್ದೇಶ ಏನು? ಉದ್ದೇಶದ ಮೇಲೆ ಇರುತ್ತೆ. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾನ್ ಅಂಡ್ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಇಸ್ಲಾಮಿಕ್ ಸ್ಟೇಟ್ ಆಫ್ ಸಿರಿಯಾ ಅವರ ಟಾರ್ಗೆಟ್ ಇದೆ. ಎಸ್, ಪ್ರಪಂಚದ್ದೇ ಅಂತಿಲ್ಲ, ಅದ್ರಲ್ಲಿ ಆಕರ್ಷಿತರಾದವ್ರು ಕೆಲವು ಹುಚ್ಚರು ಇರುತ್ತಾರೆ, ಇವನಂತ ಕ್ರಿಮಿಗಳು ಇರುತ್ತಾರೆ, ಇಲ್ಲ ಅಂತ ಇಲ್ಲ. ಅದಕ್ಕೆ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡೋದೆಷ್ಟು ಸರಿ? ಬಜರಂಗದಳದ ಕಾರ್ಯಕರ್ತರು ಮಾಡಿದ್ದನ್ನೇ ಹಿಂದೂಗಳು ಮಾಡಿದಂತ ಮುಸಲ್ಮಾನರು ಹೇಳಿಲ್ಲ, ಬಜರಂಗದಳದವರಂತನೇ ಹೇಳಿದ್ದು, ಎಲ್ಲ ಹಿಂದೂಗಳನ್ನ ಹೇಳಿಲ್ಲ. ಅದೇ ತರ ಯಾಕೆ ಒಂದು ಘಟನೆ ನಡೆದಾಗ ಅವರನ್ನ ಟಾರ್ಗೆಟ್ ಮಾಡಿ, ಅವರು ಏನು ಸಂಘಟನೆಯಲ್ಲಿ ಹೊಂದಿದ ಆ ಸಂಘಟನೆ ಟಾರ್ಗೆಟ್ ಮಾಡಿ? ನಾವು ಅದನ್ನೇ ಹೇಳೋದು, ಯಾರು ತಪ್ಪು ಮಾಡಿದ್ದಾರೆ ಅವ್ರು ಬಿಡಬೇಡಿ ಅಂತ, ಅವರನ್ನು ಬಿಡಬೇಡಿ, ಅವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಕೊಡಿ. ಅದು ಬಿಟ್ಟು ಯಾಕೆ ಮುಸ್ಲಿಂ ಸಮುದಾಯವನ್ನು ನೀವು ಟಾರ್ಗೆಟ್ ಮಾಡ್ತೀರಿ? ಓಕೆ 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 ಇಲ್ಲ, ನಾನು ಈಗ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮದ್ರಸದ ಬಗ್ಗೆ ಮಾತಾಡ್ತಾರೆ, ಮದ್ರಸವನ್ನ ಸರ್ಕಾರದ ಅಧೀನಲ್ಲೇ ನಡೆಸಿ, ಸರ್ಕಾರದ ಅಧೀನದಲ್ಲೇ ನಡೆಸಿ, ಅಲ್ಲಿ ಏನು ಕಲಿಸ್ತಾರೆ ಸಾರ್ವಜನಿಕವಾಗಿ ಗೊತ್ತಾಗ್ಲಿ. ಗುಪ್ತಾಚಾರ ಇಲಾಖೆ ಇದೆ, ಇವ್ರು ಹೇಳಿದಾಗೆ ಗುಪ್ತಾಚಾರ ಇಲಾಖೆ ಇದೆ, ಮದ್ರಸದಲ್ಲಿ ಏನನ್ನ ಕಲಿಸ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಒಬ್ಬ ಹಿಂದೂನಿಗೆ ಅಲ್ಲಿ ಹುಡುಗಿ ಅಂತ ಯಾರು ಕಲಿಸೋದಿಲ್ಲ. ನೀನು ಯಾವ ತರ ಜೀವನ ಮಾಡಬೇಕು, ಈಗ ಹೇಗೆ ಜೀವ ಇರುವಾಗ ಯಾವ ತರ ಜೀವಿಸಬೇಕು, ಮರಣ ನಂತರ ನಿನ್ನ ಅವಸ್ಥೆ ಏನು, ಅದರ ಬಗ್ಗೆ ಕುರಾನಿನ ಅಂಶಗಳನ್ನ ಕಲಿಸುವಂಥದ್ದು ಮದ್ರಸ ಅಂದ್ರೆ ಸ್ಕೂಲ್. ಅರಬಿಯಲ್ಲಿ ಮದ್ರಸ ಅಂತ ಹೇಳ್ತಾರೆ, ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಸ್ಕೂಲ್ ಅಂತ ಶಾಲೆ ಅಂತ ಬರ್ತಾರೆ ಅಷ್ಟೇ ಹೊರತು ಬೇರೆ ಏನು ಅಲ್ಲಿ ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ ಓಕೆ, ಎಸ್ ಸರ್, ಬರ್ತೇನೆ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ಕಾರ, ಮುಂಜಾನೆ ಅಕ್ಕ. ನಮಸ್ತೆ ಸರ್, ನಮಸ್ತೆ. ಪಾತ್ರಲೆ ಸರ್, ಅದೊಂದು ಈ ಸತ್ತದ್ದು ಇದರಿಂದ ಓಟು ಬಂದಾಗ ದಕ್ಷಿಣ ಜಿಲ್ಲೆ ಬ್ಯಾರ್ಲ ನಿಲ್ಲ ಸೈಟ್ ಅದೇ ಒಂದು ಕರೆಕ್ಟ್ ಆದ ಇಲೆಕ್ಷನ್ ಈ ಸತ್ತು ಪೊಸತ್ವ ಇದ್ವಿ ಪನ್ನವಪುರ ಅವು ಪರತ್ತ ನಾಯ್ತ ವೇಶ್ವರಪುರ ತೂತು ಬಚ್ಚಿನ ಜನಕ್ಕೆ ಸರ್ಜನ ಸಹಿತ ಒಮ್ಮಗ್ಗುರ್ದು ಇದೇ ಮುಟ್ಟ ಬನ್ನೆಟ್ಟ ಡಿಪಾರ್ಟ್ಮೆಂಟ್ ಗೊತ್ತಿಜ್ಜಿ ಬಂದೆ ಎಲ್ಲ ತಿಳ್ಪಾರೆ ಮಾತ್ರೆ ಪಂಪಿನ ಉಲುಮಲ್ಪುನಾನ ಅದು ಸರ್ ಒಂದ್ ನಿಮಿಷ ಇದೆ ಈ ರೀತಿ ಪಂಡರದ ಐಕ್ಯ ಸಮರ್ಥನೆ ಕೊರ್ಪುನಂಜನ ಅವೇ ಪಕ್ಷದ ಕಾರ್ಯಕರ್ತರು ಇರತ್ತೆ ಅಗಲೇದಾದ ಪನ್ಪರಿಯರ ಅವು ಅಂಚತ್ ಇಂಚ ಅವು ಅಂಚಾಣ ಇಂಚಾತು ಎಂಕುಲ ಅಂಚ ಮಂತದಾಯ ಅವು ಕೋರ್ಟದ ತಪ್ಪು ಇಲಾಖೆದ ತಪ್ಪು ಎಂಕುಲ ಸರ್ಕಾರ ಬಾರಿ ಎಡ್ಡೊಂಡು ಎಂಕುಲ ದಾಳ ತಪ್ಪು ಮಂತೇಜ ಎಂಕುಲ ಲೀಡರ್ಸ್ ನಕುಲು ಎಂಚಿನಂಜಿನ ಹಕ್ಕುಲು ನೆಕ್ಕೊಂಜಿ ಸಮರ್ಥನೆ ಕೊರ್ಪುನ ಪಂಡ ಎನ್ನ ಭಾಷೆಡ ಬಂದ್ಬಿಡ ಬಕೆಟ್ ಬತ್ತು ನಕುಲು ಒಂದು ಮಣಪ ಎಂಕುಲು ಅಂಚಿನಗೆ ಇರ್ನದಾದ ಉತ್ತರ ಅನ್ಯಾಯ ಮಂತ್ರಿ ನಿಜವಾಗಿನ ನರಮಾಣಿ ಅವು ಪಕ್ಷವಾಡಿ ಆಯ್ತು ಅನ್ಯಾಯ ಅಂದ ಅನ್ಯಾಯ ಅಂದ ಬನ್ನೋದು ಆಯ್ ನರಮಾಣಿ ಸಮರ್ಥನೆ ಮಲ್ಪುನ ನರಮಾಣಿ ಅತ್ತೆ ಆಗ ನರಮಾಣಿ ಒಂದು ಪೂಜಿ ಆಗ ಒಂದು ಲೈನ್ ಒಪ್ಪಿನಿ ಒಂದು ಪಕ್ಷ ಬಿಜೆಪಿ ಪರವಾಗಿ ಇದ ಕಾಂಗ್ರೆಸ್ ಪರವಾಗಿ ಈ ಲೈನ್ ಒಪ್ಪಿನಿ ತಪ್ಪು ಮತ್ತೆ ತಪ್ಪು ಮತ್ತೆ ಪಂಡೆಯಿಂದ ಪ್ರತಿ ಪ್ರಜೆಗಳು ಅಂಚಿನ ಇತ್ತೆನ್ನ ರಾಷ್ಟ್ರ ಉದ್ಧಾರ ಆಗ್ತಿ ಏರ್ಲ ಬರ್ತಿ ಜನಗಳು ರಾಷ್ಟ್ರ ಉದ್ಧಾರ ಆಗ್ತಿ ಪ್ರಧಾನಿ ಆಯ್ದ ಬರ್ತಿ ಮೇಲೆ ಬರ್ತಿ ಏರ್ಲ ಬರ್ತಿ
ಅಂಚಿನ ಕುಳಿತೇರು ನಮ್ಮ ದೇಶದ ಅಂಚಿನ ಕುಳಿತೇರು ಓ ಉಂದಾಯ್ತಿರೋದು ಓಪಿನ್ ನಿಜ ನಿಜ ಒಂದು ಸಾರಿ ಉಂದಾಯ್ತು ಸಮರ್ಥನೆ ವೇದಿಕೆನೆ ಸಮರ್ಥನೆ ಮಾಡ್ಕೊಂಡ ಜನತ್ತೇರಿ ಯಾರು ಬಂತೆ ಜನರಿಗೆ ಸಮರ್ಥನೆ ಮಾಡ್ಕೊಚ್ಚು ಸತ್ಯನು ಮನೇಲಿ ಕುಳೊಂದು ಸತ್ಯಾಂಶನ ಬಂದಿ ಕೂಡ ಸಮರ್ಥನೆ ಮಾಡ್ತಾರೆ ಹೋಗಿ ಅವು ಓ ಸತ್ಯ ಜಿನ್ನ ದೇವರಿಂದ ತೂಪೇರು ನಿಮ್ಗೆ ಎತ್ತು ಸಮರ್ಥನೆ ಮಾಡ್ಕೊಳ್ಳಿ ಆ ಲೆಕ್ಕಲ ಮನೆ ದೇವರಿಂದ ತೂಪಿನ ಅರುಳ್ಳೇವು ಆದ್ರೆ ಕರೆಕ್ಟ್ ಕೋರ್ಟದ್ದು ಮಲ್ಲ ಡಿಸೈಡ್ ನಿಕ್ಕೆ ಕೊಡ್ತೇವೆ ದಾರಿ ಕೊರಪೇರು ಬಂದ ಬಂದ ಉದಾಹರಣೆಗೆ ಇಂದ ಪ್ರತಿ ಊರ್ನ ಮಲ್ಪುಣಿ ಕಾಸು ಬೋಡಾದು ರಾಜಕೀಯದ ಕೊಡು ಕೊಡಿ ಜೋಕ್ಲಿನ್ ತಿನ್ಪಾಯರ ಬೋಡಾದು ಅಕ್ಕಳಿಗೆ ಗತಿಜ್ಜಂ ನಕಲ್ ಮಾನಸಿಕ ಒತ್ತಡ ಉಳ್ಳೇರಿ ಇನ್ನೂರು ಎಂಎಲ್ಎ ನಕಲ್ನ ಗೊತ್ತು ನೀವು ನಮ್ಮ ಶಾಪ ಜನಕಲ್ನ ಜನಕಲ್ನ ಶಾಪ ಅಕ್ಕಳೆ ಗೊತ್ತಾಗ್ತಿದ್ದಿ ಅಕ್ಕ ದೇವರ ಮೇಲೆ ಎತ್ತರೆ ಓದ್ತಾರೆ ಲಕ್ಷ ಗಟ್ಟಲೆ ಒತ್ತಂದು ಪರಿಹಾರವು ಗಂಗಾಧರ ಪೂಜರ್ಲೆ ಸೊಲ್ಮೇಲೆ ಸೊಲ್ಮೇಲೆ ಸರ್ ಒಂದು ಜನಕ್ಲೆಗೆ ಕೋಪ ದಾಯಿ ಬರೋದುಂಡು ಪನ್ನಾಗ ನಮ್ಮ ಸರ್ಕಾರದ ಅದ ಮಲ್ತೊಂದುಂಡು ಪನ್ನಂಚಿನ ವಿಚಾರದ ಪನ್ನಾಗ ಈತ ಮಲ್ಲ ಒಂಜಿ ವಿಚಾರ ಆ ಒಂದು ಪನ್ನಾಗ ದಾಯಿ ನಮ್ಮ ಸರ್ಕಾರ ಎತ್ತ ಒಂಜಿ ವಿಚಾರ ದುಂಬೆ ಆದ ಅಲರ್ಟ್ ಆದಿತ್ತೀಚಿ ಪನ್ನಂಚಿನ ಪ್ರಶ್ನೆ ಕುಡುಂಜಿ ಕಾಲರ್ ಲೇರ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್ ಸರ್ ನಮಸ್ತೆ ತಮ್ಮ ಹೆಸರು ಸೂರ್ಯಪ್ರಕಾಶ್ ಏನ್ ಗೊತ್ತಾ ಏನಾಗಿದೆ ಗೊತ್ತಾ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗ ನಿಮ್ ಕಾಸರಗೋಡಿಂದ ಭಟ್ಕಲವರೆಗೆ ನಮ್ದು ಬಂದರ್ ನಗರ ಇದೆಲ್ಲ ಇದೆಲ್ಲ ಬಾರಿ ಡೇಂಜರಸ್ ಪ್ಲೇಸಸ್ ಗಳು ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲಿಂದ ಎಲ್ಲಿ ಬರ್ತಾರೆ ಮತ್ತೆ ಏನಪ್ಪ ಅಂದ್ರೆ ನಮ್ದು ಸ್ವಲ್ಪ ವೀಕ್ನೆಸ್ ರಿಫಂಡ್ಮೆಂಟ್ ಕೆಲವು ವೀಕ್ನೆಸ್ ಇದೆ ಗುಪ್ತಚರ ಇಲಾಖೆ ಇದಾಗ್ಲಿ ಇದೇನ್ ಗೊತ್ತಾ 1983 ಸ್ಟಾರ್ಟ್ ಆಗಿದೆ ಇಲ್ಲಿವರೆಗೂ ಏನೇನೋ ಏನೇನೋ ನಡೀತಾ ಇರ್ತವೆ ಮತ್ತೆ ಏನಪ್ಪ ಅಂದ್ರೆ ನಿಗಾ ವಹಿಸುವಂತದ್ದಿಲ್ಲ ನೋಡಿ ನೀವು ರಾತ್ರಿ ನೋಡಿ ಯಾವ್ದು ಒಂದು ಎಲ್ಲಿಂದ ಯಾರು ಬೇಕಾದ್ರೂ ಬರ್ಬೋದು ಯಾವ್ದು ವಾಹನಗಳು ಬರ್ಬೋದು ಅದ್ರ ಬಗ್ಗೆ ಒಂದು ನಿಗಾ ಇಲ್ಲ ಎಲ್ಲಿಂದ ಬಂದಿದೆ ಏನು ಯಾಕೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದು ತನಿಖೆ ಇಲ್ಲ ಯಾವ್ದಿಲ್ಲ ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ ಯಾರು ಯಾರು ಇರುದಿಲ್ಲ ಚೆಕ್ಕಿಂಗ್ ಮಾಡುದಿಲ್ಲ ಮತ್ತೆ ನೀವು ನೋಡಿ 12 ರಾತ್ರಿಯಿಂದ 4 ಬೆಳಿಗ್ಗೆವರೆಗೆ ವಿಪರೀತವಾಗಿ ಇಂಥದ್ದೆಲ್ಲ ಚಲನವಲನಗಳು ಜಾಸ್ತಿ ನಡೀತಾ ಇರ್ತವೆ ಅದ್ರ ಬಗ್ಗೆ ನಿಗಾ ಇಡಿಸ್ಬೇಕು ಮತ್ತೆ ಹಗಲತ್ತೆಲ್ಲ ಅಷ್ಟೇ ಮತ್ತೆ ಇನ್ನೊಂದ್ರೆ ಈ ಪಾರ್ಸೆಲ್ಗಳೆಲ್ಲ ಬರ್ತವಲ್ಲ ನೋಡಿ ಈ ನೀವು ಖಾಸಗಿ ಬಸ್ಗಳಲ್ಲಿ ಬರುವ ಪಾರ್ಸೆಲ್ಗಳು ಬ್ಯಾಂಗ್ಳೂರಿಂದ ಬರ್ತವೆ ಬಾಂಬೆಯಿಂದ ಬರ್ತವೆ ಮತ್ತೆ ಈ ಕೊರಿಯರ್ಗಳು ಬರ್ತವೆ ಮತ್ತೆ ಕೆಲವು ಬಸ್ನಲ್ಲಿ ಎಡ್ರೆಸ್ ಕೊಟ್ಟು ಫೋನ್ ನಂಬರ್ ಫೇಕ್ ಫೋನ್ ನಂಬರ್ ಕೊಟ್ಟು ಕೆಲವೊಂದು ವಸ್ತುಗಳನ್ನು ಕಳಿಸ್ತಾರೆ ಇಲ್ಲಿ ಪಾಪ ಈ ಕಂಡಕ್ಟರ್ ಡ್ರೈವರ್ಗಳು ಏನೋ 100 ರೂಪಾಯಿ 50 ರೂಪಾಯಿ ಆಚೆಗೆ ಹಾಗೆ ಇದು ಮಾಡ್ತಾರೆ ಇಂಥದ್ದನ್ನೆಲ್ಲ ಬಾರಿ ಇನ್ನು ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ನಿಗಾವಹಿಸುವಂತ ಕೆಲಸ ಮಾಡ್ಬೇಕು ಮತ್ತೆ ಇನ್ನೊಬ್ಬ ಏನೋ ಯಾರು ಬ್ಲೇಮ್ ಮಾಡೋದಕ್ಕಿಂತಲೂ ಇಲ್ಲಿ ನಾವು ಜಾಗರೂಕತೆಯನ್ನು ವಹಿಸುವಂತದ್ದು ಕೆಲಸ ಮಾಡ್ಲೇಬೇಕು ಮತ್ತೆ ಡಿಪಾರ್ಟ್ಮೆಂಟ್ ಎಚ್ಚೆತ್ತುಕೊಳ್ಳೋದು ಕೆಲಸ ಉಂಟು ಅದನ್ನೇ ಮಾಡ್ತಾ ಇರುವಂತದ್ದು ಈಗ ಕೂಡ ಅದನ್ನೇ ಮಾಡ್ತಾ ಇರುವಂತಹ ಧರ್ಮೇಂದ್ರ ಅವರು ಈ ಒಂದು ವಿಚಾರವನ್ನ ನೇರವಾಗಿ ಯಾಕೆ ಒಂದು ಸಮುದಾಯವನ್ನ ತಾವುಗಳು ಟಾರ್ಗೆಟ್ ಮಾಡ್ತೀನಿ ಅಂತ ಪ್ರಶ್ನೆ ಯಾಕಂದ್ರೆ ಈ ಬಾರಿಯೂ ಕೂಡ ಯಾಕಂದ್ರೆ ಇದು ಎಲೆಕ್ಷನ್ ಗಿಮಿಕ ಅಂತ ಬಂದಾಗ ಒನ್ಸ್ ಅಗೇನ್ ಅಲ್ಲಿ ಹೋಗುವಂತದ್ದು ಕೂಡ ಈ ಒಂದು ಸಮುದಾಯ ಸಂಘಟನೆಗಳ ವಿಚಾರವಾಗಿ ಒನ್ಸ್ ಅಗೇನ್ ಈ ಟೆರರಿಸಂ ಕೃತ್ಯ ಬರುತ್ತೆ ಅಂತ ಬಂದಾಗ ಇದೆ ಕಮ್ಯುನಲ್ ಇಶ್ಯೂಸ್ ಬರುತ್ತೆ ಅಂತ ಬಂದಾಗ ಕರಾವಳಿ ಭಾಗದಲ್ಲ ಇದೆ ಇದೇ ವರ್ಕೌಟ್ ಆಗ್ತಾ ಇರುವಂತದ್ದು ಇಲ್ಲದಿದ್ದರೆ ಆತ ಇಂತಹ ಪ್ರಮುಖ ಪ್ರಕರಣಗಳ ಆರೋಪಿಯಾಗಿದ್ರು ಕೂಡ ಹೇಗೆ ಹೊರಗಡೆ ತಿರುಗಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಸರ್ ಈಗ ನೋಡಿ ನಮ್ಮ ಮಿತ್ರರು ಕೆಲವೊಂದು ಹೆಸರುಗಳ LTT ಹೇಳಿದ್ರು ಮತ್ತೆ ಇನ್ನು ಅಸಾಮಿನ ಬಗ್ಗೆ ಅದು ನಾಗಾಬ್ರು ಏನೋ ಹೆಸರು ಹೇಳಿದ್ರು ಇವರ ಉದ್ದೇಶಗಳನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತೆ ಈಗ LTT ಅಂತ ಹೇಳುವಾಗ ಅವರಿಗೆ ಅವ್ರದ್ದು ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ರು ಆ ವ್ಯವಸ್ಥೆ ಪೂರಕ ಆಗದಿದ್ರೆ ಈಗ ಉದಾಹರಣೆಗೆ ನಾನು ಹೇಳ್ತಾ ಇರೋದು ನಾವು 1947 ಮುಂಚೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಆಗ್ತಾ ಇತ್ತು ಅದೊಂದು ವ್ಯವಸ್ಥಿತವಾದ ಒಂದು ಪ್ರತ್ಯೇಕವಾದ ಒಂದು ಉದ್ದೇಶಕ್ಕೋಸ್ಕರ ಹೋರಾಟ ಅಲ್ಲಿ ಅದು ಮಾಡ್ತಾ ಇತ್ತು ಯಾಕೆಂದ್ರೆ ಅದೊಂದು ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ನಮ್ಮವರ ಹೋರಾಟಕ್ಕೋಸ್ಕರನೇ ನಾವು ಮಾಡ್ತಾ ಅದೇ ರೀತಿಯಲ್ಲಿ ನಾಗೋ ಇರ್ಬೋದು LTT ಇರ್ಬೋದು ಆದ್ರೆ ಇಲ್ಲಿ ಇದು ಇದು ಮಾತ್ರ ಅಲ್ಲ ಎಲ್ಲಿ ನೋಡಿ ಇಸ್ಲಾಮಿನ 56 ಏನ ದೇಶಗಳಿದೆ ಅಂತ ಹೇಳಿದ್ರು ಅಲ್ಲಿ ಕೆಲವೊಂದೇ ದೇಶಗಳ ಹೆಸರನ್ನ ಇವರು ಹೇಳಿದ್ರು ಆದ್ರೆ ಅದು ಅಲ್ಲದೆ ಬೇರೆ ದೇಶಗಳಲ್ಲಿ ಕೂಡ ಕೆಲವೊಂದು ಕೃತ್ಯಗಳು ನಡೀತಾ ಇದೆ ಇರಾನ್ ಅಲ್ಲಿ ನಡೀತಾ ಇದೆ ಇರಾಕ್ ಅಲ್ಲಿ ನಡೀತಾ ಇದೆ ಸಂಘರ್ಷಗಳಾಗ್ತಾ ಇದೆ ನಾನು ಅದನ್ನ ಅವ್ರು ಮಾಡಿದನ್ನ ನಾನು ಇದು ಸಮರ್ಥನೆ ಮಾಡ್ಕೊಳ್ತೇನೆ ಅಂತಲ್ಲ ಅಥವಾ ಇಸ್ಲಾಮನ್ನ ನಾನು ವಿರೋಧಿಸ್ತೇನೆ ಅಂತಲ್ಲ
ಇಸ್ಲಾಮಿನಲ್ಲೇ ಇದ್ದಾರೆ, ಮೊದಲು ಇದ್ರು, ಬಹಳ ಒಳ್ಳೆ ಮನುಷ್ಯರು ಇದ್ರು. ಇವತ್ತು ಆ ಪರಿಸ್ಥಿತಿ ಇದೆಯಾ ಎಂಬ ಪ್ರಶ್ನೆ ನಾವು ನಮ್ಮಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇವತ್ತು ಎಷ್ಟೆಲ್ಲ ಭಯೋತ್ಪಾದಕರಿದ್ದಾರೆ, ಅವರ ಹೆಸರುಗಳನ್ನು ನೀವು ಗಮನಿಸ್ಕೊಳ್ಳಿ, ಅವರ ಮತಗಳನ್ನು ಗಮನಿಸ್ಕೊಳ್ಳಿ. ನಾನು ಕೇಳ್ತಿರೋದು, ಯಾತಕ್ಕೆ ಇವರುಗಳನ್ನ ಇವರ ಅಲ್ಲ ಉಲೇಮಗಳು ಆ ಥರ ಹೇಳಿದ್ರು, ಇನ್ನೊಂದು ಹೇಳಿದ್ರು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಅವರನ್ನು ಪರಿವರ್ತನೆ ಮಾಡುವಂಥದ್ದು, ಅವರನ್ನು ಮುಖ್ಯ ಲೈನ್ಗೆ ತರುವಂಥದ್ದು. ಈಗ ನಾನು ಕೇಳ್ತೇನೆ, ಇರಾಕ್ ಇದರೊಳಗೆ ಸಿರಿಯಾದಲ್ಲಿ ನಡೆಯಿತು, ಅವರು ಹೇಳ್ತಾ ಇದ್ದಾರೆ ನಾವು ಯಾರೋ ಖಲೀಫ ನನಗೆ ಅವ್ರದ್ದು ಗೊತ್ತಿಲ್ಲ, ಆದರೆ ಅವರು ಕುರಾನನ್ನು ಎದುರಿಟ್ಟುಕೊಂಡೆ ಅದರ ಬೇಸ್ ಮೇಲೆ ನಾವು ನಡೀತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ ಅದನ್ನು ಒಪ್ಪದವನು ಯಾವುದು ಕುರಾನ್ನ ವಿಚಾರದಲ್ಲಿ ಅದು ಇಲ್ಲ ಅಂತ. ಹಾಗಾದ್ರೆ ಅವರಿಗಿಲ್ಲದ್ದು ಇವರಿಗಿಲ್ಲದ್ದು ಅವರಿಗೆ ಹೇಗೆ ಬಂತು? ಇವರಿಗೆ ಇಲ್ಲ, ಒಪ್ಕೊಳ್ತೇನೆ ನಾನು ಕೂಡ, ನನ್ನ ಕೆಲವೊಂದು ಆತ್ಮೀಯ ಮಿತ್ರರು ಅದನ್ನು ಹೇಳ್ತಾ ಇದ್ದಾರೆ, ನನ್ನ ಕೆಲವು ವಿಚಾರಗಳನ್ನು ಒಪ್ಕೊಳ್ತೇನೆ, ಅದರೊಳಗೆ ಒಳ್ಳೆ ಅಂಶಗಳಿದ್ದಾನೆ. ಆದ್ರೆ ಇಲ್ಲೇ ಭಾರತದ ಮುಸಲ್ಮಾನರಲ್ಲಿ ಇರುವಂತ ವಿಚಾರಗಳು ಇರಾನ್ ಅಲ್ಲಿ ಹಾಕಿಲ್ಲ, ಇರಾಕ್ ಅಲ್ಲಿ ಹಾಕಿಲ್ಲ, ಅಥವಾ ಅಫ್ಘಾನ್ ಅಲ್ಲಿ ಹಾಕಿಲ್ಲ, ಪಾಕಿಸ್ತಾನದಲ್ಲಿ ಹಾಕಿಲ್ಲ, ಇಂಡೋನೇಷ್ಯಾದಲ್ಲಿ ಮೊನ್ನೆ ಗಲಾಟೆಗಳಾಯ್ತು, ಸಿಯಾ ಸುನ್ನಿಗಳ ವಿಚಾರದಲ್ಲಿ ಅವರೊಳಗೆ ಗಲಾಟೆಗಳು. ನಾನು ಕೇಳ್ತಿರೋದು ಇದನ್ನೇ, ನೀವು ಈ ನಿಮ್ಮ ಭಾರತ ದೇಶದ ಕುರಾನ್ ಅಲ್ಲಿ ಇರುವಂತ ವಿಚಾರ ಆ ಕುರಾನ್ ಅಲ್ಲಿ ಇಲ್ವ? ಇದ್ರೆ ಒಂದು ವೇಳೆ ಅದು ಕೂಡ ಅದೇ ಇದೇ ಕುರಾನ್ ಅಲ್ಲಿ ಇರೋದಿದ್ರೆ ನಾನು ಕೇಳ್ತೇನೆ ಅವ್ರು ಯಾಕೆ ಹಾಗೆ ಯಾಕೆ ಈ ರೀತಿ ಮಾಡ್ತಾರೆ? ಭಾರತದ ಯಾರನ್ನು ಕೊಂದಿಲ್ಲ, ಅವರು ಅವರ ಜನರನ್ನೇ ಕೊಲ್ತಾ ಇದ್ದಾರೆ, ಸಿಯಾ ಸುನ್ನಿಗಳು ಅಥವಾ ಇನ್ನು ಅನೇಕ ಅವ್ರು ನೋಡಿದ್ರೆ ಇವರಿಗಾಗಲ್ಲ. ಅವ ಯಾಕೆ ಸರ್ ಇದು ಏನ್ ಸಿದ್ಧಾಂತ ಏನಾಗಿರುತ್ತೆ? ಯಾಕಂದ್ರೆ ಇದು ಬಹಳಷ್ಟು ಕನ್ಫ್ಯೂಷನ್ ಇದೆ, ಎಲ್ಲರೂ ಮುಸಲ್ಮಾನರು. ಬಹಳಷ್ಟು ಮುಸಲ್ಮಾನ ನಾವು ಅಷ್ಟು ದೂರ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಇಸ್ಲಾಮಿನಲ್ಲಿ ಸಿಯಾ ಸುನ್ನಿ ಅಂತ ಇರ್ತದೆ. ಅಲ್ಲಲ್ಲ ಜಿಲ್ಲೆಯಲ್ಲಿ ನಮ್ಮ ಮಂಗಳೂರಲ್ಲಿ ದೂರ ಹೋಗ್ಬೇಡಿ, ನಮ್ಮ ಆಸುಪಾಸಿನಲ್ಲಿ ತಾರತಮ್ಯ ಇಲ್ವಾ? ಎಲ್ರಿಗೂ ದೇವಸ್ಥಾನಕ್ಕೆ ಪ್ರವೇಶ ಉಂಟಾ? ಅವರು ಹೇಳಿದ್ದು ಮಾತು ಜನರಲ್ಲಿ ಅಲ್ಲಿ ಕೂಡ ತಾರತಮ್ಯ ಇದೆ, ಅದರ ಬಗ್ಗೆ ಗಲಾಟೆ ಆಗಿರ್ಬೋದು. ಒಂದ್ ನಿಮಿಷ ಇಸ್ಲಾಂ ಅನ್ನೋದು ಪ್ರಪಂಚದಲ್ಲಿ ಒಂದೇ. ಅಮೆರಿಕದಲ್ಲಿ ಒಬ್ಬ ಮುಸಲ್ಮಾನನಿದ್ರು ಇಲ್ಲಿರುವ ಮುಸಲ್ಮಾನನು ಅವನು ಏನ್ ಮಾಡ್ತಾನೆ ಇದನ್ನ ಇವನೇ ಮಾಡ್ಬೇಕು. ಅಲ್ಲೊಂದು ಕುರಾನ್ ಇಲ್ಲೊಂದು ಕುರಾನ್ ಇಲ್ಲ. ನೀವು ಧಾರ್ಮಿಕ ಗ್ರಂಥಗಳನ್ನ ಹೋಲಿ ಬುಕ್ಸ್ ಅಂತ ನೀವು ನೋಡಿರ್ಬಹುದು, ಈಗ ಭಗವದ್ಗೀತೆ ಇರಲಿ, ಬೈಬಲ್ ಇರಲಿ, ಕುರಾನ್ ಇರಲಿ, ಅವತ್ತಿನಿಂದ ಇವತ್ತಿನವರೆಗೆ ಒಂದೇ ಒಂದು ಶಬ್ದ ಆ ಕಡೆ ಈ ಕಡೆ ಆಗದ ಒಂದೇ ಒಂದು. ಹಾಗಾದ್ರೆ ಐಎಸ್ಐಎಸ್ ನವರು ಬೇರೆ ಹೇಳ್ತಿರೋದು, ಹಾಗಾದ್ರೆ ಐಎಸ್ಐಎಸ್ 100% ಅವರ ಲಾಭಕ್ಕಾಗಿ, ಅವರ ಉದ್ದೇಶ ಏನು, ಯಾವ್ದೋ ಒಂದು ರಾಷ್ಟ್ರದಲ್ಲಿ ನಮ್ಮ ಹಿಡಿತಬೇಕು, ನಾನು ಪ್ರಧಾನಿ ಆಗ್ಬೇಕು, ನಾನು ನನ್ನ ಆಡಳಿತ ಬರ್ಬೇಕಂತ ಉದ್ದೇಶದಲ್ಲಿ ಮಾಡ್ತಾರೆ. ಅದಕ್ಕೆ ಇಸ್ಲಾಮಿನಲ್ಲಿ ಯಾಕೆ ಜೋಡಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಯುವಕರನ್ನ ಆಕರ್ಷಣೆ ಮಾಡ್ಲಿಕ್ಕೋಸ್ಕರ. ಹಾದಿಯಲ್ಲಿ ಮಾಡ್ತಾ ಇದ್ದೀವಿ ನಾವು, ಸ್ವರ್ಗಕ್ಕಾಗಿ ಜಿಹಾದ್ ಮಾಡ್ತಾ ಇದ್ದೀವಿ. ಸ್ವರ್ಗಕ್ಕಾಗಿ ಜಿಹಾದ್ ಅಂದ್ರೆ ತ್ಯಾಗ ಅಂತ ಅರ್ಥ. ಹಲವಾರು ವಿಷಯಗಳಲ್ಲಿ ಅದನ್ನ ನಾವು ಮಾತಾಡ್ಕೊಂಡ್ರೆ ಬೆಳಿಗ್ಗೆವರೆಗೆ ಮಾತಾಡಿದ್ರೆ ಮುಗಿಯೋದಿಲ್ಲ. ತ್ಯಾಗ ಅಂತ ಹೇಳಿದ್ರೆ ಜಿಹಾದ್ ಎನ್ನುವುದು ತ್ಯಾಗ ಅಂತ ಅರ್ಥ. ಆ ತ್ಯಾಗ ಯಾವುದರಲ್ಲಿ? ಎಲ್ಲಾ ವಿಷಯದಲ್ಲಿ ತ್ಯಾಗ. ನೀವು ನನ್ನ ಹತ್ರ ಕೋಪ ಮಾಡಿಸ್ಕೊಂಡು ನಾನು ಕೋಪ ಮಾಡದಿರುವುದೊಂದು ತ್ಯಾಗ. ನೀವು ಅನ್ಯಾಯ ಮಾಡಿದ್ರು ನಿಮ್ಮನ್ನು ಕ್ಷಮಿಸುವುದು ಕೂಡ ತ್ಯಾಗ. ಇದರ ಭಾಗ ಆಗಿರ್ತದೆ ಜಿಹಾದ್ ಅಂದ್ರೆ ತ್ಯಾಗ ಅಂತ. ಅದಕ್ಕೆ ಸಾಯುದು ಇನ್ನೊಬ್ಬರು ಕೊಲ್ಲುವುದಂತ ಅರ್ಥ ಅಲ್ಲ. ಶರಾಬಿಲ್ಲಿ ಕುಡಿಯಬಹುದು, ನಾನು ಕುಡಿಯದಿರೋದು ಅದೊಂದು ತ್ಯಾಗ. ಓಕೆ, ಈಗ ಈ ತರ ಇರೋದನ್ನ ಈಗ ಯಾರೋ ಯಾರ ಲಾಭಕ್ಕಾಗಿ ಮಾಡಿದ್ರೆ ಇಸ್ಲಾಂ ಅದಕ್ಕೆ ಹೊಣೆ ಅಲ್ಲ. ನೀವು ಕುರಾನ್ ಈಗ ಕುರಾನ್ ಕನ್ನಡ ಟ್ರಾನ್ಸ್ಲೇಟ್ ಇದೆ, ಇಂಗ್ಲಿಷ್ ಅಲ್ಲಿ ಎಲ್ಲ ಇದರಲ್ಲಿ, ನೀವು ಅದನ್ನ ಕಲಿಯಿರಿ. ಕುರಾನ್ ಬಂದಿರೋದು ನಮ್ಗಲ್ಲ, ಪ್ರಪಂಚಾದ್ಯಂತ ಸರ್ವ ಮಾನವರಿಗೆ ಬಂದಂತ ಗ್ರಂಥ. ಅದನ್ನ ಅನುಸರಿಸೋದು ಮುಸಲ್ಮಾನ ಅಷ್ಟೇ. ಓಕೆ, ನಿಮಗೂ ಓದ್ಬೋದು, ಇವರಿಗೂ ಓದ್ಬೋದು. ಸರ್, ಈಗ ಈ ಇಂತಹ ಪ್ರಕರಣಗಳಲ್ಲಿ ಇರ್ತಾರಂತ ಬಂದಾಗ ಅವರುಗಳನ್ನ ಧರ್ಮಗುರುಗಳು ಯಾಕೆ ಅವರುಗಳನ್ನ ನಿಷೇಧ ಹೇರಲ್ಲ, ಯಾಕೆ ಅವರುಗಳ ಮೇಲೆ ಕಠಿಣವಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅಂತ ಬಂದಾಗ ಇದು ಧರ್ಮ ಬಾಹಿರ ಅಂತ ಹೇಳಿದಾಗ ಬಹುಶಃ ಅವರುಗಳು ಇಂತಹ ಒಂದು ವಿಚಾರಕ್ಕೆ ಬರಲ್ಲ ಅನ್ನೋದು ಧರ್ಮೇಂದ್ರ ಅವರು ಹೇಳ್ತಾ ಇರುವಂತ. ನೀವು ಈ ಶುಕ್ರವಾರ ನಮ್ಗೆ ಪ್ರತ್ಯೇಕ ಒಂದು ನಮಾಜ್ ಇದೆ. ಈ ಶುಕ್ರವಾರ ನಮಾಜ್ ಅಂದ್ರೆ ಜುಮಾ ಕುತ್ಬಾ ಅಂತ, ಜುಮಾ ಅಂದ್ರೆ ಜನರಲ್ ಅಲ್ಲ ಸರ್, ನಾನು ಇಲ್ಲಿ ಹೇಳ್ತಾ ಇಲ್ಲ, ಅದನ್ನೇ ಹೇಳುದು. ಎಲ್ಲ ಕಡೆಯಲ್ಲಿ ಕುತ್ಬಾ ಅಂದ್ರೆ ಭಾಷಣ, ಎಲ್ಲ ಆಗುಹೋಗುಗಳ ಬಗ್ಗೆ ಒಂದು ಭಾಷಣ ಕೊಡೋದು, ಯಾವ ರೀತಿ ನಡೀಬೇಕು ಅಂತ ಎಲ್ಲ ಒಂದು ಎಲ್ಲ ಶುಕ್ರವಾರ ನಡೆಯುವಂಥದ್ದು. ಅವ್ರು ಏನ್ ಮಾಡ್ತಾರೆ ಉಲೆಮಾಗಳಂದ್ರೆ, ಅವ್ರಿಗೂ ಮನೆಮಠ ಇದೆ, ಮಕ್ಕಳು ಇದೆ, ಸಂಸಾರ ಇದೆ, ಅವರು ಎಷ್ಟು ಅವರಿಗೆ ಹೇಳಲಿಕ್ಕೆ ಅನುಮತಿ ಇದೆ ಗ್ರಂಥದಲ್ಲಿ ಅದನ್ನು ಹೇಳಿಬಿಡ್ತಾರೆ. ಅನುಸರಿಸಲು ಬಿಡೋದು ಅವರವರಿಗೆ ಬಿಟ್ಟದ್ದು. ನೀನು ಅನುಸರಿಸಲೇಬೇಕಂತ ಹೇಳಿದ್ರೆ ನೀನು ಹೋಗಯ್ಯ ಅಂತ ಹೇಳ್ತಾರೆ.
ಅಲ್ವಾ? ಇಲ್ಲಿ ಸರ್ಕಾರ ಮಾಡಬೇಕಾದ ಕೆಲಸ ಏನು? ಇವತ್ತು ರಾಜಾರೋಷವಾಗಿ ಡ್ರಗ್ಸ್ಗಳು ಮಾರಾಟ ಆಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಿ, ಅದಕ್ಕೆ ಅದು ಕಡಿವಾಣ ಕಂಟ್ರೋಲ್ಗೆ ಬರೋವಾಗ ಇದು ಕೂಡ ಬರುತ್ತೆ. ಯಾವತ್ತು ಹಿಂಸೆಗೆ ಪ್ರಚೋದನೆ ಕೊಡುತ್ತೆ. ಈಗ ಏನೆಲ್ಲ ಬರುತ್ತೆ, ಎಂ ಡಿ ಎಂ ಅಂತ ಒಂದು ಟ್ಯಾಬ್ಲೆಟ್ಸ್ ಇದೆ, ಈಗ ಎಲ್ ಎಸ್ ಡಿ ಅಂತ ಇನ್ನೊಂದು ಇದೆ. ಅದು ಜನರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಉದ್ದೇಶ ಅದು ಅವ್ರು ಸೇರಿಸಿ ಯೂಸ್ ಮಾಡಿದ ನಂತರ ಅವ್ರು ಏನ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ಇಷ್ಟು ಈಸಿಯಾಗಿ ಜನರ ಕೈಗೆ ಸಿಗುವ ಹಾಗೆ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ 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 ಓಕೆ. ಈ ಮಾಫಿಯಾ ಇದೆಯಲ್ಲ, ಈಗ ಡ್ರಗ್ಸ್ ಮಾಫಿಯಾಗಳನ್ನ ಮಟ್ಟಕ್ಕೆ ತರುವವರೆಗೂ ಇಂಥ ಘಟನೆಗಳು ನಡೆಯುತ್ತಾನೆ ಇರುತ್ತೆ. ಒಬ್ಬ ಮುಸಲ್ಮಾನನಾಗಿ ಈ ಕೃತ್ಯ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅವನು ಒಂದ ಏನಾದರೂ ಡ್ರಗ್ಸ್ ಇದಾಗಿರಬೇಕು, ಅಡಿಕ್ಟ್ ಆಗಿರಬೇಕು, ಅಂಥವರಿಗೆ ಸಾಧ್ಯ ಅಲ್ಲದೆ ಸಾಮಾನ್ಯವಾಗಿ ಇಸ್ಲಾಮನ್ನು ಫಾಲೋ ಮಾಡುವ ಒಬ್ಬ ವ್ಯಕ್ತಿಗೆ ಇಂಥ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕಾಗಲಿ, ಆತಂಕವಾದಿ ಆಗಲಿಕ್ಕಾಗಲಿ, ಇನ್ನೊಬ್ಬರಿಗೆ ನೋವು ಕೊಡುವಂಥ ವಿಚಾರ ಮಾಡುವ ಯಾವುದೇ ಇದು ಸಾಧ್ಯವಿಲ್ಲ ಅಂತ ನನಗೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಆನಂದ್ ಶೆಟ್ಟಿ, ಉಡುಪಿಯಿಂದ. ಆನಂದ್ ಶೆಟ್ಟಿ ಅವ್ರು ಮಾತಾಡಿ ಸರ್. ಸರ್, ಈಗ ಅವ್ರ ಸಮರ್ಥನೆ ಮಾಡ್ಕೊಳ್ತಾರೆ ಅವ್ರ ಗುರುಗಳು, ಮುಸ್ಲಿಮರು ಎಲ್ಲವರು ಕೆಟ್ಟವರಲ್ಲ, ಮುಸ್ಲಿಮರಲ್ಲಿ ಒಳ್ಳೆ ತುಂಬಾ ಜನ ಇದ್ದಾರೆ. ಆದ್ರೆ ಮುಸ್ಲಿಮರೇ ಯಾಕೆ ಮಾಡ್ತಾರೆ ನೋಡಿ, ಮೊನ್ನೆ ಹುಬ್ಳಿಯಲ್ಲೂ ಕೂಡ ಒಂದು ಗಲಾಟೆ ಆಗ್ತದೆ ರಾತ್ರಿ 7-8 ಗಂಟೆಗೆ. ಇಷ್ಟು ಜನ 3-4 ಸಾವಿರ ಜನ ಬಂದು ಒಗ್ಗಟ್ಟಾಗಿ ಎಲ್ಲಿ ಅಂದ್ರೆ ಅವರಿಗೆ ಗುರುಗಳದ್ದು ಕೊರತೆ ಇದೆ. ಅವರಿಗೆ ಸರಿಯಾಗಿ ಅವರಿಗೆ ಗುರುಗಳು ತಿದ್ದಿದ್ರೆ ಹೇಳಿದ್ರೆ ಕಮ್ಮಿ ಆಗ್ತದೆ. ಇವ್ರುಗಳ ಸಮರ್ಥನೆ ಮಾಡ್ಕೊಳ್ಬಾರ್ದು, ಅದು ಕೆಟ್ಟದ್ದು ಅವ್ರಿಗೆ ಸಮುದಾಯಕ್ಕೆ, ಮುಂದಿನ ದಿನಗಳಲ್ಲಿ ಕೆಟ್ಟದಾಗ್ತದೆ. ಒಂದು ನಮ್ಮಲ್ಲಿ ಈ ರೀತಿ ಮಾಡುದಿಲ್ಲ. ನಾನು ಹಿಂದೂಗಳು ಎಲ್ಲರೂ ಒಳ್ಳೆ ರೀತಿಯಿರುತ್ತೆ, ನಾನು ಅದು ಹೇಳುದಿಲ್ಲ. ಇಷ್ಟು ಸಂಖ್ಯೆ ಇಲ್ಲ, ಧರ್ಮ ಅಂದಾಗ ಬಹಳ ಅದರಲ್ಲಿ ಒಳಗೆ ಬಿಡ್ತೆ. ನಮ್ಮಲ್ಲಿ ನೋಡಿ, ಯಾರಾದ್ರೂ ಒಂದು ಗಲಾಟೆ ಆದ್ರೆ ಆದ್ರೆ ಹೋಗ್ಬೇಡ, ಮಕ್ಳಿಗೆ ಹೇಳ್ತಾರೆ ಹೊರಗೆ ಹೋಗ್ಬೇಡಿ, ಯಾಕೆ ನಿನಗೆಂತ ಧರ್ಮ ಅಂತ. ಇದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಾರೆ ಅವರು ಮುಸ್ಲಿಂ. ಅದನ್ನ ಬಿಡ್ಬೇಕು, ಇವರೆಲ್ಲ ನೀವು ದೊಡ್ಡವ್ರು ಕೂತ್ಕೊಂಡು ಮಾತಾಡ್ಬೇಕು, ಸರಿ ಮಾಡೋಕ್ ಬಿಟ್ರೆ. ನೋಡಿ, ಇವತ್ತು ಕೂಡ ರಜಾಕಂತ ನನ್ನ ಸುವರ್ಣ ಚಾನಲ್ ನೋಡ್ತಾ ಇದ್ದೀನಿ. ಸರಿ ಇದೆ, ಅವ್ರ ಉಗ್ರವಾದಿ ಅಂತ ಕರಿಬೇಡಿ ಅಂತ ಹೇಳ್ತಾರೆ ಆ ಲಲಿತ ನಾಯಕ್ ಅವರು. ಮತ್ತೆ ಎಂತ ಕರೋದು ಅವರಿಗೆ, ಅದು ಏನಂತ ಕರಿಬೇಕು ಅವರಿಗೆ? ಅಲ್ಲ, ಕರೋದೇನಂತ, ಅವ್ರು ಯಾವ ಸಾಧನೆ ಮಾಡಿದೆ ಅಂತ ಕರಿ. ಇದನ್ನೆಲ್ಲ ತಪ್ಪಿದೆ ಇವ್ರುಗಳು, ಮತ್ತೆ ಈ ಬುದ್ಧಿಜೀವಿಗಳು, ಮತ್ತೆ ಈ ಮುಸ್ಲಿಮರ ನಾಯಕರು ಕೂಡ ಅವ್ರಿಗೆ ತಿಳಿ ಹೇಳ್ಬೇಕು. ಅದ್ ಬಿಟ್ಟು ಇದಕ್ಕೆ ಮುಂದುವರ್ಸ್ತಾ ಹೋದ್ರೆ ನಮ್ಮಕ್ಕಿಂತ ಅವ್ರಿಗೂ ಕೂಡ ಕಷ್ಟ ಇದೆ. ಮುಸ್ಲಿಮರೆಲ್ಲ ಕೆಟ್ಟ ಉಗ್ರವಾದಿಗಳಲ್ಲ ಅಂತ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ನೋಡಿ ನೀವು, ಅಫ್ಘಾನಿಸ್ತಾನ, ಹಿಂದೂಸ್ತಾನ್ ಎಲ್ಲಿ ಹಿಂದೂಗಳಿಂದ ಇಷ್ಟ ಆಗ್ತಾರೆ? ಯಾಕೆ ಮುಸ್ಲಿಮರಾಗುದು? ಏನ್ ಕೊರತೆ ಇದೆ ಅವರಿಗೆ? ಈ ದೇಶದಲ್ಲಿ ಸಿಕ್ಕುವಂತ ಎಲ್ಲವೂ ಅವ್ರಿಗೂ ಸಿಗ್ತಾ ಇದೆ. ಅವರಿಗೆ ತರತಮ್ಯ ಇದೆಯಾ? ಹಾಸ್ಪಿಟಲ್ ಅಲ್ಲಿ ಬನ್ನಿ, ಜಾಸ್ತಿ ಮುಸ್ಲಿಂ ಜನ ಇರ್ಲಿ, ತೊಂದರೆ ಇಲ್ಲ. ಈ ರೀತಿ ಮಾಡುವಾಗ ಅವ್ರ ಗುರುಗಳ ಕರ್ತವ್ಯ ಏನ? ಧರ್ಮ ಗುರುಗಳು ಏನ್ ಮಾಡ್ತಾ ಇದ್ದಾರೆ? ಅವರೆಲ್ಲ ಮಾತಾಡ್ಬೇಕು. ಇದನ್ನ ಜಾಸ್ತಿ ಹೋಗ್ತಾ, ಅವ್ರಿಗೂ ಕಷ್ಟ ಇದೆ, ತೊಂದರೆ ಇದ್ರೆ. ತೊಂದರೆ ತುಂಬಾ ಉಂಟು ಅವರಿಗೆ, ನಮ್ಗಿಂತ ಜಾಸ್ತಿ ಇದೆ. ಈ ದೇಶದಲ್ಲಿ ಇವತ್ತ ಒಳ್ಳೆ ಅನ್ಯೋನ್ಯತೆ ಇನ್ನು ಯಾವ ದೇಶದಲ್ಲೂ ಸಿಕ್ಲಿಕ್ಕಿಲ್ಲ. ಇದ್ದಾರೆ ಒಳ್ಳೆ ಮುಸ್ಲಿಮ್ಸ್ ಇದ್ದಾರೆ. ಈ ಈ ಗುರುಗಳೆಲ್ಲ ಸಮರ್ಥನೆ ಮಾಡ್ಕೊಳ್ಬಾರ್ದು, ಅವ್ರಿಗೆ ಬುದ್ಧಿ ಹೇಳ್ಬೇಕು. ಇಲ್ಲದಿದ್ರೆ ಅವ್ರಿಗೂ ದೊಡ್ಡ ಮಾರಕ ಮುಂದಿನ ದಿವಸಗಳಲ್ಲಿ. ಹೇಳಿದ್ರೆ ನೋಡಿ, ರಾಜಕೀಯವಾಗಿ ಯಾವ ಮುಸ್ಲಿಂ ನಾಯಕರು ಕೂಡ ಹೇಳಿಕೊಡ್ಲಿಕ್ಕೆ ಯಾಕೆ ಹಿಂಜರಿತೆ ಅಂತ ಹೇಳಿ, ಅವನಿಗೆ 10 ವರ್ಷ ಹಿಂದೂಗಳದ್ದು ಕಮ್ಮಿ ಆಗ್ಬಹುದು. ಮುಸ್ಲಿಮರ ಇದ್ರ ವಿರುದ್ಧ ಕೊಟ್ರೆ ಮುಸ್ಲಿಮರ ಓಟ್ ಕಮ್ಮಿ ಆಗ್ಬಹುದು. ಇದೇ ಪಾಯಿಂಟ್ ಗೆ ಬಂದ್ರು ನೋಡಿ, ಅದೇ ಮೂಲ ಇರುವಂತದ್ದು. ಇಲ್ಲಿ ನೋಡಿ, ಯಾವತ್ತು ಈ ಬದಲಾವಣೆ ಅಭಿವೃದ್ಧಿ ನಾನು ಮಾಡಿದ್ದೇನೆ. ಮೊನ್ನೆ ಹರೀಶ್ ಪೂಂಜೆ ಅವ್ರ ಒಂದು ಮಾತು ಹೇಳ್ತಾರೆ, ನನಗೆ ಮುಸ್ಲಿಮರ ಮತ ಬೇಡ ಅಂತ. ಯಾಕೆ ಮುಸ್ಲಿಮರ್ ಓಟ್ ಹಾಕುದಿಲ್ಲ ಅಂದ್ರೆ ಕನ್ಫರ್ಮ್ ಇದೆ. ಆದ್ರೆ ಯಾಕೆ ಹೇಳಲಿಕ್ಕೆ ಅವ್ರಿಗೆ ಹಿಂಜರಿಕೆ? ನೋಡಿ, ನಾನು ಈ 5 ವರ್ಷದಲ್ಲಿ ಇಂಥ ಇಂಥ ಕೆಲಸಗಳನ್ನ ಮಾಡಿದ್ದೀನಿ, ಇಂಥ ಇಂಥ ಡೆವಲಪ್ಮೆಂಟ್ಗಳು ತಂದಿ, ಇಂಥ ಇಂಥ ಕೈಗಾರಿಕೆಗಳನ್ನು ತಂದಿದ್ದೀನಿ, ಇಷ್ಟು ಜನ ಕೆಲಸ ಕೊಡಿಸಿದ್ದೀನಿ, ಇಷ್ಟು ರಸ್ತೆಗಳನ್ನು ಮಾಡಿದ್ದೀನಿ, ಇಷ್ಟು ನೀರಾವರಿ ಯೋಜನೆಗಳನ್ನು ತಂದಿದ್ದೀನಿ, ಈ ಅಭಿವೃದ್ಧಿಯನ್ನು ಇಟ್ಟೊಂದು ಯಾಕೆ ಮತ ಕೇಳಲಿಕ್ಕೆ ಬೇರೆ ಬರಲಿಲ್ಲ ಅವರಿಗೆ? ಯಾಕಂದ್ರೆ ಜನರು ಅದರಲ್ಲಿ ಕನ್ವರ್ಟ್ ಆಗ್ಬಿಟ್ರು. ಹಿಂದುತ್ವ ಮುಸ್ಲಿಮರ ವಿರೋಧಿ ಹೇಳಿಕೆ ಯಾರು ಕೊಡ್ತಾರೆ ಅವರೇ ಸರಿಯಾದ ನಾಯಕರು ಅಂತ ಒಪ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ತಪ್ಪು ಮಾಡಿದ ನೀನು ಕೆಲಸ, ನಿನ್ನನ್ನು ನೇಮಿಸಿ ಜನಪ್ರತಿನಿಧಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ನೀನು, ನೀನು ಕೆಲಸ ಮಾಡಿದೀಯಾ? ಮಾಡದಿದ್ರೆ ಇನ್ನೊಬ್ಬನಿಗೆ ಚಾನ್ಸ್ ಕೊಡಬೇಕು. ಓಕೆ, ಈಗ ಈಗ ಪ್ರಥಮವಾಗಿ ತಾವು ಹೇಳಿರುವಂತಹ ಮಾತು ಅಂದ್ರೆ ಬಿಜೆಪಿ ಸರ್ಕಾರದ ಒಂದು ಎಲೆಕ್ಷನ್ ಗಿಮಿಕ್ ಅನ್ನು ತಾವು ಹೇಳ್ತಾ ಇದ್ದೀರಿ. ಯಾಕೆ ಅಂತ ಬಂದಾಗ, ಎಸ್, ಕರಾವಳಿ ಭಾಗ ಅಂತ ಬಂದಾಗ ಬಿಜೆಪಿ ಬೆಲ್ಟ್ ಅನ್ನುವಂಥದ್ದು, ಅಂದ್ರೆ ಇಲ್ಲಿ ಈ ರೀತಿಯ ಉಗ್ರ ಚಟುವಟಿಕೆಗಳು ಇದೆ ಅಂತ ಬಂದಾಗ ಇದು ಬಿಜೆಪಿಗೆ ಮೈನಸ್ ಆಗುತ್ತೆ. ದೇಶ ನೋಡುತ್ತೆ, ದೇಶದ ಮಟ್ಟಿನಲ್ಲಿ, ರಾಷ್ಟ್ರದ ಮಟ್ಟಿನಲ್ಲಿ ನೋಡುತ್ತೆ. ಅದೇ ಬುದ್ಧಿ ಇರುವವರು, ನೀವು ಹೇಳಿದ್ದನ್ನ ಒಪ್ಕೊಳ್ತೀನಿ ನಾನು. ಬುದ್ಧಿ ಇರುವವರು ಇವರ ವಿಫಲದಿಂದ ಆಗಿದೆ ಅಂತ ಒಪ್ಕೊಳ್ತಾರೆ, ಅವ್ರ ಮತಗಳನ್ನು ಕೂಡ ಹಾಕ್ಬಹುದು. ಈ ತರ ಚಿಂತನೆ ಮಾಡುವ 10ರಲ್ಲಿ 2 ಜನ ಮಾತ್ರ, 8 ಜನ ಇವರಿಗೆ ಲಾಭ. ಯಾಕೆಂತ ಹೇಳಿದ್ರೆ, ಇವತ್ತು ಇನ್ನು ಬಿಜೆಪಿ ಬರದಿದ್ರೆ ಇನ್ನೂ ನಮ್ಗೆ ಕಷ್ಟ ಆಗ್ಬೋದು. ಇವ್ರು ಹೇಳಿದ್ರು ಅದ ಮಾತನ್ನ,
ಇನ್ನು ನಮ್ಗೆ ಬಿಜೆಪಿ ಇದ್ರೂ ಕೂಡ ಇದೆ ಅಲ್ವಾ ಸರ್, ಬಿಜೆಪಿ ಇದ್ರೂ ಕೂಡ ಈ ರೀತಿಯ ಒಂದು ಸ್ಲೀಪರ್ ಸೆಲ್ಗಳು ಈ ರೀತಿಯ ಒಂದು ಆಕ್ಟಿವಿಟೀಸ್ ಇದೆ ಅಂತ ಯಾಕಾಗ್ತಾರೆ ಬಿಜೆಪಿ ಗವರ್ಮೆಂಟ್ ಮೇಲೆ ಬಹಳಷ್ಟು ಕಪ್ಪು ಚುಕ್ಕೆ ಅಲ್ವಾ? ಹೌದು, ಬೇರೆ ಏನು ಇವರಿಗೆ ಮಾಡ್ಲಿಕ್ಕಿಲ್ಲ. ಇದು ಶನಿವಾರ ಆಗಿರುವಂತದ್ದು, ಬೊಮ್ಮಾಯಿ ಅವರು ಆ ಸಂದರ್ಭ ಕರಾವಳಿ ಭಾಗಕ್ಕೆ ಬಂದಿರುವಂತದ್ದು. ಎಂತ ಎಂತ ಮಾತುಗಾರನ್ನೆಲ್ಲ ತರ್ತಾರಂತ ಹೇಳಿ ಎಂತ ಹೇಳಿಕೆ ಎಲ್ಲ ಬರ್ತಂತ ನೋಡಿ, ಜನರು ಕಂಪ್ಲೀಟ್ ಅದರ ಮೇಲೆ ಅವಲಂಬಿತರಾಗ್ತಾರೆ ಇದೇ ಸರಿ ಅಂತ. ನಿಜವಾಗಿಯೂ ಅದು ತಪ್ಪು. ಇವತ್ತು ಸರ್ಕಾರ ನಿಮ್ದೇ ಇದೆ, ರಾಜ್ಯ ಕೇಂದ್ರ ಎಲ್ಲ ನೀವಿದ್ದೀರಿ, ಎಂ ಎಲ್ ಎಗಳು ನೀವಿದ್ದೀರಿ, ಎಂಪಿಗಳು ನೀವಿದ್ದೀರಿ, ಸ್ಥಳೀಯ ಮೆಂಬರ್ ಸದಸ್ಯರುಗಳು ನೀವಿದ್ದೀರಿ, ಕಾರ್ಪೊರೇಷನ್ ನೀವಿದ್ದೀರಿ, ಇನ್ನೇನ್ ಬೇಕು ನಿಮ್ಗೆ? ಇಲ್ಲ, ಇಲ್ಲೇನು ಇನ್ನೊಂದು, ನಾನು ಆವಾಗ ಸ್ಯಾಟಲೈಟ್ ಚಾನಲ್ ಕೂತಾಗ ಒಬ್ರು ಬಿಜೆಪಿ ಒಬ್ರು ನಾಯಕರು ಹೇಳ್ತಾರೆ, ಇಂಥ ಸಣ್ಣ ಪುಟ್ಟ ಈ ಬಾಂಬ್ ಸ್ಪ್ಲಾಟ್ ಆಗುತ್ತೆ ಅಲ್ಲ, ಇದು ದೊಡ್ಡ ವಿಚಾರ ಅಲ್ಲ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಏನೇನೋ ಆಗಿದೆ. ಅರೆ ಸ್ವಾಮಿ, ಇದು ಹಾಗಾದ್ರೆ ಇದು ಸಣ್ಣ ಪುಟ್ಟ ವಿಚಾರವಾಗಾದ್ರೆ ನೋಡಿ, ಇದು ಈಗ ಇವರು ಹೇಳಿದ್ರಲ್ಲ ಇದು ಮ್ಯಾಟ್ರು, ನಿಮ್ಮ ಅವಧಿಯಲ್ಲಿ ಇಷ್ಟಾಗಿದೆ, ನಮ್ಮ ಅವಧಿಯಲ್ಲಿ ಏನೊಂದು ನಾಲ್ಕೈದು ಸಣ್ಣ ಪುಟ್ಟ ಘಟನೆಗಳಾಗಿದೆ. ನಾನು ಕೇಳ್ತಿರೋದು ಇದು ಸಣ್ಣ ಪುಟ್ಟ ಘಟನೆ, ಏನು ಆಗಿಲ್ಲ ಜನರಿಗೆ. ಹೌದು, ಬಿಜೆಪಿ ವಕ್ತಾರರು ಹೇಳಿರುವಂತದ್ದು, ಬಿಜೆಪಿ ಅವರು ಹೇಳುವಂತ ಮಾತು. ನಾನು ಕೇಳ್ತಿರೋದು, ನಾನು ಕೇಳಿದ ಅದಕ್ಕೆ ಆಯ್ತಪ್ಪ ಇದು ಇಲ್ಲ ಅಂದ, ಸಣ್ಣ ಪುಟ್ಟದು ಏನು ಆಗಿಲ್ಲ, ಇಬ್ಬರಿಗೆ ಡ್ಯಾಮೇಜ್ ರಿಕ್ಷಾ ಡ್ರೈವರಿಗೆ ಮತ್ತೆ ಅವನಿಗೆ ಎಲ್ಲಾದ್ರೂ, ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಆಗ್ತಾ ಇದ್ರೆ, ಜನ ಜಂಗುಳಿ ಪ್ರದೇಶ ಆಗಿ ಸಾವಿರಾರು ಜನರ ಮಾರಣ ಹೋಮಕ್ಕೆ ಕಾರಣವಾಗ್ತಾ ಇದ್ರೆ ನಿಮ್ ಸಣ್ಣ ಪುಟ್ಟ. ಯಾಕಂದ್ರೆ ಇಲ್ಲಿ ತುಲನೆ ನಡೀತಾ ಇದೆ ಸರ್. ಕಾಂಗ್ರೆಸ್ಸಿನ ಅವಧಿಯಲ್ಲಿ ಅಷ್ಟು ಜನ ಸತ್ರು, ಅಷ್ಟು ಟೆರರಿಸ್ಟ್ ಅಟ್ಯಾಕ್ ಆಯ್ತು, ಅಷ್ಟು ಪಾಕಿಸ್ತಾನದವರು ಬಿದ್ದರು, ಇದೆಲ್ಲವೂ ತುಲನೆ ಆಗುತ್ತೆ. ನಮ್ಮ ಅವಧಿಯಲ್ಲಿ ಏನಾಗಿಲ್ಲ, ನಮ್ಮ ಅವಧಿಯಲ್ಲಿ ಇಷ್ಟು ಕಡಿಮೆ ಆಗಿದೆ ಅಂದ್ರೆ ನಮ್ಮ ಅವಧಿಯಲ್ಲಿ ಆಗಿದೆ, ಕಡಿಮೆ ಆಗಿದೆ. ಸತ್ತಿಲ್ವಾ? ಸತ್ತಿದ್ದಾರೆ, ಕಡಿಮೆ ಸತ್ತಿದ್ದಾರೆ. ಇದು ನಾವು ರಕ್ಷಣೆ ಇದಲ್ಲ, ನಾವು ನಡೀಬಾರ್ದದು. ನಡೆದ ರೀತಿಯಲ್ಲಿ ನಾವು ನೋಡೋಣ, ಲಾ ಅಂಡ್ ಆರ್ಡರ್ನ ಟೈಟ್ ಮಾಡೋಣ, ಸಾರ್ವಜನಿಕರಿಗೆ ಕಾನೂನಿನ ಮಾಹಿತಿಯನ್ನು ಕೊಡೋಣ, ಕಾನೂನಲ್ಲಿ ಯಾವ್ಯಾವ ರೀತಿ ಶಿಕ್ಷೆಗೆ ನಾವು ಕಾರಣೀಕರ್ತರಾಗ್ತೇವೆ ಇದೆಲ್ಲವನ್ನು ತಿಳಿಯಬೇಕಲ್ಲ. ಪೊಲೀಸ್ ಇಲಾಖೆಯನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂಥದ್ದು. ಈಗ ನಾನು ಅದನ್ನೇ ಹೇಳಿದ್ದು. ಇಲ್ಲ, ಈಗ ನೀವು ನಂಬ್ತೀರ, ನಾನು ಕೇವಲ ಒಂದು ಹೇಳಿಕೆ, ನಿಮ್ಗೆ ಗೊತ್ತಿರ್ಬೋದು, ಕಳೆದ ಸರ್ತಿ ದೇವಸ್ಥಾನದ ಧ್ವಂಸ ಕಾರ್ಯದಲ್ಲಿ ನಮ್ಮನ್ನ ಯಾವ ರೀತಿಯಲ್ಲಿ ಭೇಟಿ ಆಡಿದ್ರು ಇವರು ಪೊಲೀಸ್ ಇಲಾಖೆ, ಯಾವ ಯಾವ ರೀತಿಯಲ್ಲಿ ನಮ್ಮ ಬಗ್ಗೆ ಇದನ್ನ ಮೀಡಿಯಾದಲ್ಲಿ ಪ್ರಚಾರ ಕೊಟ್ರು. ಆದ್ರೆ ಇದ್ಯಾಕಾಗಿಲ್ಲ ಇವರಿಗೆ? ಅದೇ ಇವರಲ್ಲ ನಮ್ಮ ಆಯುಕ್ತರಲ್ಲ ಈಗ ಸಹ ಇರುವಂತದ್ದು, ಅದೇ ಆಯುಕ್ತರು ಈಗ ಸಹ ಇದ್ದಾರಲ್ಲ. ಕರೆಕ್ಟ್ 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 ಓಕೆ. ಒಂದು ಇಷ್ಟು ದೊಡ್ಡ ಕೃತ್ಯವನ್ನ ಇವರ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಅಲ್ಲದೆ ಇನ್ನೇನು? ಒಬ್ಬ ಹೆಲ್ಮೆಟ್ ಹಾಕಿದವನನ್ನ ಓಡಿಕೊಂಡು ಹೋಗಿ ಹಿಡಿದು ಕೇಸ್ ಹಾಕ್ತಾರೆ, ಅಥವಾ ಏನಾದರೂ ಟ್ರಾಫಿಕ್ ರೂಲ್ ಅನ್ನ ತಪ್ಪು ಅಂತಲ್ಲ ಹಾಕಬೇಕು, ಆದರೆ ಅದಕ್ಕೆ ದೊಡ್ಡ ಒಂದು ಮಹಾನ್ ಅಪರಾಧ ಮಾಡಿದಾಗೆ ಪೊಲೀಸ್ ಇಲಾಖೆ ಏಕ ಮಾತುಗಳೇನು, ಏಕವಚನದ್ದು ಶಬ್ದಗಳ ಬಳಕೆ ಏನು, ಅದು ಕೂಡ ನಮ್ಮವರೆಲ್ಲ ಎಲ್ಲಿಂದ ಆ ಕಡೆಯಿಂದ ಬಂದಂಥದ್ದು, ಯಾವುದು ನಾರ್ತಿನಿಂದ ಬಂದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳ ಶಬ್ದಗಳನ್ನು ಕೇಳಿದರೆ ಅಯ್ಯೋ ರಾಮ ಅನ್ನಿಸ್ತದೆ. ಅಂಥ ಪೊಲೀಸ್ ಇಲಾಖೆ ಇದೆಲ್ಲ ಆಗುವಾಗ ಏನು ಎಲ್ಲಿ ಮಲ್ಕೊಂಡಿತ್ತಾ ಎಣ್ಣೆ ಹೊಡ್ಕೊಂಡು? ಓಕೆ, ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮ್ಮ ಹೆಸರು ರಮೇಶ್ ಅಂತ ಹೇಳಿ. ರಮೇಶ್ ಅವ್ರು ಎಲ್ಲಿಂದ ಸರ್? ರಮೇಶ್ ಹುಣಸೂರಿಂದ. ಮಾತಾಡಿ ಮಾತಾಡಿ ಸರ್ ರಮೇಶ್ ಅವರೇ. ನಾನು ಈಗ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ. ದಯಮಾಡಿ ತಮ್ಮ ಟಿವಿ ಅಲ್ಲಿ ಒಂದು ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ, ದಯಮಾಡಿ. ಸರ್ ಮಾಡ್ತೇನೆ, ಮಾಡಿದ್ದೀನಿ. ಸರ್ ಯಾವುದೇ ಒಂದು ಧರ್ಮ ಮಾತಾಡಿ ಸರ್. ಹಲೋ, ಮಾತಾಡಿ ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಸರ್ ಯಾವುದೇ ಒಂದು ಧರ್ಮ ದುಷ್ಕೃತ್ಯವನ್ನ ಎಸ್ಕಬೇಕು ಅಂತ ಯಾವುದೂ ಹೇಳಲ್ಲ. ನಿಜ, ಎಲ್ಲಾ ಧರ್ಮನು ಕೂಡ ಸತ್ಯವನ್ನ ಹೇಳ್ಬೇಕು. ಅವ್ರ ತಂದೆ ತಾಯಿಗಳು ಕೂಡ ಸತ್ಯದಲ್ಲೇ ನೋಡು, ಸತ್ಯದಲ್ಲೇ ನಡಿ, ಸತ್ಯದ ದಾರಿನೇ ನಡಿಬೇಕು ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಅಡ್ಡ ದಾರಿಲಿ ಹೋಗಿ ಅಂತೇಳಿ ತಂದೆ ತಾಯಿಗಳು ಆಗ್ಲಿ ಗುರುಗಳಾಗ್ಲಿ ಬೋಧನೆ ಮಾಡಲ್ಲ. ನಿಜ ನಿಜ ಸರ್. ಆದ್ರೆ ಅದನ್ನ ದಾರಿ ತಪ್ಪಿಸ್ತಾರ ಯಾರು ಅಂದ್ರೆ ನಮ್ಮ ಸರ್ಕಾರ. ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಮುಸ್ಲಿಂ ಯೂತ್ ಲೀಗ್ ಅಲ್ಲಿ ಟಿವಿ ನೋಡ್ತಾ ಇದೆ ಮದ್ಯಪಾನ ಮಾಡ್ತಾರೆ. ಸರಿ ಸರ್, ಸರ್ಕಾರ ಮದ್ಯಪಾನ ಮಾಡಕ್ಕೆ ಸರ್ಕಾರ ತೆಗಿತಾ ಇದೆ. ಸರಿ ನಿಜ. ಸರಿ ಸರ್, ಅದನ್ನ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ನೆಸಲಿದ್ದಾಗ ಏನ್ ಬೇಕಾದ್ರೂ ಮಾಡ್ಬೋದು.
ಸರಿ ಅದು ಮುಸ್ಲಿಮ್ಸ್ ಮಾತ್ರ ಮಾಡ್ತಾರ, ಹಿಂದೂಗಳು ಯಾರು ಮಾಡಲ್ವಾ? ಎಲ್ಲರೂ ಮಾಡ್ತಾರಲ್ವಾ. ಸರಿ, ಅದಕ್ಕೆ ಸರ್ಕಾರ ಈಗ ಸರ್ಕಾರ ಯಾಕೆ ಇದೊಂದು ಕ್ರಮ ಕೈಗೊಳ್ಬಾರ್ದು? ಇವಾಗ ನನ್ಗೆ ಗೊತ್ತಿರೋ ಹಂಗೆ ಅವ್ರಿಗೆ ಆದಾಯ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಬಿಟ್ಕೊಂಡಿದಾರೆ ಅಲ್ವೇ? ಸರ್ 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 ಕರೆಕ್ಟ್. ಈಗ ಆದಾಯ ಬರುತ್ತೆ ಸರ್, ಆದಾಯ ಬರುತ್ತೆ, ಆದಾಯ ಕರೆಕ್ಟ್ ಸರ್, ಆದಾಯ ಬರುತ್ತೆ. ಲಿಕ್ಕರ್ ಗಳನ್ನ ಅಥವಾ ಇನ್ನಿತರ ತಾವುಗಳು ಹೇಳಿದ ಅಮಲು ಪದಾರ್ಥಗಳನ್ನ ಬಿಟ್ಟಿದ್ದಾರೆ. ಎಸ್, ಓಕೆ, ಇರ್ಲಿ. ಈ ಲಿಕ್ಕರ್ ಗಳು ಅಮಲು ಪದಾರ್ಥಗಳನ್ನ ಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ದೇಶಕ್ಕೆ ಬಾಂಬ್ ಇಡಬೇಕು ಅಥವಾ ದೇಶವನ್ನ ಹೊಡಿಬೇಕು ಅನ್ನುವಂಥದ್ದು ಯಾರು ಹೇಳ್ಕೊಟ್ಟಿದ್ದಾರೆ ಸರ್? ಸರ್, ಒಂದ್ ಸೆಕೆಂಡ್, ಈಗ ಯಾಕೆ ನಿಮ್ಗೆ ಈ ಮಾತು ಹೇಳ್ದೆ ಅಂದ್ರೆ, ನಮ್ಮ ಮುಸ್ಲಿಂ ಯೂತ್ ಲೀಗ್ ಹೇಳ್ತಾರ ಏನಂದ್ರೆ, ಅವನು ವಯಸ್ಸಿಗೆ ಬಂದ ತಕ್ಷಣ ಅವನು ಆ ಅಮೂಲ್ ದಾರಿಗೆ ಹೋಗ್ತಾನೆ. ಅವ್ರಿಗೆ ಭದ್ರಸದ ಆಗ್ಲಿ ಶಾಲೆ ಆಗ್ಲಿ ಇಲ್ಲೂ ಕೂಡ ನಾವು ಅಧರ್ಮವನ್ನ ಪಾಲ್ಕೊಂತ ಹೇಳಕ್ಕಿಲ್ಲ, ಧರ್ಮವನ್ನ ಪಾಲ್ಕೊಂತ ಹೇಳಿ. ಆದ್ರೆ ಅವ್ರಿಗೆ ಅವ್ನು ಇಲ್ಲೂ ಕೂಡ ಅಧರ್ಮವನ್ನ ಪಾಲ್ಕೊಂತ ಯಾರು ಹೇಳಲ್ಲ. ನಾವು ಅಧರ್ಮವನ್ನ ಪಾಲ್ಸೋದು ಎಲ್ಲಿಂದ ಬರುತ್ತೆ? ಮತ್ತೆ ಇನ್ನೊಂದ್ ಏನ ಬರುತ್ತೆ, ಈ ಒಂದು ನಶೆಯನ್ನು ಹೊಡೆದಾಗ ಯಾರೋ ಹೇಳಿದ್ದನ್ನು ಕೇಳಿದಾಗ ಅವನಲ್ಲಿ ಯಾವ್ದೋ ಒಂದು ಮನುಷ್ಯನ ಒಂದೊಂದು ವಿಕೃತವಾಗಿ ಒಂದು ಮನೋಭಾವ ಬೆಳೆದಾಗ ಒಂದು ವಿಕೃತ ಕ್ರಮಿಯಾಗಿ ಅಥವಾ ವಿಕೃತವಾಗಿ ಮನಸ್ಸು ಇದರಾಗಿ ದೋಣಿ ಉಳ್ಳ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಾನೆ. ಇದೆಲ್ಲ ಕಾರಣ ಅಂತ ತಾವು ಹೇಳ್ತಾ ಇದೀರ ಸರ್? ಸರ್, ಈಗ ಅವ್ರ ಕಾರಣಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೂ ಈಗ ಹಿಂದೂ ಮುಸ್ಲಿಂ ಹೇಳಿಕೆಲ್ಲ, ನಮ್ಮ ಭಾರತ ಸಮಾಜದಲ್ಲಿ ನಮ್ಮ ಭಾರತೀಯರು ಎಲ್ಲರೂ ಅಷ್ಟೇ, ಎಂತೆಂತ ದುಷ್ಕೃತ್ಯಗಳು ನಡೀತಾರದಿಲ್ಲ ಹೆಂಗೆ ಸರ್? ನಿಜ ನಿಜ. ಓಕೆ ಓಕೆ ಓಕೆ, ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು, ಧನ್ಯವಾದಗಳು. ಜೊತೆಗೆ ಇಲ್ಲಿ ಬರುವಂತಹ ಪ್ರಶ್ನೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಎಸ್ ಸರ್. ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಥ್ಯಾಂಕ್ ಯು. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ, ಜೊತೆಗೆ ಎಸ್ ಹೋಲ್ಡ್ ಮಾಡಿದ್ದೀರಾ ಬಹುಶಃ, ಥ್ಯಾಂಕ್ ಯು. ಜೊತೆಗೆ ಸರ್, ಇಲ್ಲಿ ಬರುವಂತಹ ಪ್ರಶ್ನೆ, ಅಮಲು ಪದಾರ್ಥ, ಎಸ್ ನೋ ಡೌಟ್ ಇಲ್ಲ ಅಂತ ಹೇಳಲ್ಲ, ಒಂದು ನಶೆಯಲ್ಲಿ ಇರ್ತಾರೆ. ಜೊತೆಗೆ ಇಲ್ಲಿ ಸರ್ಕಾರದ ವೈಫಲ್ಯ, ಆಡಳಿತದ ವೈಫಲ್ಯ ಇಲ್ಲಿ ತನಕ ಅಂತ ಬಂದಾಗ, ಈ ಒಂದು ಶಾರಿಕ್ ಅನ್ನುವಂಥ ಹೊಸದೇನಲ್ಲ, ಹೊಸದಾಗಿ ಬಂದೇ ಇರುವಂತಹ ಒಂದು ಏನು ಕ್ರಿಮಿ ಅಲ್ಲ, ಬದಲಾಗಿ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಒಂದು ಪ್ರಕರಣ, ಜೊತೆಗೆ ತುಂಗಾ ತೀರದೊಂದು ಬ್ಲಾಸ್ಟ್ ಪ್ರಕರಣ ಏನಿದೆ, ಜೊತೆಗೆ ಇದೆಲ್ಲದರಲ್ಲೂ ಕೂಡ ಗೋಡೆ ಬರಹ ಪ್ರಕರಣ ಏನಿದೆ, ಎಲ್ಲದರಲ್ಲೂ ಕೂಡ ಈತ ಇದ್ದ, ಪ್ರಮುಖ ಆರೋಪಿಯಾಗಿದ್ದ, ಯಾರು ಈತನಿಗೆ ಬೇಲ್ ಕೊಟ್ರು, ಯಾರು ಈತನ ಪರವಾಗಿದ್ದಾರೆ, ಅವರನ್ನ ಬಹುಶಃ ತಾವು ಹೇಳಿದಾಗೆ ನೋಡ್ಕೊಳ್ಳೇಬೇಕಾಗುತ್ತೆ, ಆವಾಗ ಸತ್ಯ ಹೊರಗೆ ಬರುತ್ತೆ. ಈ ರೀತಿಯ ಕ್ರಿಮಿಗಳಿಗೆ ಯಾರೋ ಸಪೋರ್ಟ್ ಮಾಡ್ತಾರೆ, ಅವರು ಕೂಡ ದೇಶದ್ರೋಹಿಗಳು, ನೋ ಡೌಟ್ ಆ ಒಂದು ವಿಚಾರ. ಜೊತೆಗೆ ಈ ಬ್ಲಾಸ್ಟ್ ಆಗಿರುವಂಥದ್ದು ಯಾವಾಗ, ಶನಿವಾರ ಆಗಿರುವಂಥದ್ದು. ಶನಿವಾರ ಅಂತ ಬಂದಾಗ ಆ ದಿನ ಮುಖ್ಯಮಂತ್ರಿಗಳು ಸಿಎಂ ಬೊಮ್ಮಾಯಿ ಅವರು ಕರಾವಳಿ ಭಾಗಕ್ಕೆ ಬಂದಿದ್ರು. ಕರಾವಳಿ ಭಾಗಕ್ಕೆ ಬಂದಾಗ ಒಂದು ಗುಪ್ತಚರ ಇಲಾಖೆ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಈ ಹಿಂದೆ ಪ್ರೋಟೋಕಾಲ್ಗಳು, ಮುಖ್ಯಮಂತ್ರಿಗಳು ಬರುತ್ತೆ ಅಂತ ಬಂದು ಬರ್ತಾರೆ ಅಂತ ಬಂದಾಗ ಪ್ರೋಟೋಕಾಲ್ಗಳು ಇರುತ್ತೆ. ಸೊ ಗುಪ್ತಚರ ಇಲಾಖೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲವೂ ಕೂಡ ನೋಡುತ್ತೆ. ಆದ್ರೆ ಇವರುಗಳಿಗೆ ಗೊತ್ತಾಗಿಲ್ಲ ಅಂತ ಬಂದಾಗ ಇದು ಕೂಡ ಬರುವಂತಹ ಪ್ರಶ್ನೆ. ಜೊತೆಗೆ ಇಂತಹ ಪ್ರಮುಖ ಆರೋಪಿಗಳು ಅಂದ್ರೆ ನಮ್ಮ ಕರಾವಳಿ ಭಾಗ ಅಥವಾ ನಮ್ಮ ನಾಡು ಯಾವ ರೀತಿ ಇದೆ, ಕೋಮು ಸೂಕ್ಷ್ಮ ಪ್ರದೇಶವಾಗಿ ನಮ್ಮ ಚುನಾವಣೆ ಸಂದರ್ಭಗಳಲ್ಲಿ ಬರುತ್ತೆ. ಈ ರೀತಿ ಇದ್ದಾಗ ಪ್ರಮುಖ ಪ್ರಕರಣಗಳ ಆರೋಪಿ ಈ ರೀತಿ ರಾಜಾರೋಷವಾಗಿ ತಿರುಗಾಡ್ತಾನೆ ಅಂತ ಬಂದಾಗ, ಒನ್ಸ್ ಅಗೇನ್ ಆತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಅಂತ ಬಂದಾಗ, ಕುಕ್ಕರ್ ಬಾಂಬ್ ಮೇಡ್ ಮಾಡ್ಬೇಕು ಅಂದ್ರೆ ಆತ ಕುಕ್ಕರ್ ಬಾಂಬ್ ಅನ್ನ ತಯಾರು ಮಾಡ್ಬೇಕು ಅಂತ ಬಂದಾಗ ಬೇಕಾಗಿರುವಂತಹ ಬಿಡಿ ಬಿಡಿ ಉಪಕರಣಗಳಿಗೇನಿದೆ ನೋಡಿ, ಅದನ್ನ ಎಲ್ಲಿಂದ ಪರ್ಚೇಸ್ ಮಾಡ್ತಾನೆ, ಪರ್ಚೇಸ್ ಮಾಡಿ ಯಾವ ರೀತಿ ಇದನ್ನ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಆತನ ಮನೆಯಲ್ಲಿ ಹುಡುಕಾಡಿದಾಗವೂ ಕೂಡ ಈ ರೀತಿಯ ಕೆಲವು ಉಪಕರಣಗಳು ಸಿಕ್ಕಿದೆ ಅಂತ ಬಂದಾಗ, ಇದು ಯಾಕೆ ಪೊಲೀಸ್ ಇಲಾಖೆಗೆ, ಗುಪ್ತಚರ ಇಲಾಖೆಗೆ ತಿಳಿದು ಬಂದಿಲ್ಲ? ಜೊತೆಗೆ ಈ ಹಿಂದಿನಿಂದಲೂ ಕೂಡ ಕರಾವಳಿ ಭಾಗದಲ್ಲಿ ಹೇಳುತ್ತೆ ಉಗ್ರರ ಸ್ಲೀಪಲ್ಸ್ ಅಲ್ಲಿದೆ ಅನ್ನುವಂಥದ್ದು. ಇಲ್ಲಿ NIA ಕಚೇರಿಯನ್ನ ತೆರಿಬೇಕು, ಜೊತೆಗೆ ಇಲ್ಲಿ ವ್ಯಾಪಕವಾಗಿ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ರೆ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಇದೆಲ್ಲವೂ ಕೂಡ ಪ್ರಶ್ನೆಗಳಾಗಿಯೇ ಉಳಿದಿದೆ. ಜಿಲ್ಲೆಯ ಜನರು ನೋಡ್ತಾ ಇದ್ದಾರೆ, ಜಿಲ್ಲೆಯ ಜನರು ಪದೇ ಪದೇ ಹೇಳ್ತಾರೆ ಇದು ಎಲೆಕ್ಷನ್ ಬರೋದುಂಡ್ಯಾ, ಐಕ ಆದೂಪು ಕೂಡ ಒಂದು ಗಿಮಿಕ್, ಇದಾಗ್ಬಾರ್ದು, ಯಾರ ಜೀವದ ಜೊತೆಯೂ ಕೂಡ ಆಟ ಆಡಬಾರ್ದು ಯಾಕೆ ಅಂತ ಹೇಳ್ತೀನಿ. ಆ ಒಂದು ಪ್ರಯಾಣಿಕ ಏನಿದೆ, ಆ ಶಾರಿಕ್ ಏನಿದ್ದಾನೆ, ಎಸ್ ಆತನಿಗೆ ಸ್ಫೋಟಗೊಂಡಿದೆ, ಆತನ ಮೈಕೈಯೆಲ್ಲ ಸುಟ್ಟು ಹೋಗಿದೆ. ಅಲ್ಲಿ ಪಾಪ ಅಮಾಯಕ ಬಡಪಾಯಿ ರಿಕ್ಷಾ ಚಾಲಕರು ಏನ್ ಮಾಡಿದ್ದಾರೆ, ಆ ರಿಕ್ಷಾ ಚಾಲಕರು ಏನ್ ಮಾಡಿದ್ದಾರೆ, ಆತ ಕುಟುಂಬ ಅವರ ಕುಟುಂಬ ಏನ್ ಮಾಡಿದೆ, ಇದು ಬರುವಂತಹ ಪ್ರಶ್ನೆ. ಅನ್ಯಾಯ ಅಲ್ವಾ, ತಪ್ಪಲ್ವಾ, ತಾವುಗಳು ಮಾಡಿದಂತ ನಿರ್ಲಕ್ಷ್ಯದಿಂದ ಆತನ ಕುಟುಂಬ, ಆ ರಿಕ್ಷಾ ಚಾಲಕರು ಬರ್ತಾ ಇರುವಂತಹ ಕಷ್ಟ, ಇದನ್ನ ಸ್ವಲ್ಪ ಗಮನಿಸ್ಬೇಕು. ಅಟ್ ದ ಸೇಮ್ ಟೈಮ್ ಇದು ಸಣ್ಣ ಮಟ್ಟದ ಸ್ಫೋಟ, ಬಹುಶಃ ತಾವು ಹೇಳಿದಾಗ ಆ ಒಂದು ಮಾತು ಬಹಳಷ್ಟು ನಾಚಿಗೆ ಆಗುತ್ತೆ. ಆ ಮಾತು ಕೇಳಿದಾಗ ಸಣ್ಣ ಮಟ್ಟದ ಸ್ಫೋಟ, ಲಘು ಸ್ಫೋಟ, ಇದನ್ನೇ ನಾವು ಪತ್ರಿಕೆಗಳು ಕೂಡ ಮೆನ್ಷನ್ ಮಾಡುತ್ತೆ, ಲಘು ತರಹದ ಒಂದು ತೀವ್ರತೆ ಇತ್ತು ಅನ್ನುವಂಥದ್ದು. ಇದಾಗ್ಬಾರ್ದು, ಸ್ಫೋಟ ಸ್ಫೋಟವೇ, ಯಾಕಾಗ್ಬೇಕು ಲಘು ಅಥವಾ ಗಂಭೀರ ಅನ್ನುವಂಥದ್ದು, ಯಾಕೆ ವ್ಯಾಖ್ಯಾನ ಬೇಕು?
ಗಂಭೀರವಾಗಿ ಆದ್ರೆ ಮಾತ್ರ ಅದು ಕೇಸ್ ಆಗುತ್ತಾ? ಲಘುವಾಗಿ ಇದ್ರೆ ಅದು ಕೇಸ್ ಆಗಲ್ವಾ? ಇದು ಬರುವಂತದ್ದು, ಇದನ್ನ ಜನರು ನೋಡ್ತಾ ಇದ್ದಾರೆ. ಜನರೇ ಮುಂದೆ ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಎನ್ಐಎ ತನಿಖಾ ತಂಡ ಏನಿದೆ, ಆದಷ್ಟು ಬೇಗ ಈ ಆರೋಪಿಗಳ ಹಿಂದಿನ ಇರುವಂತಹ ಪ್ರಮುಖ ಶಕ್ತಿಗಳು ಯಾರು, ಪ್ರಮುಖ ರೂವಾರಿಗಳು ಯಾರು, ಯಾರೆಲ್ಲ ಇದಾರೆ ಅನ್ನುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಕೊನೆಯ ಎರಡು ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ಇಲ್ಲಿ ಪುತ್ರ ಒಳಪಡ್ತು ಸರ್. ಹಲೋ ಸರ್, ಬಂಟ್ವಾಳ ರವೀಂದ್ರ ಸರ್, ಮಾತಾಡಿ ಸರ್. ಮಾತಾಡಿ ಮಾತಾಡಿ ಸರ್. ಸರ್ ನಾನು ಕಟ್ಟ ಬಿಜೆಪಿ ಕಾರ್ಯಕರ್ತ ಮೊದಲು, ಈಗ ಮೊದಲು ಓಕೆ ಈಗಿನ ಬಿಜೆಪಿ ಅದು ಕಲಬೆರಕೆ ಬಿಜೆಪಿ ಈಗ ಓಕೆ ಅಂದ್ರೆ ಈಗ ನಿಯತ್ತಿನಲ್ಲಿ ಬಿಜೆಪಿ ಇಲ್ಲ, ಹಾಗೆ ಈ ಭಯೋತ್ಪಾದಕರೆಲ್ಲ ಮೇಲೆ ಬಂದದ್ದು. ಇಲ್ಲ ಮೊದಲು ಇದು ಬಿಜೆಪಿ ಅಂದ್ರೆ ಒರಿಜಿನಲ್ ಬಿಜೆಪಿ ಇತ್ತು. ಇದಕ್ಕೆ ಇಷ್ಟು ಹೋರಾಟ ಎಲ್ಲ ಮಾಡ್ತಿದ್ರಲ್ಲ, ಎಲ್ಲ ಲೌಜಿ ಅದು ಗೋವತ್ತೆ ಮತಾಂತರ ಇದು ಇವರಿಗೆ ಯಾವ್ದು ಸಹ ಬೇಡ. ಈಗ ಜಾಸ್ತಿ ಆಗಿದೆ ಅಂದ್ರೆ ಕಡಿಮೆ ಆಗಲಿಲ್ಲ, ಬಿಜೆಪಿ ಬಂದ ನಂತರ ಜಾಸ್ತಿ ಆಗಿದೆ ಅಂದ್ರೆ ಕಡಿಮೆ ಆಗಲಿಲ್ಲ. ಅಂದ್ರೆ ಇಲ್ಲಿ ಕಲಬೆರಕೆ ಇರುದು, ಎಲ್ಲ ಅವರೊಟ್ಟಿಗೆ ಇರುದು. ಸರ್ ಈಗ ಇನ್ನೊಂದು ನಿಮ್ಗೆ ವಿತ್ ಗೊತ್ತಾ, ಬಜರಂಗದಳದವರು ಮಾಡಿದ್ರೆ ಅವ್ರ ಹೆಸರು ಅವರೊಟ್ಟಿಗೆ ಇರುದಿಲ್ಲ. ಬಿಜೆಪಿ ಅವರು ಈಗ ಉಂಟಲ್ಲ, ಅವರೊಟ್ಟಿಗೆ ಮೊದಲಿನ ಒರಿಜಿನಲ್ ಬಿಜೆಪಿ ಅವರು ಇಲ್ಲ, ಇದೆ ಯಾರು ಸಹ ಬಿಜೆಪಿ ಅಲ್ಲಿ ಇಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಈ ಹಿಂದಿನ ಒಂದು ಶಿಸ್ತು ಉಳಿದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ ಸರಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್. ಸಿದ್ದಿಕ್ ತಲಪಾಡಿ ಅವರು ಈ ಒಂದು ವಿಚಾರದ ಬಗ್ಗೆ, ಕುಕ್ಕರ್ ಬಾಂಬ್ ಇದಾಗಲೇ ಬಹಳಷ್ಟು ಆತಂಕಗಳಿಗೆ, ಜೊತೆಗೆ ಮತ್ತೊಂದು ಕಮ್ಯುನಿಟಿಗಳಿಗೆ, ಸಮುದಾಯಗಳಿಗೆ ಮತ್ತೊಂದು ಹಂತಕ್ಕೆ ನಮ್ಮ ಕರಾವಳಿ ಭಾಗದಲ್ಲಿ ಇದು ತಲುಪುತ್ತೆ. ನೋ ಡೌಟ್ ಆ ಒಂದು ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕೂಡ ಆ ರೀತಿ ಇದೆ. ಲಾಸ್ಟ್ ರಿಯಾಕ್ಷನ್. ದಕ್ಷಿಣ ಕನ್ನಡ ಜಿಲ್ಲೆಯ ಯಾರು ಮುಸಲ್ಮಾನರು ಇದರಲ್ಲಿ ಹೆಸರು ಕೇಳಿ ಬರ್ತಾ ಇಲ್ಲ, ಅದೊಂದು ನಮಗೊಂದು ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ, ಮತ್ತೆ ಈ ಥರ ವಿಚಾರ ಬರುವಾಗ ಅದನ್ನು ಯಾರು ಅದನ್ನು ಒಪ್ಪಿಕೊಂಡು ಅದರ ಜೊತೆ ನಿಲ್ಲುವಂಥದ್ದು ನಾನು ಕಂಡಿಲ್ಲ. ಕಂಡ್ರೆ ಖಂಡಿತವಾಗಿ ಅದು ಅದು ದೊಡ್ಡ ರಾಷ್ಟ್ರದ್ರೋಹ ಅಂತ ಹೇಳ್ಬೋದು. ಇಂಥವನ್ನು ಸಮರ್ಥನೆ ಮಾಡುವನು ಕೂಡ ಒಬ್ಬ ಮುಸಲ್ಮಾನನಿಗೆ ಸಾಧ್ಯ ಇಲ್ಲ, ಅವನೊಬ್ಬ ಭಾರತೀಯನಾಗಲಿಕ್ಕೂ ಸಾಧ್ಯ ಇಲ್ಲ. ಕರೆಕ್ಟ್. ಈ ಘಟನೆ ಈಗ ಚಿಕ್ಕದಂತ ಹೇಳಿದ್ದೀರ, ಚಿಕ್ಕದ ದೊಡ್ಡದು, ಅವನ ಉದ್ದೇಶ ಏನಿತ್ತು? ಅದು ಏನೋ ಭಗವಂತನ ಕೃಪೆಯಿಂದ ಯಾರೋ ಪುಣ್ಯವಂತರಿಂದ ಅಲ್ಲೇ ಆಯ್ತು. ಅಮಾಯಕ ಅದ್ರಲ್ಲ ರಿಕ್ಷಾ ಡ್ರೈವರ್ ಪಾಪ 34 ರೂಪಾಯಿ ಇದರಲ್ಲಿ ಬಾಡಿಗೆ ಹೋಗಿರ್ತಾನೆ, ಅವನಿಗೆ ಏನು ಗೊತ್ತಿಲ್ಲ, ಕುಟುಂಬ ಇರುತ್ತೆ ದೇವ್ರದಿಂದ, ಅವನಿಗೇನು ಅವರಿಗೇನು ಆಗಿಲ್ಲ ಅಂತಂದು ವಿಚಾರ ಗೊತ್ತಾಗಿ ಸಂತೋಷ ಆಯ್ತು. ಇಂಥ ವಿಷಯವನ್ನು ಗಂಭೀರವಾಗಿ ತೆಗೆಯದಿದ್ದರೆ, ಆ ಗಂಭೀರವಾಗಿ ತೆಗಿಬೇಕಾದ್ರೆ ಪ್ರಜ್ಞಾವಂತ ಜನಪ್ರತಿನಿಧಿ ಬೇಕು. ಆ ಪ್ರಜ್ಞಾವಂತ ಜನಪ್ರತಿಯನ್ನು ಆರಿಸಿ ಕಳಿಸುವಂತ ಜವಾಬ್ದಾರಿ ಜಿಲ್ಲೆಯ ಜನತೆಗಿದೆ. ಮುಂದಿನ ಎಲೆಕ್ಷನ್ನಲ್ಲಿ ಅದನ್ನ ತೋರಿಸಿಕೊಟ್ರ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ, ಆ ಜನಪ್ರತಿನಿಧಿ ಪ್ರಜ್ಞಾವಂತನಾಗಿರ್ಬೇಕು. ಅವರು ಒಬ್ಬ ಕಾಲಲ್ಲಿ ಹೇಳಿದಾಗೆ ಇವರಿಗೆ ಎಲ್ಲದರಲ್ಲಿದ್ದಾರೆ, ಅದನ್ನು ಸಂದರ್ಭ ಬಂದಾಗ ನಾವು ಹೇಳ್ಬೋದು. ಎಮ್ ಎಲ್ ಎಗಳು ಅವರ ವ್ಯಾಪಾರ ಎಲ್ಲಿ ಎಲ್ಲಿ ಯಾವ ಯಾವ ಕಡೆಯಲ್ಲಿ ಎಲ್ಲಿ ಯಾರ ಜೊತೆ ಅಂತ ನಾವು ಹೇಳ್ಬೋದು. ಆದರೆ ಪಾಪ ಅಮಾಯಕರು ಈ ಕಾರ್ಯಕರ್ತರು ಏನು ಗೊತ್ತಿಲ್ಲ, ಜಂಡ ಹಿಡಿದು ನಾಯಕರು ಹೇಳ್ತಾರೆ, ಇವರು ಮುಂದೆ ಹೋಗ್ತಾರೆ, ಬಿದ್ದು ಬೀಳುದು ಸಾಯೋದು ಅನುಭವಿಸಿದೆಲ್ಲ ಇವರೇ. ಇವರು ಬೇಕಾದ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಕೊಂಡು ಬಿಂದಾಸ್ ಆಗಿರ್ತಾರೆ. ಯಾಕಂದ್ರೆ ಈಗ ಎಲೆಕ್ಷನ್ನಲ್ಲಿ ಒಬ್ಬ ಎಮ್ ಎಲ್ ಎ ಗೆದ್ದು ಬರಬೇಕಾದ್ರೆ ಕಡಿಮೆಯಿಂದ 5-15 ಕೋಟಿ ರೂಪಾಯಿ ಬೇಕಂತೆ. ಅದರ 3 ಅಂಶ ಮಾಡಿಕೊಂಡೆ ಅವನು ಬರಬೇಕು ನೋಡಿ. ಇದು ಯಾರು ತಪ್ಪು? ಪ್ರಜ್ಞಾವಂತ ಒಬ್ಬ ನಾಗರಿಕನನ್ನು ಜನಪ್ರತಿನಿಧಿಗೆ ಒಪ್ಪಿಕೊಳ್ಳದಂತೆ ಇದಕ್ಕೆ ದುರಂತ. ಕರೆಕ್ಟ್. ಅದರಿಂದ ಮುಂದಿನ ಎಲೆಕ್ಷನ್ನಲ್ಲಿ ಸರಿಯಾಗಿ ಬಿಜೆಪಿಯಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ರೆ ಗೆಲ್ಲಿಸಿ, ಕಾಂಗ್ರೆಸ್ನಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ರೆ ಗೆಲ್ಲಿಸಿ, ಅವನನ್ನು ನೋಡಿ, ಅವನ ವ್ಯಕ್ತಿತ್ವವನ್ನು ನೋಡಿ, ಅವನ ಆಲೋಚನೆಗಳನ್ನು ನೋಡಿ ಊಟ ಹಾಕಿ. ವಿದ್ಯಾವಂತರ ಜಿಲ್ಲೆಯಿಂದ ಅವಿದ್ಯಾವಂತರ ಐಕ್ಯ ಆದರೆ ಆಗುವ ದುರಂತವೇ ಇದಾಗಿದೆ ಅಷ್ಟೇ. ಓಕೆ, ಎಸ್ ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್. ಧರ್ಮೇಂದ್ರ ಸರ್, ನಾನು ಇವರ ಹೆಚ್ಚಿನ ಮಾತುಗಳಿಗೆ ಸಹಕಾರವನ್ನು ಸಹಮತವನ್ನು ವ್ಯಕ್ತಪಡಿಸ್ತಾ, ಯಾವುದು ಒಂದು ವ್ಯಕ್ತಿಯ ಇದು ಒಂದು ಮತ ಅಥವಾ ಒಂದು ಧರ್ಮದಲ್ಲಿ ಅಂತ್ಯ ಆಗಬಾರದು. ನಾನು ಕೇಳ್ತಿರೋದು, ನಾನು ನನ್ನ ಹೆಂಡತಿ ಮಕ್ಕಳು ಅಂದರೆ ನನ್ನ ಸಂಸಾರದ ಜೊತೆಯಲ್ಲಿ ನಾನು ಮಾರಾಗಿ ರಸ್ತೆಯಲ್ಲಿ ಬರುವಾಗ ಅಥವಾ ಇನ್ನಿತರ ಏನಾದರೂ ಆದಾಗ ಆಗುವಂಥ ನೋವು ನನ್ನ ಕುಟುಂಬಕ್ಕೆ ಗೊತ್ತಾಗುತ್ತೆ. ಹಾಗಿರುವಾಗ ನನ್ನ ಕುಟುಂಬಕ್ಕೆ ಯಾವ ಥರದ ನೋವಾಗುತ್ತಾ ಇನ್ನೊಬ್ಬ ವ್ಯಕ್ತಿಗೂ ಅದೇ ಥರದ ನೋವಾಗುತ್ತೆ ಎಂಬುದು ನಮ್ಮ ತಲೆಯಲ್ಲಿ ಕೂಡ ಇರಬೇಕಾಗುತ್ತೆ. ಅದರಿಂದ ವಿಷಯ ಇಷ್ಟೇ, ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯುವಂಥ ಜೊತೆ ಜೊತೆಗೆ ನಮ್ಮ ಕರ್ತವ್ಯ ಏನಿದೆ ಅದು ಕೂಡ ಅತ್ಯಂತ ಪ್ರಮುಖ ಬರುತ್ತೆ. ನಾನೊಬ್ಬ ಈ ದೇಶದ ಪ್ರಜೆಯಾಗಿ ನನಗೆ ಕೂಡ ಕೆಲವೊಂದು ಕರ್ತವ್ಯಗಳು ಕೂಡ ಇದೆ, ನನಗೊಂದು ಜವಾಬ್ದಾರಿ ಕೂಡ ಇದೆ.
ನಾನು ಅದನ್ನು ನಿಭಾಯಿಸೋದ್ರೊಳಗೆ ವಿಫಲನಾದ್ರೆ ನಾನು ಕೂಡ ಒಬ್ಬ ಅಸಮರ್ಥ ಎನ್ನುವುದಕ್ಕೆ ಯಾವುದೇ ಇದಿಲ್ಲ. ಅದರಿಂದ ನಾನು ಸರ್ಕಾರದ ಜೊತೆಯಲ್ಲಿ, ನಾನು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ, ನಾನು ಇಂಟೆಲಿಜೆನ್ಸ್ ಜೊತೆಯಲ್ಲಿ, ನಾನು ಅಂದರೆ ನಾವೆಲ್ಲರೂ ಜೊತೆಗಿದ್ದರೆ ಕೆಲವೊಂದು ವಿಷಯಗಳನ್ನು ಅವರಿಗೆ ಕೂಡ ನಾವು ಸಹಾಯ ಮಾಡಿದಂಗೆ ಆಗುತ್ತೆ. ಆದ್ದರಿಂದ ನಾನು ಇದನ್ನು ಸ್ಪಷ್ಟಪಡಿಸ್ತೇನೆ, ಇವರು ಹೇಳಿದ ಹಾಗೇನೆ ಜನಪ್ರತಿನಿಧಿ ಆಯ್ಕೆಯಾಗುವವನು ತುಷ್ಟೀಕರಣದ ರಾಜಕಾರಣವನ್ನು ಮಾಡದೆ, ಓಟು ಬ್ಯಾಂಕ್ ರಾಜಕಾರಣವನ್ನು ಮಾಡದೆ, ಸಮಾಜಮುಖಿಯಾಗಿ ಸಮಾಜದ ಹಿತಚಿಂತನೆಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಈಗ ಇವರು ಹೇಳಿದರು 7 ಕೋಟಿ 10 ಕೋಟಿ 15 ಕೋಟಿ. ಹೌದು ಹೌದು, ನಾನು ಕೂಡ ಚುನಾವಣೆ ಸ್ಪರ್ಧೆ ಮಾಡಿದವ. ನಾವು ಒಂದು 5-10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತೇವೆ, ಯಾಕೆಂದ್ರೆ ಅದು ನಾವು ದುಡಿದಿಟ್ಟ ಹಣ. ಇವತ್ತು ಒಬ್ಬ 10-15 ಕೋಟಿ ಖರ್ಚು ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಸಂಬಳ 2 ಲಕ್ಷ ಅಂತ ಇಟ್ಕೊಂಡ್ರು ಕೂಡ 60 ತಿಂಗಳಲ್ಲಿ 1 ಕೋಟಿ 20 ಲಕ್ಷ ಆಗುತ್ತೆ. ಎಲ್ಲವನ್ನೂ ಅದಕ್ಕೆ ಹಾಕಿದ್ರು ಕೂಡ ಅವನು ಖರ್ಚು ಮಾಡಿದ 4 ಪಟ್ಟು ಹೆಚ್ಚು ಇವನು ಖರ್ಚು ಮಾಡ್ತಾನೆ ಅಂತೆ. ಈಗ 1 ಕೋಟಿ 20 ಲಕ್ಷಕ್ಕೆ 6 ಲಕ್ಷ ಎಲ್ಲಿಂದ ತರಬೇಕು? ಇದೇ ಥರದ ವ್ಯವಹಾರ ಲೂಟುವಂಥದ್ದು ವ್ಯವಹಾರಗಳು ಇದೆಲ್ಲ ಮತ್ತೊಮ್ಮೆ ಆಯ್ಕೆಯಾಗಿ ಬರ್ತಾನೆ. ಇದು ಅದಕ್ಕೆ ನಾನು ಇವರು ಹೇಳಿದಾಗೇನೆ, ಒಬ್ಬ ಪ್ರಜ್ಞಾವಂತ ಮತದಾರ, ಪ್ರಜ್ಞಾವಂತ ಜನಪ್ರತಿನಿಧಿ ಇದ್ರೆ ಇಂಥ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮುಂದಿನ ಚುನಾವಣೆ ಒಬ್ಬ ಪ್ರಜ್ಞಾವಂತನನ್ನು ಆಯ್ಕೆ ಮಾಡಿ ಕಳಿಸಿ ಅನ್ನೋದು ನನ್ನ ಆಯ್ಕೆ. ಓಕೆ, ಥ್ಯಾಂಕ್ ಯು. ಇದು ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಕುಕ್ಕರ್ ಬಾಂಬ್ ಸ್ಫೋಟ. ಹೆಸರಿಗೆ ಮತ್ತೊಮ್ಮೆ ನಮ್ಮ ದೇಶ, ನಮ್ಮ ರಾಜ್ಯ ಕರಾವಳಿ ಭಾಗದತ್ತ ನೋಡುತ್ತೆ. ಏನಾಗಿದೆ ಕರಾವಳಿ ಭಾಗದಲ್ಲಿ ಅನ್ನುವಂಥದ್ದು, ಒಂದ್ ಕಡೆ ಕೋಮುಗಲಭೆ ಇರುತ್ತೆ ಇಲ್ಲಿ, ಇಲ್ದಿದ್ರೆ ಉಗ್ರರ ಚಟುವಟಿಕೆಗಳು ಇರುತ್ತೆ ಇಲ್ಲಿ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಬಹಳಷ್ಟು ಶನಿವಾರದಿಂದ ನಾವುಗಳು ಪ್ಯಾನಿಕ್ ಆಗಿದ್ದೇವೆ, ಆತಂಕದಲ್ಲಿ ಇದ್ದೇವೆ. ಯಾಕೆ ಅಂತ ಬಂದಾಗ, ಹಾಗಾದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಉಗ್ರರ ಚಟುವಟಿಕೆಗಳು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ಈ ಚಟುವಟಿಕೆಯನ್ನು ಮಾಡಿದವರು ಯಾರು? ಈ ಶಾರಿಕ್ ಅನ್ನುವಂತಹ ವ್ಯಕ್ತಿ. ಈ ಶಾರಿಕ್ ಅನ್ನುವಂಥ ಶಂಕಿತ ಉಗ್ರ ಏನಿದ್ದಾನೆ? ಈತ ಹೊಸದಾಗಿ ಬಂದವನ ಅಲ್ಲ, ಈ ಹಿಂದೆಯೂ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಉಗ್ರ ಬರಗಳನ್ನು ಬರೆದವನು, ಜೊತೆಗೆ ಶಿವಮೊಗ್ಗ ಗಲಾಟೆಯಲ್ಲಿದ್ದವನು, ತುಂಗಾ ತೀರದ ಸ್ಫೋಟ ಮಾಡಿದವನು, ಇದೆಲ್ಲವೂ ಕೂಡ ಗೊತ್ತಿದೆ ಅಂತ ಬಂದಾಗ ಈತನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಈತನನ್ನ ಅರೆಸ್ಟ್ ಮಾಡಿ ಯಾವರು ಬೇಲ್ ಮೇಲೆ ಬಿಟ್ಟಿದ್ದಾರೆ? ಯಾಕೆ ಬಿಟ್ಟಿದ್ದಾರೆ? ಹಾಗಾದ್ರೆ ಈಗ ಈ ರೀತಿ ತಿರುಗಾಡ್ತಾ ಇದ್ದಾನೆ, ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾನೆ ಅಂತ ಬಂದಾಗ ಯಾರೊಬ್ಬರಿಗೂ ಕೂಡ ಈತನ ಗಮನಕ್ಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನ ಪ್ರಜ್ಞಾವಂತ ನಾಗರಿಕರಾಗಿ ಸ್ವಲ್ಪ ಪ್ರಜ್ಞೆಯಿಂದ ಯೋಚಿಸಿ. ಇದು ಇದನ್ನ ಬಿಟ್ಟು ನಮ್ಮನ್ನ ಅವರು ದಾಳಿ ಮಾಡ್ತಾರೆ, ಇವರು ದಾಳಿ ಮಾಡ್ತಾರೆ, ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ಪ್ರಜ್ಞಾವಂತ ನಾಗರಿಕರಾಗಿ ಯೋಚನೆ ಮಾಡಿ ತಮ್ಮ ಜನಪ್ರತಿನಿಧಿಗಳನ್ನ ಪ್ರಶ್ನಿಸಿ, ಏನೋ ಅವರನ್ನ ಬಿಟ್ರಂತೆ, ಬೇಲ್ ಮೇಲೆ ಬಿಟ್ರಂತೆ, ಯಾರು ಬಿಟ್ರು ಅನ್ನೋದನ್ನು ಕೇಳಿ ತಮ್ಮ ಜನಪ್ರತಿನಿಧಿಗಳನ್ನ. ಯಾಕೆ ಬಿಟ್ರು ಅನ್ನೋದನ್ನು ಕೇಳಿ, ಪ್ರಶ್ನೆ ಮಾಡಿ, ಸತ್ಯ ಏನು ಅಂತ ಹೊರಗೆ ಬರಬೇಕು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಇಂಥದನ್ನ ನೋಡಿ ನೋಡಿ ಸಾಕಾಗಿದೆ ನಮ್ಮ ಜಿಲ್ಲೆಯ ಜನತೆಗೆ. ಪ್ರತಿ ಬಾರಿಯೂ ಕೂಡ ಇಂತಹ ಘಟನೆಗಳು, ಆ ರಿಕ್ಷಾ ಡ್ರೈವರ್ ಪಾಪ ಅವರ ಮನೆಯವರು ಅವರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇವರುಗಳ ಸ್ವಾರ್ಥಕ್ಕೆ ಯಾರು ಕೂಡ ಬಲಿಯಾಗುವಂಥದ್ದು ಬೇಡ. ಜೊತೆಗೆ ಈ ಒಂದು ಭಯೋತ್ಪಾದನೆ ಅನ್ನೋದು ಏನಿದೆ, ಇದು ಪೈಶಾಚಿಕ ಕೃತ್ಯ. ಈ ಕೃತ್ಯವನ್ನು ಮಾಡೋರು ಮನುಷ್ಯರೆಲ್ಲ ರಾಕ್ಷಸರಿಗೆ ಸಮಾನ. ಸೊ ಅವರುಗಳಿಗೆ ಬೆಂಬಲ ಕೊಡುವಂಥವರು ಕೂಡ, ಅವರುಗಳನ್ನು ಗೊತ್ತಿದ್ದು ಕೂಡ ಹೇಳದೇ ಇರುವವರು ಕೂಡ, ಅದು ಕೂಡ ಪೈಶಾಚಿಕ ಕೃತ್ಯಕ್ಕೆ ಸಮಾನವಾಗಿರುತ್ತೆ. ಒಟ್ಟಿನಲ್ಲಿ ಇದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಿದೆ, ಬಹಳಷ್ಟು ಚರ್ಚೆಗೆ ಕಾರಣವಾಗ್ತದೆ. ಇವೆಲ್ಲದರ ಜೊತೆಗೆ ನೈಜ ಆರೋಪಿಗಳಿಗೇನಿದ್ದಾರೆ, ಅವರ ಹಿಂದಿರುವಂತಹ ಉದ್ದೇಶ ಏನು, ಯಾತಕ್ಕೋಸ್ಕರ ಮಂಗಳೂರನ್ನೇ ಅವರು ಈ ರೀತಿಯ ಸ್ಫೋಟಗಳಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ, ಅವರ ಹಿಂದಿರುವಂತಹ ನೈಜ ಉದ್ದೇಶ ಏನು, ಯಾರನ್ನ ಬಲಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಫೋಟವನ್ನು ಮಾಡ್ತಾ ಇದ್ದಾರೆ, ಅಥವಾ ಸಣ್ಣ ಮಟ್ಟದಲ್ಲಿ ಲಘು ಆಗಿರುವಂಥ ಸ್ಫೋಟ ಮಾಡಿ ಏನಾದರೂ ಒಂದು ಗಿಮಿಕ್ ಮಾಡಬೇಕು ಅನ್ನುವಂಥದ್ದು ಅವರ ಆಸೆ ಇತ್ತ, ಅವರ ಸ್ಟ್ರಾಟಜಿ ಇತ್ತ, ಎಲ್ಲವನ್ನು ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ನೈಜವಾಗಿರುವಂತಹ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ವಿಶೇಷ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಸರ್, ಥ್ಯಾಂಕ್ ಯು ಸರ್. ಅದರ ರೀತಿ ಸಿದ್ದಿಕ್ ತಲಪಾಡಿ ಅವರು, ಮುಸ್ಲಿಂ ಯೂತ್ ಲೀಗ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ, ನಿರಂತರ ಸುದ್ದಿ ಹಾಗೂ ಮನರಂಜಿಗಾಗಿ ನೋಡ್ತಾ ಇರಿ ನಮ್ಮ ಕುಡಲ್ ನ್ಯೂಸ್ 24/7.